ಮನೆಯಲ್ಲೆಲ್ಲ ಸೌಖ್ಯ ತಾನೆ ಇದ್ಯಾಕಯ್ಯ ಕೂತ್ಕೊಳ್ಳಯ್ಯ ಅಸಲು 300 ಆಯ್ತು ಬಡ್ಡಿ ಬಾಪ್ತಿನ 10 ರೂಪಾಯಿ ಯಾಕೆ ಕಮ್ಮಿ ನಾಳೆ ಕೊಡ್ತೀನಿ ಸ್ವಾಮಿ ನಾಳೆ ಕೊಡ್ತೀಯೋ ಅದ್ರು ಕೊಡಬೇಕಾದ್ರೆ ಟೈಮ್ ಮೀರೋಯ್ತು ಬಾಗಿಲು ಬಂದ್ ಮಾಡಿ ಅಂತ ಒಂದೇ ಹೆಟ್ಟಿಗೆ ಆಗ್ಬಿಡ್ತೀಯ ನಾಳೆ ಮರಿದೆ ಕಳಿಸು ಬರ್ತೀನಿ ಸ್ವಾಮಿ ಒಳ್ಳೆಯ ಒಂದು ನಮಸ್ಕಾರ ಅಡಗೋಯ್ತು ಮನೆಯಲ್ಲಿ ಯಾರು ಇಲ್ಲ ಅಂತ ತಿಳ್ಕೊಂಡು ಹೊರಟೋದು ಬಕರಾಗಳು ನನ್ನ ಸೋದರಳಿಯ ಅಂತ ನಿನ್ನ ನನ್ನ ಮನೆಯಲ್ಲಿ ಇಟ್ಕೊಂಡಿದ್ದಕ್ಕೆ ಇದೇನೋ ನೀ ನನಗೆ ಮಾಡೋ ಉಪಕಾರ ನನ್ನ ಮನೆ ಗುಡಿಸಿ ಗುಂಡಾಂತರ ಮಾಡಿಬಿಟ್ಟಲೋ ಬೇಕುಸ ನಿನ್ನಂದ್ರೆ ಏನು ಪ್ರಯೋಜನ ನನಗೆ ಕಷ್ಟ ಕೊಡೋಕೆ ಅಂತಲೇ ನಿನ್ನ ನನ್ನ ಮನೆಯಲ್ಲಿ ಇಟ್ಟು ಸತ್ತೋದ್ರಲ್ಲ ನನ್ನ ತಂಗಿನೂ ಅವಳ ಗಂಡ ಅವ್ರು ನನ್ನ ಬೇಕು ಮಾವ ನನ್ನ ಬೈ ಸುಧಾರಿಸ್ಕೋತೀನಿ ನಮ್ಮ ಅಪ್ಪ ಅಮ್ಮನ ಬೈದಿಯೋ ನನ್ನ ಮೈಗಾಗಲ್ಲ ಹಾಗೊಂದು ವೇಳೆ ನೀನು ಅವ್ರನ್ನ ಬೈಬೇಕು ಅಂತ ಇಷ್ಟವಿದ ಪಕ್ಷದಲ್ಲಿ ಅವ್ರು ನನಗಾಗಿ ಬಿಟ್ಟೋಗಿರೋ ಆಸ್ತಿನೆಲ್ಲ ಇಲ್ಲಿ ಇಟ್ಬಿಟ್ಟು ಆಮೇಲೆ ನೀನು ಬದುಕಿರೋರ್ಗೂ ಬೈತಾರು ಯಾರು ಬೇಡ ಅಂತಾರೆ ಅಷ್ಟೇ ನಾನು ಕೋಪಿಸ್ಕೊಂಡ್ಯ ಚೀಕಳ್ಳ ಅಲ್ಲ ನನ್ನ ತಮಾಷೆಗಾಗಂದೇ ಕಣೋ ಅಲ್ಲ ಕಣೋ ನಾನು ಆ ಹುಣಸೂರ್ ಗಣಪತಿ ಕೊಡಬೇಕಾದ ಬಾಕಿನ ಹೋಗೋ ವಸೂಲು ಮಾಡ್ಕೊಂಡು ಬಾರೋ ಅಂತ ನಾನು ನಿನಗೆ ಎಷ್ಟು ಸಾರಿ ಹೇಳಿದೆ ಹೋದ್ಯಾ ವಸೂಲು ಮಾಡ್ಕೊಂಡು ಬಂದ್ಯಾ ಹಾಗೆ ಬಾಕಿ ನಿಂತು ಬಿಟ್ರೆ ನನ್ನ ಹೊಟ್ಟೆ ಉರಿಯಲ್ವೇನೋ ಸುಮ್ಮನೆ ಹೋಗು ಹೋಗು ಅಂದ್ರೆ ಹ್ಯಾಗ ಮಾವ ಹೋಗೋದು ಬಸ್ ಚಾರ್ಜ್ ಕೊಟ್ಟರಲ್ವೇ ನೀವು ಹೊರಟ್ರಲ್ವೇ ಏ ಕುಚಲ ಬಸ್ ಚಾರ್ಜ್ ಒಂದು ಕಾಲ ಕೊಡು ಹೋಗೋದಕ್ಕೆ ಒಂದು ಕಾಲ ಆಯ್ತು ಬರೋದಕ್ಕೆ ಇನ್ನೊಂದು ಕಾಲ ಬೇಡ ಎರಡೂವರೆ ಕೊಟ್ಟು ಕಳಿಸೋ ಮಾವ ದಾರಿ ಖರ್ಚಿಗೆ ಏನಾದ್ರು ದಾರಿ ಖರ್ಚು ಅಂತದ್ದು ಬೆಳಿಗ್ಗೆ ಮನೇಲಿ ಟಿಫನ್ ನಡೆದೋಗಿದೆ ಮಧ್ಯಾಹ್ನ ಗಣಪತಿ ಮನೇಲಿ ಊಟ ಟಿಫನ್ ನಡೆದೋಗುತ್ತೆ ರಾತ್ರಿ ಯಥಾ ಪ್ರಕಾರ ಊಟ ನಡೆಯುತ್ತೆ ಖರ್ಚು ಅಂತದ್ದು ಮಧ್ಯದಲ್ಲಿ ಏನು ಖರ್ಚಿ ಬೇಡ ಲೇ ಮನಸೋ ಇಚ್ಛೆ ಖರ್ಚು ಮಾಡ್ತೀಯನೋ ನೀನು ಗುಗ್ಗು ಬರ್ತೀನಿ ಮಾವ ಹುಚ್ಚೇನೋರೇ ಎಲ್ಲಿಗಪ್ಪ ಕಳಿಸ್ತೇನೆ ನಾನು ಹುಣಸೂರ್ಗಮ್ಮ ಆ ಗಣಪತಿಯವ್ರು ಕೊಡ್ಬೇಕಾದ ಬಾಕಿ ವಸೂಲಿಗೆ ತಾನೆ ನನಗೇನೋ ಕೊಡ್ತಾರೇನೋ ನಂಬಿಕೆನೆ ಹೋಗ್ಬಿಟ್ಟಿದೆ ಬಿಟ್ಟು ಬಿಡ್ತೀನಿಯ ನಾನು ಏನ್ ಮಾಡೋ ಹಾಗಿದ್ಯಪ್ಪ ಗಣಪತಿ ದೊಡ್ಡ ಮನುಷ್ಯ ಅವ್ರ ಅಣ್ಣ ನಮಗ್ ಕೊಡ್ಬೇಕಾದ 10,000ಕ್ಕೆ ಅಣ್ಣ ಸತ್ರು ಇವರೇ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅಂದ್ಮೇಲೆ ಅವ್ರು ಬರೀ ನೀತಿ ಕೊಡ್ಬೇಕು ಹೊರತು ನ್ಯಾಯಕ್ಕಲ್ಲಪ್ಪ ಅದಕ್ಕೆ ನಾನು ಸುಮ್ಮನಿದ್ದೀನಿ ಇನ್ನು ಬಂದ ಸೂರಿ ಪರೀಕ್ಷೆಯಲ್ಲಿ ಏನಾಯ್ತು ಏನಪ್ಪ ಆಯ್ತು ಪರೀಕ್ಷೆಯಲ್ಲಿ ನಿನ್ನ ರಿಸಲ್ಟ್ ಮುಖ ನೋಡಿದ್ರೆ ಹೇಳಲ್ವೇ ಮಾಮೂಲಂತೆ ಡುಮ್ಕಿ ಅಂತ
ಹೌದೇನೋ ಹೋಗ್ತೇಗಷ್ಟು ಬೆಂಕಿ ಹಾಕ, ಹಿಂಗೆಲ್ಲಾದ್ರೂ ದನ ಕಾಯಕ್ ಹೋಗು. ಅಲ್ಲೋ, ಪ್ರತಿ ಸಲ ನೀನ್ ಹೀಗೆ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾ ಇದ್ರೆ ನಿನ್ ನಾನ್ ದುಡ್ಡು ಎಲ್ಲಿಂದ ಸಪ್ಲೈ ಮಾಡ್ಲೋ? ಮುಂದಿನ ಸಲ ಕಟ್ ಪಾಸ್ ಮಾಡ್ಬಿಡ್ತೀನಿ. ಮಾಡ್ತೀಯಪ್ಪ, ಮಾಡ್ತೀಯ ಮಾಡ್ತೀಯ. ನಿಮ್ಮಪ್ಪ ಅನ್ನಿಸ್ಕೊಂಡವ್ ನಾನು ಕಷ್ಟಪಟ್ಟು ಪೆಟ್ಟಿಗೆಲ್ ಹಣ ತುಂಬ ತಲೆ ಇರ್ತೀನಿ, ಮಗ ಅನ್ನಿಸ್ಕೊಂಡವ್ ನೀನ್ ಎಲ್ಲ ಚೊಕ್ಕ ಮಾಡ್ತಲೆ ಇರು. ಹೋಗ್ 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 ಒಳಗಡೆ, ನಿಮ್ಮ ಅಮ್ಮನು ನಿನ್ ತಂಗಿ ಇದ್ದಾರೆ, ನಿನ್ನ ದಂಡಯಾತ್ರೆ ವಿಷಯ ಹೇಳು, ಹೊಟ್ಟೆ ತುಂಬಾ ಹಾಲು ಕುಡಿತಾರೆ. ಹೋಗ್ ಹೋಗ್. ನಿನ್ನ ಯೋಗ್ಯತೆ ಅಲ್ಲ, ನಿನ್ಗಲ್ಲ. ಅಮ್ಮ. ಏನು? ನಾನು ಫೇಲ್ ಆಗ್ಬಿಟ್ಟೆ ಕಣಮ್ಮ. ಹೋಗ್ಲಿ ಬಿಡು, ಜೀವನದಲ್ಲಿ ಸೋಲು ಗೆಲುವನ್ನ ನಗ್ನಗ್ದ ತಗೋಬೇಕು. ಇನ್ನೊಂದ್ಸಲ ಕಟ್ ಪಾಸ್ ಮಾಡಿದ್ರಾಯ್ತು ಬಿಡು. ಇನ್ನೊಂದ್ಸಲ ಕಟ್ಟಿದ್ರೆ ಅಪ್ಪ ಸುಮ್ಮನೆ ಇರ್ತಾನೇನಮ್ಮ? ಅವ್ರ ವಿಷಯ ನಿನ್ ಗೊತ್ತಿಲ್ವ ಸೂರಿ, ಅವ್ರಿಗೆ ನಾನು ಹೇಳಿ ಒಪ್ಪಿಸ್ತೀನಿ, ನೀನ್ ಸುಮ್ಮನಿರು. ನಮಸ್ಕಾರ ಸ್ವಾಮಿ. ನಮಸ್ಕಾರ ಅಂತಂದೆ. ಬಂದ್ಬಿಟ್ಟಿಯ ಕೆಲಸಕ್ಕೆ? ಬಂದೆ ಸ್ವಾಮಿ. ವರ ಅನ್ವೇಷಣೆ ಎಲ್ಲ ಮುಗೀತು. ದೇವರಿಂದ ವರ ಸಿಗತ್ತೆ, ವಧುಗ್ ವರ ಸಿಗೋದು ಬಹಳ ಕಷ್ಟ ಸ್ವಾಮಿ ಈಗಿನ ಕಾಲದಲ್ಲಿ. ಕಣ್ಣು ಮುಚ್ಕೊಂಡು ನೋಡಿದ್ರೆ ಸಿಗುತ್ತೇನಯ್ಯ, ಕಣ್ಣು ಬಿಟ್ಕೊಂಡು ನೋಡಿದ್ರೆ ಗಂಡುಗಳು ಎದುರಿಗೇನೆ ಕಾಣಿಸ್ತಾರೆ. ಅಷ್ಟು ಸುಲಭವಾಗಿ ಗಂಡು ಸಿಗಬೇಕಾದ್ರೆ ಹೆಣ್ಣಿನ ಜೊತೆಲಿ ಹಣ ಕೊಟ್ರೆ ಮಾತ್ರ ಸಾಧ್ಯ ಸ್ವಾಮಿ. ಕೈಯಲ್ಲಿ ಲಕ್ಷ್ಮಿ ರೇಖೆ ಇದ್ರೆ ಹೆಣ್ಣೆ ಹಣ ತರುತ್ತಯ್ಯ. ಬಡವರ ಮಕ್ಕಳಿಗೆ ಆ ಭಾಗ್ಯ ಎಲ್ಲಿಂದ ಬರುತ್ತೆ ಸ್ವಾಮಿ? ಸರಿ ಸರಿ ಸರಿ, ಬೇಗ ನಿನ್ ಮಗಳ ಮದುವೆ ಮುಗಿಸ್ಕೊಪ್ಪ. ಮೂರ್ ದಿವಸಕ್ಕೆ ಹೀಗೆ ಹೋಗ್ತಾ ಇದ್ರೆ ಇಲ್ಲಿನ ಕೆಲಸ ಎಲ್ಲ ಹಾಗೆ ನಿಂತ ಹೋಗುತ್ತೆ. ಅದು ನಂಗೆ ಚೆನ್ನಾಗಿ ಗೊತ್ತು, ಏನ್ ಮಾಡ್ಲಿ ಸ್ವಾಮಿ. ನೋಡಿ, ಇನ್ನೊಂದ್ ಎರಡ್ ಮೂರ್ ದಿವಸ ಬಿಟ್ಕೊಂಡು ಮಂಡ್ಯಕ್ಕೆ ಒಂದ್ಸಾರಿ ಹೋಗಿ ಬಂದ್ಬಿಡ್ತೀನಿ. ಅಲ್ಲೊಂದು ಗಂಡಿದೆಯಂತೆ, ಅದನ್ನ ನೋಡ್ಕೊಂಡು ಬಂದ್ಮೇಲೆ ನಾನು ಎಲ್ಲೂ ಹೋಗಲ್ಲ ಸ್ವಾಮಿ. ಅದಾಗಲ್ಲ ಗಣಪತಿ, ಬೇರೆಯವರಾಗಿದ್ರೆ ಇಷ್ಟೊತ್ತಿಗೆ ಕೆಲಸದಿಂದಾನೆ ತೆಗೆದು ಬಿಡ್ತಾ ಇದ್ದೆ. ಏನೋ ಇಪ್ಪತ್ತು ಕೆಲಸ ಮಾಡ್ತಾ ಇದೀಯಲ್ಲ ಅಂತ ಇನ್ನೂ ಇಟ್ಕೊಂಡಿದ್ದೀನಿ. ಇನ್ನೊಂದ್ಸಾರಿ ಹೀಗೆ ಹೋಗ್ಬೇಕಾಗಿದ್ರೆ ರಾಜೀನಾಮೆ ಚೀಟಿ ಕೊಟ್ಬಿಟ್ಟು ಹೊಟ್ಟೋಗ್ಬಿಡೋದು ಒಳ್ಳೇದಪ್ಪ. ಹೆಣ್ಣೆತ್ತೋರ್ ಕಷ್ಟ ನಿಮಗೆ ಗೊತ್ತಾಗಲ್ಲ ಸ್ವಾಮಿ, ನಿಮಗೆ ಗೊತ್ತಾಗಲ್ಲ. ಸಾಕು ಸಾಕು ವೇದ ಅಂತ ಹೋಗೆ, ಕೆಲಸ ನೋಡಿ ಹೋಗೆ. ಅರ್ಥ ಮಾಡ್ಕೊಳ್ದವ್ರ ಮುಂದೆ ಮಾತು ಬೆಳೆಸೋದು, ಅನ್ನಕ್ಕಿಲ್ಲದೆ ಇದ್ದವನು ಮೀಸೆ ಬೆಳೆಸೋದು, ಎರಡೂ ಒಂದೇ. ಗಣಪತಿಯವರೇ, ಗಣಪತಿಯವರೇ. ಯಾರು? ಓ, ನಾನು ಹುಡುಗ. ನಾನು ಚೆನ್ನಾಗಿದ್ದೆ ಸತಕ. ಓ, ಚೆನ್ನಾಗಿದ್ದೀನಿ. ಅಮ್ಮ ಅಮ್ಮ, ನಾನು ಬಂದೆ ನೋಡಮ್ಮ. ಪಾಪ, ನಾನು ಯಾವಾಗ ಬಂದೆ? ಈಗ ಬಂದಮ್ಮ. ಮಾವ ಹೇಳ್ದ ಗಣಪತಿಯವ್ರು ನೋಡ್ಕೊಂಡು ಬಾ ಅಂತ ಬಂದೆ. ಗಣಪತಿಯವರಲ್ಲಿ ಇನ್ನೇನು ಬರೋ ಟೈಮ್ ಆಯ್ತು. ಬರ್ಲಿ ಬರ್ಲಿ, ನಿಧಾನ ಬರ್ಲಿ. ಏನ್ ಸೀತಕ್ಕ, ನಿನ್ನ ಮದುವೆ ಊಟ ಯಾವಾಗ ನನಗೆ? ಹೋಗೋ ನಾನು. ಅಷ್ಟು ಸುಲಭವಾಗಿ ಮದುವೆ ಮಾಡ್ಬಿಡಕ್ಕೆ ಗಂಡುಗಳೇನು ಅಂಗಡಿ ಸಿಗುತ್ತೆ? ನಾನು ಅಂತೂ ಆದಷ್ಟು ಬೇಗ ಮಾಡ್ಬಿಡೋಣ ಅಂತಿದ್ದೀವಿ. ಯಾಕಮ್ಮ, ನಾನು ಇಲ್ಲಿರೋದು ನಿಮ್ಗೆ ಇಷ್ಟ ಇಲ್ವೇನು? ಇಲ್ಲಮ್ಮ, ಬೆಳೆದ ನಿಂತ ಮಗಳನ್ನ ಮನೆಯಲ್ಲಿ ಇಟ್ಕೊಂಡು ಜನಗಳ ಬಾಯಿಗೆ ಬಲಿಯಾಗೋದು ಬೇಡ ಅಂತ. ಜನಗಳಿಗೇನಮ್ಮ, ಇಲ್ಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾರೆ ಅಲ್ಲ. ನೀವು ಬೇಕು ಅಂತ ಹೆಣ್ಣನ್ನು ಮನೇಲಿ ಇಟ್ಕೊಂಡಿದ್ದೀರಾ? ಅದನ್ನ ತಿಳ್ಕೊಳ್ಳೋರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ಅವರು ಗಂಡಗೋಸ್ಕರ ಹುಡುಕದ ಜಾಗವಿಲ್ಲ, ಕೇಳದ ಸ್ಥಳವಿಲ್ಲ. ಯಾಕಮ್ಮ ಯೋಚನೆ ಮಾಡ್ತಾರೆ? ಕೆಲಸ ಸಿಗೋದು ಅಷ್ಟು ಸುಲಭಾನೇ? ಗಂಡುಗಳು ಬೇಕಾದ್ರೂ ಸಿಕ್ಕುತ್ತವೆ, ಕೆಲಸ ಸಿಕ್ಕಲ್ಲ. ಹಾಗೆ ಸಿಕ್ಕಿದ್ರು ಹೆಂಗ್ಸ ಕೆಲಸ ಮಾಡೋದು ಏನ್ ಚೆನ್ನಾಗಿ ಹೇಳು. ಸೀತಾ, ನಾನು ಕಾಫಿ ಕೊಡಲ್ವೇ? ಈಗೋ ತಂದೆಮ್ಮ. ನಾನು ನಿನ್ನ ಸ್ನೇಹಿತರಲ್ಲಿ ಯಾರಾದ್ರೂ ಮದುವೆಗೆ ಅಂತಿದ್ದಾರೆಯೇ? ಸ್ನೇಹಿತರೆ, ನನಗೆ ಈ ಪ್ರಪಂಚದಲ್ಲಿ ಸ್ನೇಹಿತ ಅಂದ್ರೆ ಒಬ್ಬನೇ ಒಬ್ಬ, ಅವನೇ ಸೂರಿ. ಬೇಕಾದ್ರೂ ಅವ್ನು ಪ್ರಯತ್ನ ಮಾಡಿ ನೋಡ್ಬೋದು. ಯಾರು? ನಿಮ್ಮ ಮಾವನ ಮಗ ಸೂರಿ ತಾನೆ? ನಾವೆಲ್ಲಿ ಅವರೆಲ್ಲಿ? ನಾನು ಪ್ರಯತ್ನ ಮಾಡದೆ ಹೋದ್ರೆ ನೀವಿಲ್ಲೇ ಅವರಲ್ಲೇ. ನೋಡಿ, ಎಷ್ಟೋ ಕಡೆ ಪ್ರಯತ್ನ ಮಾಡಿ ನೋಡಿದಿರ, ಹಾಗೆ ನಮ್ಮ ಮಾವನು ಒಂದು ಮಾಡಿ. ಅದು ನಿಜ. ಅವ್ರು ಬಂದ್ಮೇಲೆ ಈ ವಿಷಯ ಹೇಳಿ ನೋಡು ನಾನು. ಹಾ, ಯಾವಾಗೂ ನಮ್ಮ ಮಾವ ಗಣಪತಿಯವ್ರನ್ನ ಕರ್ಕೊಂಡು ಬಾ ಅಂತ ಹೇಳಿದಾನೆ, ಕರ್ಕೊಂಡು ಹೋಗ್ತೀನಿ. ಹಾಗೆ ಮಾತಿನ ಸಂದರ್ಭದಲ್ಲಿ ಮದುವೆ ಮಾತನ್ನು ಹಾಡಿ ಮುಗಿಸ್ಲಿ. ನಾನು ಆ ಸಂದರ್ಭದಲ್ಲಿ ಏನು ಬೇಕೋ ಅದನ್ನು ನಾನು ಮಾಡ್ತೀನಿ. ತಗೋಣ ಕಾಫಿ. ಅಯ್ಯೋ, ಸಕ್ಕರೆನೇ ಇಲ್ಲ. ನಿನ್ನೆ ಯಾರು ಮದುವೆ ಆಗ್ತಾರೋ?
ಗಣಪತಿನ ಕರ್ಕೊಂಡು ಬಾರೋ ಅಂತ ಅಲ್ವೇನೋ ನಾನು ನಿನ್ಗೆ ಹೇಳಿದ್ದು. ಓ, ನೀನ್ ಹೇಳ್ದೆ, ನಾನು ಹೋದೆ, ಕರ್ಕೊಂಡು ಬಂದೆ. ಅವ್ರು ಹಿಂದ್ ಬರ್ತಾ ಇದಾರೆ, ನಾನು ಮುಂದೆ ಬಂದೆ ಹೇಳೋಕೆ. ಬಸ್ ಚಾರ್ಜ್ ಯಾರು ಕೊಟ್ರು? ಕೊಡ್ಬಿಡ್ತಿದ್ದೆ, ಕರ್ಕೊಂಡು ಬರ್ತಿದ್ದೆ. ಅಂಗಡಿ ಕಾಯಿ ತಗೊಂಡೋಗಿ ಊರ್ ದೇವ್ರು ಕೊಟ್ಟಿದ್ದೆ. ಏನ್ ಮಾಡ್ತೇವೆ? ಕೂಪ ಹೋಗು, ಆ ತಾರಕನ್ ಕಳಿಸು. ತಾರಕನಿಗೆ ನಾನು ಅಯ್ಯೋ, ತಾರಕ ತಾರಕ, ಹಗಲು ರಾತ್ರಿ ಮನೆ ಮುಂದಿಗೆಲ್ಲ ನೀನು ಈ ರೀತಿ ದುಡಿತಾ ಇರೋದು ನೋಡಿದ್ರೆ ನಾನಾತ ಕಣ್ಣು ಮುಚ್ಚಿಬಿಡ್ಬಾರ್ದು ಅನ್ಸುತ್ತೆ. ಈ ಬೂಟಾಟ ಮಾತು ನಿನ್ನ ಹತ್ರ ಬೇಕಾದಷ್ಟಿದೆ. ಬಿಡ್ತೋ ಅನ್ನು, ನಾನು ಮಾಡ್ತೀನಿ ಬೂಟಾಟಕ್ಕೆ. ತಾರಕ, ಮನೆ ಕೆಲಸ ಮಾಡ್ತಕ್ಕಂಥ ಒಂದು ಹುಡುಗಿನ ನೋಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಹೌದೇನು? ಸಂಬಳವಿಲ್ಲ, ಗಿಂಬಳವಿಲ್ಲ, ಎರಡು ತುಂಬಳ ಹಾಕಿದ್ರೆ ಸಾಕು. ತಾರಕ, ನಿನಗೆ ಹುಣಸೂರು ಗಣಪತಿಯವರು ಗೊತ್ತಾ? ಹಾ ಗೊತ್ತು. ಅವ್ರ ಮಗಳು ಸೀತೆ ಒಳ್ಳೆ ಹುಡುಗಿ, ಲಕ್ಷಣವಾಗಿದ್ದಾಳೆ. ಅವಳಿ ಮನೆ ಕೆಲಸ ಮಾಡ್ತಾಳೇನೋ? ಅಯ್ಯೋ, ಸೊಸೆ ಮಾಡ್ಕೊಳ್ಳೋ ನೆಪದಲ್ಲಿ ಮನೆ ಕೆಲಸ ಮಾಡಿಸ್ಕೊಂಡ್ರಾಯ್ತು. ಯಾರ್ಗ? ಇನ್ಯಾರಿಗೆ? ನಮ್ ಸೂರಿಗೆ. ಸೂರಿ ಕೊಟ್ಟ ತಗ್ನ ಮಾಡ್ತು ಅಂತಂದ್ರೆ ಮನೆಗೆ ಸೊಸೆ ಬಂದಾಗಾಯ್ತು, ನಿನಗೆ ಈ ಕೆಲಸ ಕಾರ್ಯಗಳೆಲ್ಲ ತಪ್ಪದಾಗಾಯ್ತು. ಹಾಗೆ ನನ್ನ ಪ್ಲಾನ್. ಒಳ್ಳೆ ಉಪಾಯ ಕಣ. ನಾನು ಹೌದಾ? ಹೊರಗಡೆ ಮಾವನ ಜೊತೆ ಗಣಪತಿ ಮಾತಾಡ್ತಾ ಇದ್ದಾರೆ, ನೀನು ಮಧ್ಯದಲ್ಲಿ ಪ್ರವೇಶ ಮಾಡಿ ಹೇಗಾದ್ರೂ ಈ ಮದುವೆ ನಿಷ್ಕರ್ಷ ಮಾಡ. ನಡಿ, ನಾನು ಕೈಗೆ ಕೆಲಸ ಮಾಡ್ತೀನಿ. ಓ, ನಡಿ ಬೇಗ. ಏನೇ ಆಯ್ತು? ಯಾಕೆ ಸ್ವಾಮಿ? ಯಮ ಸೋಡಾ ಕುಡಿದ ಖರ್ಚು ಒಂದೂ ರಾಣಿ. ಯಮ ಸೋಡಾ ಕುಡಿಯೋಕೆ ಬಂದಿದ್ದೇನೆ. ಅದೇ ಯಮ ಸೋಡಾ ಕುಡಿದ ಖರ್ಚು ಅಲ್ಲ ಸ್ವಾಮಿ, ಯಜಮಾನರ ಮನೆಯವರು ಸೋಡಾ ಕುಡಿದ ಖರ್ಚು. ನಿನ್ನ ತಲೆ ಯಾಕು ಮಾಕು ಮಧ್ಯೆ ಒಂದು ಅಡ್ಡಿಗೆ ಕೇಳಿಬೇಡ. ಏನ್ ಸೀಮೆ ಲೆಕ್ಕ ಬರೀತೀಯ ನೀನು? ಎಲ್ಲೋ ಕತ್ತಿ ತೀರ್ತಾ ಇತ್ತು ಅಂತಂದು ಲೆಕ್ಕದ ಕಡತ ಬರೆಯೋ ಚಿಟ್ಕೊಂಡೆ ನೋಡು, ನಾನು ಮುಟ್ಟಾಡ್ತಾನೆ. ಹೋಗ್ ಹೋಗ್ ಹೋಗ್. ನಮಸ್ಕಾರ ಧರ್ಮರಾಯ. ನಮಸ್ಕಾರ ಕಟ್ಟು, ಬೆಂಕಿ ಹಾಕು, ಹೋಗಯ್ಯ. ಅರೆ ಗಣಪತಿ, ನೀನೇ ಕೂತ್ಕೊಳ್ಳಪ್ಪ. ಆಗದು, ಏನ್ ಆರೋಗ್ಯವಾಗಿದ್ದೀಯ ಅಪ್ಪ? ಇದೀನಿ ಸ್ವಾಮಿ. ಇರೋ ಇರೋ. ಏನ್ ಗಣಪತಿ, ನನ್ನ ಸಾಲ ತೀರು ಏರ್ಪಾಡ್ ಮಾಡ್ದ ಕಾಣಿಲ್ಲ ಸ್ವಾಮಿ. ನನ್ನ ಮಗಳ ಮದುವೆ ನಿಶ್ಚಯವಾಗಿ ಬಿಟ್ರೆ ಇರೋ ಜಮೀನ್ ಮಾರಿ ಸಾಲದ ಸೆರೆ ಕನ್ಯಾ ಸೆರೆ ಎರಡನ್ನೂ ಒಂದೇ ಸಾರಿ ತಪ್ಪಿಸ್ಕೊಂಡ್ಬಿಡೋಣ ಅಂತಿದ್ದೀನಿ. ಸುಂಕದವರ ಮುಂದೆ ಸುಖ ದುಃಖ ಹೇಳ್ಕೊಂಡ್ರೆ ನಡೀತೀಯ ಗಣಪತಿ? ಕೊಡ್ಬೇಕಾದನ್ನ ಕೊಟ್ಟು ಬಿಡ್ಬೇಕು ಬೇಡವೋ ಸ್ವಾಮಿ? ಕೊಡಬಾರ್ದು ಅನ್ನೋ ಯೋಚನೆ ನನಗೆ ಕನಸು ಮನಸ್ಸಿನಲ್ಲೂ ಇಲ್ಲ. ಇಷ್ಟು ದಿವಸ ಸಹನೆಯಿಂದ ಅವಕಾಶ ಕೊಟ್ಟರೆ ಇನ್ನೊಂದು ಎರಡು ದಿವಸ ಅವಕಾಶ ಕೊಡಿ. ನಮಸ್ಕಾರ ಗಣಪತಿ. ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀನಮ್ಮ. ಏನೋ ಹೀಗೆ ಶಾರದಮ್ಮ ಸೀತೆ ಹುಷಾರಾಗಿದ್ದಾರಿಯೇ? ಚೆನ್ನಾಗಿ ದೇವ್ರ ದಯದಿಂದ. ಸೀತೆ ಗಂಡು ನೋಡ್ತಿದ್ದೀರಾ ಅಂತ ಕೇಳಿದೆ, ಯಾವ್ದಾದ್ರು ನಿಶ್ಚಯವಾಯ್ತೇನು? ಮದುವೆ ಆಗೋದು ಸೀತೆ ಹಣೆಯಲ್ಲಿ ಬರ್ದಾಗಿಲ್ಲ ಅಕ್ಕಮ್ಮ. ಅದ್ಯಾಕೆ ಹಾಗಂತೀರಾ? ನನಗೆ ಗೊತ್ತಿರೋ ಗಂಡು ಇಲ್ಲೇ ಒಂದಿದೆ. ನೀವು ಹ್ಞೂ ಅಂದ್ರೆ ಮದುವೆ ಮತ್ತೆ ಮೊನ್ನಿನ ಮಾತು. ಗಂಡು ನಿನಗೆ ಚೆನ್ನಾಗಿ ಗೊತ್ತಿದ್ರೆ ಸಾಕು, ಮುಹೂರ್ತ ನಾನು ನಿಶ್ಚಯಿಸ್ಬಿಡಮ್ಮ. ಸಾರ, ಅವ್ರಿವ್ರ ವಿಷಯದಲ್ಲಿ ನಾವು ತಲೆ ಹಾಕೊಂಡು ಚೆನ್ನಾಗಿರೋಲ್ಲಮ್ಮ. ಅದುವರೆಲ್ಲಿ ಊರಲ್ಲಿ ನನಗೆ ಗೊತ್ತಿದ್ರೆ ಗಂಡು ನಿನಗೆ ಯಾರಮ್ಮ ಗೊತ್ತಿರೋದು? ಸರಿ ಹೇಳ್ತಿರೋದು ಅವರಲ್ಲಿ ನಾವೆಲ್ಲಿ ಅವ್ರ ಜೊತೆ ನಾವು ಸಂಬಂಧ ಬೆಳೆಸೋಕೆ ಸಾಧ್ಯವೇನಮ್ಮ? ನೀನು ಸುಂದರಪ್ಪ, ನಿಂಗೇನು ಗೊತ್ತಾಗೋದಿಲ್ಲ. ನಮ್ಮ ಸೂರ್ಯ ನಿನ್ಗೆ ಒಪ್ಪಿಗೆ ಆಯ್ತೆ ಗಣಪತಿ ಅವರೇ. ಅಯ್ಯ, ನನ್ನ ಒಪ್ಪಿಗೆ ಅಂತಂದ್ರೇನಮ್ಮ? ಸೀತೆಗೆ ಸೂರ್ಯ ಅಂತ ಗಂಡಸಿದು ಪೂರ್ವಾಕೃತಿ ಪುಣ್ಯ ವಿಶೇಷ ಅಲ್ವೇ? ಹೌದೌದು, ಅಸಲು ಬಡ್ಡಿ ಎಲ್ಲ ನಿಮಗೆ ಉಳಿಯುವಾಗ ಆ ಪುಣ್ಯವಲ್ದೆ ಮತ್ತೇನು? ನೀನ್ ಯಾಕಪ್ಪ ಸುಮ್ಮನೆ ರೇಗಾಡ್ತಿರ್ತೀಯ? ಅವರಣ್ಣ ಸಾಯಕ್ ಮುಂಚೆ ಮಾಡಿದ ಸಾಲನ ಇವರೇ ಕೊಡ್ತೀರಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಆ ಸಾಲಕ್ಕೂ ಈ ಮದುವೆ ಸಂಬಂಧನೂ ಇಲ್ಲ ಅಲ್ವೇ ಗಣಪತಿ ಅವರೇ? ಹೌದಮ್ಮ, ನಾನಾದಷ್ಟು ಜಾಗ್ರತೆ ಸಾಲ ತೀರ. ನೋಡಿ, ನಮ್ಮ ಅಪ್ಪನಿಗೆ ಯಾಕೆ ಅಸಮಾಧಾನ? ಮದುವೆದ ಮುಂಚೆ ಸಾಲ ತೀರಿಸೋ ಏರ್ಪಾಡು ಮಾಡ್ಕೊಳ್ಳಿ. ಅಗತ್ಯವಾಗಲ್ಲಮ್ಮ, ಮುಹೂರ್ತಕ್ಕೆ ಮುಂಚೆ ನಿಮ್ ಬಾಕಿನ ಹೇಗಾದ್ರೂ ಮಾಡಿ ನಾ ತೀರಿಸ್ತೀನಿ. ಬರ್ತೀನಿ. ಬಾ. ನೀವ್ ಹೋಗಿ ಮುಹೂರ್ತ ನಿಶ್ಚಯ ಮಾಡಿ. ಆಶೀರ್ವಾದ ನಿನ್ ಮೇಲೆ ಅನಂತವಾಗಿಲ್ಲ. ಬರ್ತೀನಮ್ಮ. ನೀ ಸುಮ್ನೆ ನಮ್ಮ ಗಂಟು ಕದ್ಕೊಂಡು ಹೋಗ್ತಿದ್ ಕಣ್ಣನ್ಗೆ ಚೀಲಾನು ಕೊಟ್ಟು ಕಳಿಸ್ದಾಗಾಯ್ತು ನಿನ್ ವ್ಯಾಪಾರ. ಅದಕ್ಕೆ ನಿಂಗ್ ಬುದ್ಧಿ ಇಲ್ಲ ಅನ್ನೋದು. ಅವ್ರ ಅಣ್ಬೇಕಾಗಿರೋ 10,000ಕ್ಕೆ ನಿನ್ ಹತ್ರ ಪತ್ರ ಆಗಿತ್ತ ಆಧಾರ ಆಗಿದ್ದಾರ ಏನಾರು? ಇನ್ನು ಇಲ್ಲ ಅಂದು ಬಕೀಟು ಬಿಟ್ಟು ಬಿಟ್ಟು ಬರು ಪೂಜೆ ಸಿದ್ಧರಾಗಯ್ಯ ಅವರ ಪುಂಗವ. ಬಿಡಲ್ಲ, ಸುಮ್ಮನ್ ನನ್ ಜೊತೆ ಹುಡುಗಾಟ ಹೇಳ್ಬಿಡ. ನೀನು ನಿನ್ನ ಹತ್ರ ಆಡ್ಬೇಕಾದ್ದೆಲ್ಲ ಈಗಲೇ ಆಡ್ಬಿಡ್ಬೇಕಪ್ಪ. ಆಮೇಲೆ ನೀನ್ ನನಗೆ ನೀನಾಯ್ತು, ಸೀತೆ ಆಯ್ತು. ಸೀತೆ
ಯಾವ ಸೀತೆನ ಇಮ ಸೀತೆ ನಿನ್ನನ ಮದುವೆ ಆಗೋ ಹುಣಸೂರ ಗಣಪತಿಯವರ ಮಗಳು ಹಾಕುಂ ಶೋ ಏನ್ಪಾ ಸಿಂಹ ಹಾಕುಂ ಹೇಳಾರ್ಗು ಕೆಳಯ್ಯ ಹರಿದ್ರ ಕುಂಕುಮ ಶೋಭಿತಳಾದ ಸೌಭಾಗ್ಯವತಿ ಸೀತಾ ನನ್ನ ಮದುವೆನ ನಿನಗೆಲ್ಲ ಹುಚ್ಚು ಕಣ ಓ ಆ ಸೀತೆಯನ್ನು ನೋಡು ಆಮೇಲೆ ನಿನಗೆ ಹುಚ್ಚಿಡಿದ್ರೆ ಕೇಳು ಅವಳು ಹೇಗಿದ್ದಾಳೆ ಅಂತ ಸರಿ ರೊಂಬೆ ರೊಂಬೆ ಇದ್ದಾಗಿದ್ದಾಳೆ ಮದುವೆ ಮಾಡ್ಕೊತೀಯ ಸರಿ ನನಗೆ ಸರಿಯಾಗಿ ನಿಂತ್ಕೊಳ್ಳೋಕೆ ತಾಕತ್ತಿಲ್ಲ ಇನ್ನೊಬ್ಬರನ್ನ ಹಾಗೆ ಭುಜ ಮೇಲೆ ಕೂರಿಸ್ಕೊಳ್ಳಿ ನಿನ್ನ ಕೂರಿಸ್ಕೊ ಅಂತ ಯಾರ ಹೇಳ್ತಾರೆ ಕೈ ಜಮ್ ಅಂತ ಹಾಗೋ ಇಷ್ಟು ದಿವಸ ನನ್ನ ಸ್ನೇಹಿತನಾಗಿದ್ದಕ್ಕೆ ಒಂದು ವರ ಕೊಡ್ತೀಯ ಏನಪ್ಪ ಮುಂದಿನ ವರ್ಷ ಇಷ್ಟೊತ್ತಿಗೆ ನುಳುವಾಯಿ ಅಂತ ಆರ್ಸಕೊಂಡು ಪಾಪಲ್ ಪಡೆ ಪಾಪ ಬೇಕಂತ ಶಾರದಾ ಶಾರದಾ ಹೋದ ಕೆಲಸ ಹೂವಿನ ತರ ಎತ್ತದಾಗಾಯ್ತು ಸರ್ ಧರ್ಮರಾಯರು ನಮ್ ಸೀತನಿಗೆ ಸೂರ್ಯನ್ ಕೊಟ್ಟು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ಬಿಟ್ರು ಅಪ್ಪ ದೇವ್ರೇ ನಾನು ರೂಪ ನಮ್ಮ ಮನೆಗೆ ಬಂದಿದ್ದ ಅಂತ ಕಾಣಿಸುತ್ತೆ ತಳೆ ಮೇಲೆ ಇದು ಒಂದು ದೊಡ್ಡ ಭಾರ ಇಳಿತು ಭಾರ ಎಲ್ಲಿಳಿತು ಶಾರ ಇನ್ನೂ ಹೆಚ್ಚಾಯ್ತು ಅವ್ರ ಅಂತಸ್ತಿ ಸರಿಯಾಗಿ ಮದುವೆ ಮಾಡ್ಕೊಡೋದು ಅಲ್ಲದೆ ಅವ್ರಿಗೆ ಕೊಡಬೇಕಾಗಿದ್ದ 10,000 ರೂಪಾಯಿನ ಮುಹೂರ್ತಕ್ಕೆ ಮೊದಲೇನೆ ಕೊಡಬೇಕು ಹಾ ಹಾಗೇನು ಹೌದು ಆ ಮನೆ ಕಾರ್ಬಾರ್ ಎಲ್ಲ ವಿದ್ಯಾ ಕೂತಿರೋ ಅವ್ರ ಮಗಳು ತಾರಕಂದ ಬಸ್ತಲ್ಲಿ ಬರುವಾಗ ಸಾಕು ಸಾಕಾಗೋದು ಮೊದಲು ಒಂದು ಲೋಟ ಕಾಫಿ ಮಾಡ್ಕೊಡು ಮತ್ತೆ ಸರಿ ತಗೊಂಡ್ ಬಂದೆ ಮಡಿಯಾ ಕನ್ನಡಕ ಎಲ್ಲೋ ಓ ಇಲ್ಲ ಏನಯ್ಯ ಗಣಪತಿ ಯಾವಾಗ ಬಂದೀಯ ಮಂಡಿದಿಂದ ಬೆಳಗ್ಗೆ ಬಂದೆ ಸ್ವಾಮಿ ಮಂಡಿದ ಗಂಡು ನಿನ್ನ ಮಗಳನ್ನ ಒಪ್ಪಲಿಲ್ಲ ತಾನೇ ನನಗೆ ಗೊತ್ತು ಹಾಕು ಯಾವುದೋ ಅರ್ಥವಾಗಲ್ಲ ಅಲ್ವೇ ಈ ಸತಿ ಹಾಗಾಗ್ಲಿಲ್ಲ ಸ್ವಾಮಿ ಸೀತನಿಗೆ ಗಂಡು ಸಿಕ್ಕಿಬಿಡ್ತು ಸಿಕ್ಕಿಬಿಡ್ತೇನಯ್ಯ ಬಾರ್ಯಾ ಇಲ್ಲಿ ಗಣಪತಿ ಬಾರ್ಯಾ ಬಾರ್ಯಾ ಕೂತ್ಕೋ ಬಾರ್ಯಾ ಕೂತ್ಕೋ ಬಾರ್ಯಾ 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 ಪರವಾಗಿಲ್ಲ ಕೂತ್ಕೋ ಬಾರಯ್ಯ ನನ್ನ ಮಾತು ಕೇಳು ಕೂತ್ಕೋ ಬಾರ್ಯ ಅಲ್ಲ ನಿಜವಾಗಿಯೂ ಸಿಕ್ಕಿಬಿಡ್ತೇನಯ್ಯ ನಿಜವಾಗಿಯೂ ಸಿಕ್ತು ಸ್ವಾಮಿ ನೋಡು ಗಣಪತಿ ನೀನು ಮಾತ್ರ ಸುಳ್ಳು ಹೇಳಬೇಡ ಅಯ್ಯೋ ನಾನ್ಯಾಕೆ ಸುಳ್ಳು ಹೇಳಿ ಸ್ವಾಮಿ ಬೇಕಾದ್ರೆ ನಿಮ್ಗೆ ಗೊತ್ತಿರೋ ಮೈಸೂರು ಧರ್ಮರಾಯರನ್ನು ಕೇಳಿ ಮೈಸೂರು ಧರ್ಮರಾಯನೇ ಅಯ್ಯೋ ಅವನ ಎರಡನೇ ಸಂಸಾರವೂ ಹೋಗ್ಬಿಡ್ತೇ ಪಾಪ ಅಯ್ಯೋಯ್ಯೋ ಬಿಡ್ತು ಅಂತನ್ನಿ ರತ್ನಮ್ಮನವ್ರು ಚೆನ್ನಾಗೇ ಇದ್ದಾರಲ್ಲ ಅಂದ್ಮೇಲೆ ಮೂರನೇ ಮದುವೆ ಮಾಡ್ಕೊಳ್ಳೋದಕ್ಕೆ ಆ ಮುದುಕನ್ಗೇನ್ ಬಂತಯ್ಯ ಧಾಡಿ ಮದುವೆ ಮಾಡ್ಕೊಳ್ಳೋರು ಅವರಲ್ಲ ಸ್ವಾಮಿ ಅವ್ರ ಮಗ ಅವ್ರ ಮಗನೇ ಅಲ್ಲಯ್ಯ ಅವನು ಹೆಸರಿಗೆ ಮಾತ್ರ ಧರ್ಮರಾಯನೇ ಹೊರತು ಎಂಜಲ್ ಕೈಯಲ್ಲಿ ಸಹ ಕಾಗೆ ಓಡಿಸಿದಂತಹ ಜೀವನ ಹೀಗೆ ನಿನ್ನ ಸಂಬಂಧಕ್ಕೆ ಹೇಗಯ್ಯ ಒಪ್ಕೊಂಡ ಅದು ಅಲ್ಲದೆ ನೀನು ಅವ್ರಿಗೆ 10,000 ರೂಪಾಯಿ ಸಾಲ ಕೊಡ್ಬೇಕಲ್ವೇ ಹೌದು ಸ್ವಾಮಿ ಆ ಸಾಲ ಮುಗಿದ ಮೇಲೆ ಈ ಮದುವೆ ಅಂದಾಗೆ ನಿಮ್ಮಿಂದ ಒಂದು ದೊಡ್ಡ ಸಹಾಯವಾಗಬೇಕಲ್ಲ ಏನು ಏನು ಇಲ್ಲ ನನ್ನ 10 ಎಕರೆ ಜಮೀನ ತಾವಿಟ್ಕೊಂಡು 15,000 ರೂಪಾಯಿ ಕೊಟ್ಟುಬಿಟ್ರೆ ಅಷ್ಟೊಂದು ದುಡ್ಡೆಲ್ಲಯ್ಯ ಇದೆ ಗಣಪತಿ ನೋಡು ನೀ ದೊಡ್ಡ ಮನಸ್ಸು ಮಾಡಿದ್ರೆ ಏನಬಹುದು ಏನ್ ಮಾಡ್ಬೇಕು ಹೇಳಿ ಸ್ವಾಮಿ ನೋಡು ನಿನ್ನ 10 ಎಕರೆ ಜಮೀನ್ ನೀನೇ ಇಟ್ಕೋ ಆ ಧರ್ಮರಾಯನಿಗೆ ಕೊಡ್ಬೇಕಾಗಿರೋ 10,000 ರೂಪಾಯಿನೂ ನಾನೇ ಕೊಟ್ಟುಬಿಡ್ತೀನಿ ಹೌದೇ ನನಗೆ ಚೆನ್ನಾಗಿ ಗೊತ್ತು ನಮ್ಮ ಯಜಮಾನರು ತುಂಬಾ ಬಡವರ ಬಂಧು ಅಂತ ಅವಸರ ಪಡೆದೆ ಕೇಳು ಗಣಪತಿ ನಾನು ಇಷ್ಟು ದಿವಸ ಮನಸ್ಸಿನಲ್ಲಿ ಬಚ್ಚಿಟ್ಕೊಂಡಿದ್ದ ಬೈಕೇನು ಹೇಳಿಬಿಡ್ತೀನಿ ನಾನು ನಿನಗೋಸ್ಕರ ಏನು ಬೇಕಾಗಿದ್ರೂ ಮಾಡ್ತೀನಿ ನೀನು ಮಾತ್ರ ನಿನ್ನ ಮಗಳನ್ನ ನನಗೇ ಕೊಟ್ಟು ಮದುವೆ ಮಾಡು ಹೋಗಿ ನಾನು ಬಡವನಾದರೂ ಮಗಳು ಮಾಡ್ಕೊಳ್ಳೋಷ್ಟು ನೀಚ ಅಲ್ಲ ಅಲ್ಲ ಕಣಯ್ಯ ನಿನ್ನ ಯಾರಯ್ಯ ಮಾರ್ಕೋ ಅಂದ್ರು ಮದುವೆ ಮಾಡ್ಕೊಟ್ಟು ಬಿಡು ಅಂದ್ರು ಅಷ್ಟೇ ಇಂಥ ಮಾತು ನಿಮ್ಮತ್ತ ದೊಡ್ಡ ಮನುಷ್ಯರ ಬಾಯಲ್ಲಿ ಬರಬಾರ್ದು ಸ್ವಾಮಿ ಅಂದ್ಮೇಲೆ ಚಿಕ್ಕವರು ದೊಡ್ಡವ್ರ ಮರ್ಜಿ ತಿಳ್ಕೊಂಡು ನಡೀಬೇಕು ಏನು ನಾನು ನಿಮ್ಮ ಹತ್ರ ಗುಮಾಸ್ತ ಕೆಲಸ ಮಾಡ್ತೀನಿ ಅಂತ ಹೀಗೆ ಮಾತಾಡ್ತಿದ್ದೀರೇನು ನನಗೇನು ಗುಮಾಸ್ತ ಬೇಕಾಗಿರ್ಲಿಲ್ಲ ನಿನಗೂ ವಯಸ್ಸಿಗೆ ಬಂದೊಬ್ಬ ಮಗಳಿದ್ದಾಳಲ್ಲ ಅವಳಿಗಿನ್ನೂ ಮದುವೆ ಆಗಿಲ್ವಲ್ಲ ಅಂತ ನಾನು ನಿನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೆ ಛೇ ನಿಮ್ಮಂತರವಾದ ಕೆಲಸ ಮಾಡದೆ ತಪ್ಪು ಏನಯ್ಯ ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಹೆದರಿಸ್ತೀಯೇನೋ ನಿಮ್ಮನ್ನೇನು ಹೆದರಿಸುವ ಸ್ವಾಮಿ ನಾವೇ ಹೆದರ್ಕೊಂಡು ಹೋಗ್ಬೇಕು ತಗೊಳ್ಳಿ ಗಣಪತಿ ಗಣಪತಿ ನಮಸ್ಕಾರ ಶೆಟ್ರೆ ಓ ನಮಸ್ಕಾರ ಬನ್ನಿ ಸ್ವಾಮಿ ಗಣಪತಿ ರಾರೆ ಕುಟ್ಕೊಳ್ಳಿ ಏನು ಬಹಳ ಅಪರೂಪಕ್ಕೆ ಬಂದ್ಬಿಟ್ರಲ್ಲ ಹೀಗೆ ಬಂದೆ ಸ್ವಾಮಿ ಅವತ್ತು ನನ್ನ ಜಮೀನ ಖರೀದಿ ತಗೊಳ್ತೀನಿ ಅಂತಂದ್ರಲ್ಲ ಹೌದು ಆ ವಿಷಯ ಮಾತಾಡೋಣ ಅಂತ ಬಂದೆ ಅವತ್ತು ಕೇಳೋದಕ್ಕೆ ಜಮೀನು ಮಾರೋ ಅವಶ್ಯಕತೆ ಇಲ್ಲ ಅಂತಂದ್ರೆ ಇವತ್ತೇನು ಸ್ವಾಮಿ ಅಂತ ಸಮಯ ನಿಮ್ಗೆ ಅಂತ ಸಮಯ ಬಂದ್ಬಿಟ್ಟಿದೆ ಮುಂದಿನ ವಾರ ನನ್ನ ಮಗಳ ಮದುವೆ ಜಮೀನು ಮಾಡ್ತಿದ್ದೀನಿ ಏನೋ ಸೀತು ಮದುವೆನೆ ಹೌದು ಸ್ವಾಮಿ ಅಲ್ರಿ ಅವತ್ತು ನಾನಾಗ ನಾನು ಕೇಳಿದ್ದಕ್ಕೆ ಜಮೀನು ಕೊಡೋಕಿಲ್ಲ ಅಂತಂದ್ರಿ
ಇವತ್ತು ನನಗೆ ಜಮೀನು ಬೇಡ ತಗೊಳ್ಳಿ ಅಂತೀರಾ ಏನು ಮಾವನ ಹೇಳಿ ಶೆಟ್ರೆ ದಯವಿಟ್ಟು ಏನಾದರೂ ಮಾಡಿ ನನ್ನ ಜಮೀನು ತಗೊಂಡು 14,000 ರೂಪಾಯಿ ಕೊಟ್ಬಿಡಿ ಸ್ವಾಮಿ ಏನು 14,000 ಒಳ್ಳೆ ಮಾತಾಡಿದ್ರಿ ಅಂದ್ರೆ ಕಡಿಮೆ ಇರೋದಾದ್ರೆ ಹೇಳಿ ಮಾತಾಡೋಣ ಅಯ್ಯೋ ಅದಕ್ಕಿಂತ ಕಡಿಮೆ ಆದರೆ ನನ್ನ ಕಷ್ಟ ಬಗೆಹರಿಯಲ್ಲ ಶೆಟ್ರೆ ಕಷ್ಟಕ್ಕೇನ್ರಿ ಮನುಷ್ಯನಿಗೆ ಬೆಟ್ಟಷ್ಟು ಬರುತ್ತೆ ನೋಡಿ ನಿಮ್ಮ 10 ಎಕರೆ ಗದ್ದೆಗೆ 10,000 ರೂಪಾಯಿ ಬೇಕಾದ್ರೆ ಕೊಡ್ತೀನಿ ಹೀಗಂದ್ರೆ ಹೇಗೆ ಸ್ವಾಮಿ ಒಂದು ಕೆಲಸ ಮಾಡಿ ಶೆಟ್ರೆ ನನ್ನ ಜಮೀನಿಗೆ ಅಂತ ಹೇಳಿ 12,000 ರೂಪಾಯಿ ಕೊಟ್ಬಿಡಿ ಕೈಗಡ ಒಂದು 2,000 ರೂಪಾಯಿ ಕೊಟ್ಬಿಡಿ ನೋಡಿ ಒಟ್ಟಲ್ಲಿ 11,000 ರೂಪಾಯಿ ಕೊಡ್ತೀನಿ ಕೈಗಡ ಕಾಲ್ಗಡ ಎಲ್ಲ ಅದೇ ಅಂತ ತಿಳ್ಕೊಳ್ಳಿ ನಿಮ್ಗೆ ಒಪ್ಪಿಗೆ ಹೇಳಿ ಬೇಕಾದ್ರೆ ಈಗಲೇ ಕಾಗದ ಪತ್ರ ಮುಗಿಸೋಣ ಏನು ಹೇಳ್ತೀರಾ ಸರಿ ಏನೋ ಮಾಡಿ ಸ್ವಾಮಿ ಗದ್ದೆಗೆ 11,000ಕ್ಕಿಂತ ಜಾಸ್ತಿ ಸಿಗ್ಲಿಲ್ಲ ಅಯ್ಯೋ ಬಂಗಾರದಂತ ಭೂಮಿನ ಇಷ್ಟು ಅಗ್ವಾಗ ಮಾರೋದೆ ಜಾಸ್ತಿ ಬೆಲೆ ಕೇಳಿದಾಗ ಕೊಡದೆ ಕೂತ್ಕೊಂಡಿದ್ದು ನಮ್ಮ ವಿವೇಕ ಅಲ್ವೇ ಇರೋದೇ 11,000 ಅಂತಲೆ ಸಾಲ ಎಷ್ಟು ತೀರಿಸ್ತೀರಿ ಮದುವೆ ಖರ್ಚೆ ಪೂರೈಸ್ತೀರಾ ತೀರಿಸೋದು ಏನು ನನಗೊಂದು ಅರ್ಥವಾಗ್ತಾ ಇಲ್ಲ ಕಣೆ ಮದುವೆ ಖರ್ಚು ಮಾಡೋದು ಮಿಕ್ಕಿದ್ದನ್ನ ಬೀಗರ ಕೈಲಿ ಕೊಡೋದು ಬಾಕಿ ಆಮೇಲೆ ತೀರಿಸ್ತೀನಿ ಅಂತ ಕೇಳ್ಕೊತೀನಿ ಇನ್ನೇನ್ ಮಾಡ್ಲಿ ನಾನು ಈ ನಿಮ್ಮ ವ್ಯವಹಾರ ಬೀಗರು ಒಪ್ಕೋತಾರಿ ಅಂದ್ರೆ ಬರೀ ವ್ಯವಹಾರವಾಗಿದ್ದು ಒಪ್ಕೋತಿರ್ಲಿಲ್ಲ ಸಂಬಂಧವೂ ಆಗೋದ್ರಿಂದ ಒಪ್ಕೋಬಹುದು ಅಂತ ಕಾಣುತ್ತೆ ಏನೋ ನಂಗ ಅನುಮಾನ ಅಂದ್ರೆ ಯಾಕೆ ಯೋಚನೆ ಮಾಡ್ತೀಯ ಎಲ್ಲ ದೇವರ ಮೇಲೆ ಭಾರ ಹಾಕಿ ಮದುವೆ ಓಡಾಟಕ್ಕೆ ಸಿದ್ಧವಾಗ ಓಂ ಭವಂತೆ ರಾಜವಂತೇ ಬೃಹಸ್ಪತಿ ಧ್ರುವಂತೆ ಇಂದ್ರಸ್ಯ ಅಗ್ನಿಸ್ಯ ರಾಷ್ಟ್ರಂ ಧಾರಯತಾಂ ಧ್ರುವಂ ಇದೊಂದು ಮಾತ್ರ ನನಗಾಗಲ್ಲ ಗಣಪತಿ ಮಾತು ಒಂದ ಮೇಲೆ ಮಾತು ಗಣಪತಿ 3,000 ಮುಂದಿಟ್ಟ ಮೇಲೆ ಮುಂದಿನ ಕೆಲಸ ಸ್ವಾಮಿ ಇನ್ನೊಂದು 2 ತಿಂಗಳು ಅವಳಿಗೆ ಕೊಟ್ಬಿಡ್ತೀನಿ ಕೊಡೋ ಬಾಕಿಲಿ ಒಂದು ಕಾಸು ಕಡಿಮೆ ಆದ್ರೂ ನಾನು ಒಪ್ಪಲ್ಲ ಗಣಪತಿ ನೀನು ಹೀಗೆ ಮೋಸ ಮಾಡ್ತೀಯ ಅಂತ ನಾನು ತಿಳಿದಿರಲಿಲ್ಲ ಸ್ವಾಮಿ ನನ್ನ ಜೀವಮಾನದಲ್ಲೇ ನಾನು ಯಾರೂ ಮೋಸ ಮಾಡಿಲ್ಲ ನಮ್ಮ ಮನದೇವ್ರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ ನನ್ನ ನಂಬಿ ಧರ್ಮರಾಯರೇ ಈ ನಾಟಕ ನನ್ನ ಹತ್ರ ನಡೆಯೋಲ್ಲ ಗಣಪತಿ ಪೂರ್ತಿ ಹಣ ಪೈಸಲ್ ಮಾಡದೆ ಹೋದ್ರೆ ನಾವೆಲ್ಲ ಹೀಗೆ ಹೊರಟೋಗ್ತೀವಿ ಮತ್ತೆ ಹೀಗೆ ಅಯ್ಯೋ ಹಾಗೆ ಮಾಡಿದ್ರೆ ನನ್ ಕೆಟ್ಟೋಗ್ತೀನಿ ಸ್ವಾಮಿ ನನ್ ಕೆಟ್ಟೋಗ್ತೀನಿ ಯಾವ ಕಾರಣದಿಂದಲೂ ಮದುವೆ ಮಾತ್ರ ನಿಲ್ಲಿಸ್ಬೇಡಿ ದೇವ್ರು ಯಾಕೆ ನಿಲ್ಲಿಸ್ಬಾರ್ದು ನಿಲ್ಲಿಸ್ತೀನಿ ನಿಲ್ಲಿಸ್ತೀನಿ ಸ್ವಾಮಿ ಈ ಕಾರ್ಯ ಮಾತ್ರ ನಿಲ್ಲಿಸ್ಬೇಡಿ ಸ್ವಾಮಿ ನನ್ ಮಾತು ಕೇಳಿ ಏನ್ ಮಾತು ಅಯ್ಯೋ ಇಷ್ಟೆಂದಿದ್ರು ನನ್ನ ಮರ್ಯಾದೆ ಕಲಿಬೇಡಿ ಸ್ವಾಮಿ ಬನ್ನಿ ಒಂದು ವಿಷಯ ಹೊರಗಡೆ ಬನ್ನಿ ಸ್ವಾಮಿ ನನಗೋಸ್ಕರ ಬನ್ನಿ ಸ್ವಾಮಿ ದಯವಿಟ್ಟು ಬನ್ನಿ ಏನು ಏನು ಬನ್ನಿ ಸ್ವಾಮಿ ಏನು ಸ್ವಲ್ಪ ಬನ್ನಿ ಏನು ಹಣ ಕೊಡ್ತೀಯೋ ನಿಮ್ ಕಾಲು ಹೋಗಿ ಬೇಡ್ಕೊತೀನಿ ಈ ಮದುವೆ ನಿಂತೋಯ್ತು ಅಂತಂದ್ರೆ ನಾ ವಿಭೂನ ತಲೆ ಎತ್ತು ಮಾಡೋದಾಗಿಲ್ಲ ಸ್ವಾಮಿ ನೀನು ಏನಾದ್ರೂ ನನಗೇನಯ್ಯ ಕೊಡ್ಬೇಕಾದ 10,000 ನಾ ಪೂರ್ತಿ ಕೊಡದೆ ಹೋದ್ರೆ ಈಗಲೇ ಮದುವೆ ನೀನು ಸೊಕ್ಕಂಡಿತು ಯಾರು ನನ್ನ ಮಗನ ಮಗನ ನೋಡಿದೆ ರತ್ನ ನಂಬಿಸಿ ಕೊನೆಗರಿಗೆ ಕೈ ಕೊಡ್ತಾ ಇರೋ ಈ ಬೀಗನ್ನ 10,000ದಲ್ಲಿ 7,000 ಕೈ ಕೊಟ್ಟು ಉಳಿದು 3,000ಕ್ಕೆ ಮೋಕ್ಷ ಕೊಡಿಸ್ತಾ ಇದ್ದಾನೆ ದೊಡ್ಡ ಮನುಷ್ಯ ಅಷ್ಟೇ ತಾನೇ ನೀತಿ ಕಟ್ಟಿದ್ದು 7,000 ಕೊಟ್ಟವ್ರು ಇನ್ 3,000 ನುಂಗ್ಬಿಡ್ತಾರೇನು ನುಂಗೋದಿಲ್ಲಮ್ಮ ಖಂಡಿತವಾಗಿಯೂ ನುಂಗೋದಿಲ್ಲಮ್ಮ ನಿಮ್ ಪಾದ ಮುಂದೆ ಪ್ರಮಾಣ ಮಾಡ್ತೀನಮ್ಮ ಇದೇನ್ ನೀವು ದೊಡ್ಡವರಾಗಿ ಮಾಡ್ತಿರೋ ಕೆಲಸ ಹಾಳು ಹಣಕ್ಕೋಸ್ಕರ ಮದುವೆ ನಿಂತದಕ್ಕೆ ಇದೇನು ವರದಕ್ಷಿಣೆ ಕೆಟ್ಟು ಹೋಯ್ತೇನು ಕಟ್ಟಿದ ಬಾಳೆ ಕಂಬ ಹಸಿರು ತೋರಣ ಕೆಲಸವಾಗದೆ ತಿಳಿಸೋದು ಅಶುಭ ಯಾರಿಗೇನೇ ಹೇಳಿ ಈ ಮದುವೆ ನಡೆಯಬೇಕು ನಡೆದೇ ನಡೆಯುತ್ತೆ ನಾವೊಂದು ಹೆಣ್ಣನ್ನು ನೆತ್ತಿದ್ದೀವಿ ಅನ್ನೋದನ್ನ ಮರ್ತು ಬಿಡ್ಬೇಡಿ ಅಂದ್ರೆ ಗಣಪತಿರಾಯರೇ ನೀವು ಹೋಗಿ ಮುಂದಿನ ಕಾರ್ಯ ನೋಡಿ ನಮ್ಮ ಮರ್ಯಾದೆ ಕಾಪಾಡಿದ ಮಹಾದೇವತಿ ಅಮ್ಮ ನೀವು ಮಹಾದೇವತಿ ಚಿಕ್ಕಮ್ಮ ಹೇಳಿದ್ದಕ್ಕೆ ನೀನ್ ಎಷ್ಟು ಸುಲಭವಾಗಿ ಒಪ್ಕೊಳ್ತೀನಿ ಅಂತ ನನಗೆ ಗೊತ್ತಿರ್ಲಿಲ್ಲಪ್ಪ ನೀನ್ ಕೊಂಚ ಹಠ ಮಾಡಿದ್ರೆ ಪೂರ್ತಿ ಹಣನೇ ಬಂದ್ಬಿಡ್ತಿತ್ತು ಬಂದ್ಬಿಡ್ತಿತ್ತು ಮಧ್ಯದಲ್ಲಿ ಬಂದಲ್ಲ ಕಮಂಗಿ ಕಲ್ಲು ಹಾಕಕ್ ನಡಿ ಮಾಂಗಲ್ಯಧಾರಣ ಮಹೋತ್ಸವ ಮಹೋತ್ಸವ ಶ್ರೀ ದ್ರವಂತೋ ಮಾಂತೋ ಗ್ರಂಥಂತೋ
ಮನುಷ್ಯ ಕೊಂಡ್ ಪ್ರಾಣ ಬಿಡೋ ನಮ್ಮ ಜಿಪ್ಪಣ ಮಾವ ನಿನ್ನ ಮೂಕ ವೇದನೆ ಕೇಳ್ಕೊಂಡು ಉಲ್ಲೇಗವ್ರಿ. ಅವನ್ ತೆಗೆದು ಹಾಕ್ತಲೇ ಇರ್ಲಿ, ನಾನ್ ತಂದು ಹಾಕ್ತಲೇ ಇರ್ತೀನಿ, ನೀ ತಿಂದ ಹಾಕ್ತಲೇ ಇರು. ಇಟ್ಟರೇ ಸಗಣಿಯಾದೆ ಕಟ್ಟಿದರೆ ಕಾಫಿ. ಸಕ್ಕರೆ ಹಾಕಿದ್ಯಾ ಅಥವಾ ಮರ್ತಿದ್ಯಾ? ಹುಡ್ದ್ ನೋಡಿದ್ರೆ ತಾನಾಗಿ ಗೊತ್ತಾಗುತ್ತೆ. ಸಕ್ಕರೆ ಹಾಕಿದ್ರು ಒಂದೇ, ಹಾಕದೇ ಇದ್ರು ಒಂದೇ. ಅದೇನಂದ್ರೆ ನಿನ್ ಕೈಯಿಂದ ಬೇವನಕಾಯಿ ಕೊಟ್ರು ಸಿಹಿಯಾಗಿರುತ್ತೆ ಸೀತಾ. ಸರಿ ಸರಿ, ಶುರು ಮಾಡ್ಬಿಟ್ರ ಹೊಗಳೋಕೆ. ನಿಮ್ಗೆ ಈ ಕಾಫಿನ ತಾರಕನ ಎದುರಿಗೆ ಕೊಡ್ಬೇಕಾಗಿತ್ತು. ಆಹಾ, ನಾನಲ್ಲೇ ಕುಡಿದಿದ್ದ ನೀನ್ ಇಲ್ಲಿವರೆಗೂ ಬರ್ತಿದ್ಯೋ? ಅಂತೂ ಅಡಿಗೆ ಮನೆ ಚಾಕ್ರಿ ಎಲ್ಲ ನಿಂದೇ ಆಗೋಯ್ತು. ಅದನ್ನ ಚಾಕ್ರಿ ಅಂತ ಹೇಳ್ಬೇಕು, ಸೇವೆ ಪೂಜೆ. ಪೂಜೆ ಯಾವ ದೇವ್ರ ಪೂಜೆ ನಡೆಸಿದ್ದ? ನನಗೆ ನನ್ನ ದೇವ್ರನ್ನ ಬಿಟ್ಟರೆ ಬೇರೆ ಯಾವ ದೇವ್ರಾರೆ? ಅದ್ ಯಾವ ದೇವ್ರು ಅಂತ ಬಾಯ್ ಬಿಟ್ಟು ಹೇಳ್ಬಾರ್ದು. ಎದುರಿಗೆ ನಿಂತು ನೀವೇ ಈ ಪ್ರಶ್ನೆ ಕೇಳ್ಬೋದೆ ಸೀತಾ? ಸೂರಿ, ಸೂರಿ. ಕಾಫಿ ಆರಾಗುತ್ತೆ, ಕುಡಿದ್ಬಿಟ್ಟು ಹಟ್ಟೆ ಹೊಡಿಬಾರ್ದೇನ? ಸೀತಾ, ನೀನ್ ಇಲ್ಲೇ ನೆನ್ಸ್ಬಿಟ್ರೆ ಅಲ್ಲಿ ಬಟ್ಟೆ ಒಗೆಯೋರು ಹೋಗು. ಯಾಕೋ ಹಾಗೆ ನೆನ್ಸ್ಬಿಟ್ಟೆ, ಕುಡಿ ಕಾಫಿ. ಬಿಡಿಯತ್ತೆ, ನಾನ್ ಸೇರಿ ಹಾಕ್ತೀನಿ. ಪರವಾಗಿಲ್ಲ ಬಿಡಮ್ಮ,
ನಾನು ಸುಮ್ಮನೆ ಕೂತಿದ್ದು ನೀವು ಕೆಲಸ ಮಾಡೋದು ಯಾವ ಧರ್ಮತ್ತೆ ಮದುವೆಯಲ್ಲಿ ನಿನ್ನ ಕೈಗೆ ಹಚ್ಚಿದ ಅರಿಶಿನ ಇನ್ನೂ ಆರಿಲ್ಲ ಆಗಲೇ ಯಾಕಮ್ಮ ಕೆಲಸದ ಯೋಜನೆ ನನ್ನ ಕೈಲಿ ಶಕ್ತಿ ಇರೋವರೆಗೂ ನೀನು ಯಾವ ಕೆಲಸನೂ ಮಾಡಬೇಡ ತಾಯಿ ಹಾಗಂದ್ರೆ ಹೇಗತ್ತೆ ನಿಮ್ಮ ಸೇವೆ ಮಾಡೋ ಅವಕಾಶ ನನಗೆ ಕೊಡಲ್ವೇ ಬಿಟ್ಟು ಬಿಡಿ ಅತ್ತಿಗೆ ಆಸೆಗೆ ಯಾಕಮ್ಮ ಅಡ್ಡ ಬರ್ತೀಯ ಇವತ್ತಿನಿಂದ ನೀನು ಸುಮ್ಮನೆ ಕೂತ್ಕೋ ನಾವಿಬ್ಬರು ಸೇರಿ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತೀವಿ ಸರಿ ಸರಿ ಇವಳು ವಕಾಲತ್ ವಹಿಸ್ಕೊಂಡು ನೀನು ಬಂದ್ಬಿಟ್ಟಿಯ ಇನ್ಮೇಲೆ ಈ ಮನೇಲಿ ನಾನು ಕೆಲಸ ಮಾಡ್ದ ಹಾಗೇನೆ ಆಯ್ತೇನೆ ಆ ಲೆಕ್ಕ ಬರ್ದಿದ್ದು ಹ್ಞೂ ತಗೊಳ್ಳಿ ಈ ಲೆಕ್ಕ ಬರೆಯೋಕೆ ಮೂರು ದಿವಸದಿಂದ ನಿನ್ನ ತಪಸ್ಸು ಅಲ್ಲ ಬಡ್ಕೊಂಡ್ರು ನೀವೆಲ್ಲ ಈ ಮನೇಲಿ ಸೇರ್ಕೊಂಡಿರೋದು ಉಗ್ರಾಣದಲ್ಲಿ ಹೆಗ್ಗಳು ಸೇರ್ಕೊಂಡಾಗ ಆಗಿದೆ ನೋಡು ಅಯ್ಯೋ ಹೋಗಿ ಏನಪ್ಪ ರೇಗ್ತಾ ಇದ್ದೀಯಾ ಗಣಪತಿ ಇವರಿಂದ ಏನಾದ್ರೂ ಸಮಾಚಾರ ಬಂತೇನೋ ಬೇರೆ ಮೋಸ ಮಾಡೋರು ಹೇಳಿ ಮೋಸ ಮಾಡ್ತಾರೆ ನಮ್ಮ ಆ ಚೈನಾದವ್ರಿಗೂ ಈ ಗಣಪತಿಗೂ ಏನೇನು ವ್ಯತ್ಯಾಸವಿಲ್ಲ ಏನೇ ಆದ್ರೂ ವಿಷಯನ ಮದುವೆಗೆ ಮುಂಚೆ ಇತ್ಯರ್ಥ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಈಗ ತಾನು ಏನಮ್ಮ ಮುಳುಗೋದು ಅವನಿಂದ ದುಡ್ಡು ಬರ್ಲಿಲ್ಲ ಅಂದ್ರೆ ಸೀತೆನ ಮನೆಯಿಂದ ಆಚೆಗೂ ಓಡಿಸ್ಬಿಡೋದು ಆದಷ್ಟು ಬೇಗ ಹಾಗೆ ಮಾಡೋದು ಒಳ್ಳೇದಪ್ಪ ಈಗೀಗ ಸೀತೆ ಸೂರ್ಯ ನನ್ನ ಕಣ್ಣು ತಪ್ಪಿಸಿ ಮಾತಾಡ್ತಿರ್ತಾರೆ ಕಾರ್ಯ ಕೈ ಮಿಂಚ್ಬಿಟ್ರೆ ಕಷ್ಟ ಏನಮ್ಮ ಹಾಗಂದ್ರೆ ಆಗಬೇಕಾದ ಶಾಸ್ತ್ರಗಳೆಲ್ಲ ಇನ್ನು ಉಳಿದಿರೋವಾಗ ಹೆಂಡತಿ ಜೊತೆಲಿ ಮಾತಾಡೋದು ಸಹ ತಪ್ಪು ಅಂತ ನಾನ್ ಹೇಳ್ತೀನಿ ಸೂರಿಗೆ ಹಾಗೆ ಮಾಡಪ್ಪ ಹಾಲು ಕುದಿ ಬನ್ನೋ ವಾಸನೆ ಬರ್ತಾ ಇದೆ ಅಯ್ಯೋ ಹೋಗಿ ನೋಡಮ್ಮ ಇರೋ ಹಾಲು ಹೋಗ್ಬಿಟ್ರೆ ಗೌರಿ ಮಚ್ಚ ಕೊಡ್ತಾಳೆ ಅನ್ನೋ ಗ್ಯಾರಂಟಿ ಏನು ಹೋಗು ಹೋಗು ಹಾ ಸುಮ್ಮನೆ ಹುಲ್ಲು ಖರ್ಚು ಹಾಲು ಚಟ್ಟು ಮದುವೆಯಾಗಿ ಇಷ್ಟು ದಿವಸವಾದರೂ ಬೀದ್ರೆ ಇನ್ನು ಸುಮ್ಮನೆ ಇರೋದು ಹೆಚ್ಚಲ್ವೇ ಅಂದ್ರೆ ಅವರೇನ್ ಸುಮ್ಮನೆ ಇದ್ದಾರೆ ಶಾರದಾ ಶುಭ ಕಾರ್ಯನ ಮೂರು ತಿಂಗಳಾದ್ಮೇಲೆ ಇಟ್ಕೊಳ್ತೀವಿ ಅಂತ ಬರ್ದಿದ್ದಲ್ಲ ಮರೆತು ಬಿಟ್ಟಿಯಾ ಗೊತ್ತಾಗಲ್ವ ಅದರ ಅರ್ಥ ಹೌದಲ್ವೇ ಈಗೇನ್ ಮಾಡೋದು ಅಂದ್ರೆ ಅದಕ್ಕೋಸ್ಕರವೇ ಹೋಗ್ತಿದ್ದೀನಲ್ಲ ರಾಮರಾಯ ಯಾರತ್ರ ಸಾಲ ಕೊಡಿಸ್ತೀನಿ ಅಂತ ಹೇಳಿದಾನೆ ಹೋಗಿ ನೋಡ್ಕೊಂಡು ಬರ್ತೀನಿ ಹೋಗ್ ಬನ್ನಿ ಅಂದ್ರೆ ಸದ್ಯ ಅವ್ರು ಕೊಟ್ರೆ ನಾಳೆ ಯುಗಾದಿಗೆ ಮುಂಚೆನೆ ಬೀಗ್ರಿಗೆ ದುಡ್ಡು ಕಳಿಸಿ ಸೀತೆನ ಅಳಿಯಂದ್ರೆ ನಿಲ್ಗೆ ಕರೆಸಿ ಹಬ್ಬ ಸಂಭ್ರಮವಾಗಿ ನಡೆಸಬಹುದಲ್ಲ ನನಗೂ ಅದೇ ಆಸೆ ಶಾರದ ಎಲ್ಲರಾಗೆ ಇವರು ದುಡ್ಡಿಲ್ಲ ಅಂತ ಅಂದ್ಬಿಟ್ರೆ ಅಯ್ಯಯ್ಯೋ ಹೋಗೋವಾಗ್ಲೇ ಹಾಗೆ ಅಕ್ಷತನ ಆಡ್ಬಾರ್ದು ಅಂದ್ರೆ ಹೋಗ್ ಬನ್ನಿ ಹೋಗ್ ಬರ್ತೀನಿ ಹೊಂಗೆ ಹೂವ ತಂಗಳಲ್ಲಿ
ಸೀತಾ ಸ್ವಾಮಿ ತಾರಕೆಯಲ್ಲಿದ್ದಾಳೆ ಸೀತಾ ಎಲ್ಲೋ ಹೊರಗೆ ಹೋಗಿದ್ದಾಳೆ ನಾಥ ಸೀತಾ ಸ್ವಾಮಿ ಸೀತಾ ಏನಯ್ಯ ನಿನಗೆ ಅವರವರು ಗೊತ್ತಾಗಲ್ಲ ಅಲ್ಲಪ್ಪ ಸಾಲ ಮಾಡಿದ್ರು ಹಸಿವು ತೀರ್ಲಿಲ್ಲ ಮದುವೆ ಆದ್ರೂ ಸನ್ಯಾಸ ತಪ್ಪಲಿಲ್ಲ ಅಂತ ಆಯ್ತಲ್ಲ ನಿನ್ನ ಬಾಳು ಅಯ್ಯೋ ಪಾಪ ಮಗ ಬರೀ ಅಯ್ಯೋ ಪಾಪ ಅಂತ ಹೊರತು ಈ ತಾಪ ತೀರ್ಸೋದು ಹೇಗೆ ಅಂತ ಯೋಚಿಸಿದ್ಯಾನ ಸೂರಿ ನನ್ನೇನ ಅಷ್ಟು ಮುಟ್ಟಾಳ ಅಂತ ತಿಳ್ಕೊಂಡಿಯ ನಿನ್ನ ಸಹಾಯ ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡ್ಕೊಂಡೆ ನಾನು ಇಲ್ಲಿ ಬಂದಿರೋದು ಆಹಾ ಹಾಗೇನು ಹಾಗಿದ್ರೆ ಅದೇನು ಹೇಳಪ್ಪ ಹೇಳ ಸಾಧ್ಯಲ್ಲ ನಾನು ಹಾಗೆಲ್ಲ ಹೇಳಲ್ಲಪ್ಪ ಭಕ್ತಿಯಿಂದ ನನ್ನ ಬೇಡ್ಕೊಂಡ್ರೆ ಹೇಳ್ತಿ ಭಕ್ತಿಯಿಂದ ನಿನ್ ಬೇಡ್ಕೋಬೇಕು ಅದೇನು ಹೇಳಿ ಹಾಗೆ ಬೇಡ್ಕೋಬೇಕು ಹೇಳು ಇನ್ನೇನಿಲ್ಲ ಅತಿ ನಮ್ರನಾಗಿ ಹಾಗೆ ಕರಗಳ ಜೋಡಿಸಿ ಜೋಡಿಸಿ ಕಾಲುಗಳ ಮಡಿಸಿ ಮಡಿಸಿ ಮಂಡಿ ಯೂರಿ ಮಂಡಿ ಯೂರಿ ಮುಖವ ಮೇಲೆತ್ತಿ ಮೇಲೆತ್ತಿ ಅದರಿಂ ಭಕ್ತಿ ಸುಸುತ್ತ ಕಿರಣೆಯಿಂದ ಈ ಸೂರ್ಯಂ ಕಾಣು ಬೇಗ ತೋರು ಸೀತೆಯಂ ನಾಡು ಆಗಲಪ್ಪ ಮಹಾನುಭಾವ ಕರುಣೆಯಿಂ ಈ ಈ ಸೂರ್ಯನ್ನು ಕಾಣು ಬೇಗ ತೋರು ಸೀತೆಯನ್ನು ನಾನು ಮೆಚ್ಚಿದ ನಿನ್ನೆಯ ಭಕ್ತಿಗೆ ಸೂರಿ ಕಾದಿರುವಳು ನಿನ್ನ ನಾರಿ ಹಿರಿಯವರಿಗೆ ಮನೆ ದಾರಿ ಸೀತ ಕೊಬ್ಬಳೆ ಏನ್ ಗಮಗಮ ಅಂತ ಇದೆಯಲ್ಲ ಅದೇ ಸಾರ್ನ ಸರಿ ಸರಿ ನಿಮ್ಗೇನು ಹೊಗಳೋದಕ್ಕೆ ಹೊತ್ತು ಗೊತ್ತು ಎರಡು ಇಲ್ಲ ನೀ ತಾರಕ ತಾರಕ ನಾನ್ ಸುಮ್ನೆ ಹೇಳ್ದೆ ಅಕ್ಕನ್ ಕಂಡ್ರೆ ಎಷ್ಟು ಭಯ ನಿಮ್ಗೆ ಹುಡುಗಾಟ ಆಡ್ತೀಯ ಕಳ್ಳಿ ಎಲ್ಲೋಗಿದ್ದೆ ತಾರಕ ಬರ್ತೀನಿ ನಿನ್ಗ್ಯಾಕ ಎಲ್ಲೋಗಿದ್ದೆ ಅಂತ ಹೇಳಿದ್ರೆ ದಾರಿ ಬಿಡದು ನಾ ಹೇಳ ಹ್ಞೂ ಹೇಳಿದ್ರೆ ದಾರಿ ಬಿಡದು ಎಲ್ಲೋಗಿದ್ದೆ ತಾರಕ ಎಲ್ಲ ಸುಡ್ಗಾರಿಗೆ ಹೋದ ಪುನಃ ಬಂದಿದೀಯಾ ನಾಲ್ಕು ರೂಪಾಯಿ ಕೊಡು ರೂಪಾಯಿ ಯಾವ್ದು ಸಿನಿಮಾ ನಾವು ಅದೇ ಶಿವಪೂಜೆಯಲ್ಲಿ ಕರಡಿ ಇನ್ನೋ ಪಿಕ್ಚರ್ ಬಂದಿದೆ ಚೆನ್ನಾಗಿದೆ ನೀನು ಬರ್ತಿ ತಾರಕ ಸರಿ ಸರ್ ಏನ್ ಸೀತಕ್ಕ ಏನ್ ಅಡಿಗೆ ಏನು ಏನ್ ಅಡಿಗೆ ಅಡಿಗೆ ಬೆಂಡೆ ಚಟ್ನಿ ಅರ್ದಿದ್ದೇನೆ ನಾನು ಸರಿ ಸರಿ ಬೆಳ್ಳುಳ್ಳಿ ಖಾರ ಅರ್ದಿಲ್ವೇ ಯಾಕೋ ಬೆಳ್ಳುಳ್ಳಿ ಖಾರ ಹೊಟ್ಟೆ ಅವ್ರು ಇದ್ದರು ತಿನ್ಸೋಣ ಅಂತ ಅಡಿಗೆ ಮನೇಲಿ ನಿಂಗೇನ ಕೆಲಸ ಹೋಗು ನಾನು ಹೋಗಲ್ಲ ಹೊಟ್ಟೆ ಹಸಿತಾ ಇದೆ ಅನ್ನ ಹಾಕು ಸೀತಕ್ಕ ಅವ ಅವ ಓ ತಿಮ್ಮ ಬಂದ ಕರೆದು ಹೊಸ ಹಾಕಿರ್ಬೋದು ಗೌರಿ ಕರು ಹಾಕ್ತಾನ ತಿಮ್ಮ ಯಾಕೋ ಏನಾಯ್ತೋ ಗೌರಿ ಕರು ಹಾಕುವಾಗ ತುಂಬಾ ಕಷ್ಟಪಟ್ಟು ಸತ್ತೋಯ್ತ್ರವ ಕರು ಕರುನು ಗೌರಿ ಹಿಂದ್ಕುಟ್ಟೆ ಹೊರಟೋಯ್ತ್ರವ ಅಯ್ಯೋ ಅಯ್ಯೋ ಹೋಯ್ತೇನೋ ಮನೇಲಿದ್ದ ಮಹಾಲಕ್ಷ್ಮಿ ಹೊರಟೋಯ್ತೇನೋ ಹಸುಗ್ ಸರಿಯಾಗಿ ಉಲ್ಲಾಗ್ದಿದ್ರೆ ಹೊರಟೋಗ್ತಾಳೆ ಲಕ್ಷ್ಮಿ ಅಂತ ಬಂದ್ಲಲ್ಲ ಅವಳ ಕಾಲ್ ಗುಣ ಆ ಭಾಗ್ಯಲಕ್ಷ್ಮಿ ಕಾಲ್ ಗುಣದಿಂದ ಹಸು ಸಾಯ್ತು ನೀನಿದ್ಯಲ್ಲ ಸೌಭಾಗ್ಯಲಕ್ಷ್ಮಿ ಉಳಿಸ್ಕೋಬೇಕಾಗಿತ್ತು ಸುಮ್ನೆರ ಏನಾಯ್ತು ಅತ್ತಿಗೆ ಏನಿಲ್ಲ ಮಾಡುತ್ತೆ ಕೊಂಚ ತಲೆ ನೋಯ್ತಿದ್ರೆ ಅಷ್ಟೆ ಅಷ್ಟಕ್ಕೆಲ್ಲ ಸರಿ ಅತ್ತಿಗೆ ಇದು ಬಂದೆ ಅಣ್ಣ ಅಮೃತಾಂಜನ ಯಾಕಂತೆ ತುಂಬಾ ತಲೆನೋವಂತಣ್ಣ ಅಯ್ಯೋ ಬೇಗ ತಗೊಂಡು ಹೋಗಿ ಕೊಡಮ್ಮ ನಾನ್ ಹೋಗಿ ಕೊಡೋದಾಗಿದ್ರೆ ಇಲ್ಲಿಗೆ ಯಾಕೆ ಬರ್ತಿದ್ದೆ ಮತ್ತೆ ನೀನ್ ಹೋಗಿ ಕೊಡಣ್ಣ ನಾನೇ ಅಯ್ಯೋ ಬೇಡಮ್ಮ ನಿನ್ನೆ ತಗೊಂಡು ಹೋಗಿ ಕೊಡಣ್ಣ ಹೋಗಿ ಕೊಡಣ್ಣ ಅಂದ್ರೆ ನೋಡ ಮತ್ತೆ ನೀನೊಬ್ಬಳು ಇದೆ ತಲೆ ತುಂಬಾ ನೋಯ್ತಾ ಇದೆ ಸೀತಾ ಏನ್ ಯೋಚನೆ ಮಾಡ್ಬೇಡ ಅಮೃತ ನೀನು ಹಚ್ಚಿದೀನಿ ಇನ್ನ ಐದು ನಿಮಿಷಕ್ಕೆಲ್ಲ ಗುಣವಾಗೋಗುತ್ತೆ ನಾನು ತುಂಬಾ ನಿರ್ಭಾಗ್ಯಳು ಅಂದ್ರೆ ಯಾಕೆ ನನ್ ಕೈ ಹಿಡಿದಿಯಲ್ಲ ಅಂತಲೇ ಇಲ್ಲ ನಿಮ್ ಕೈ ಹಿಡಿದು ಯಾವ ಸುಖಾನು ತರ್ಲಿಲ್ವಲ್ಲ ಅಂತ ಈಗ ನನ್ ಕೈ ಹಿಡಿದೇ ಇದೆಯಲ್ಲ ಇದಕ್ಕಿಂತ ಇನ್ನ ನಾನು ಈ ಮನೆಗೆ ಬರುವಾಗ 3000 ರೂಪಾಯಿ ನಷ್ಟ ಮಾಡಿದೆ ಅದನ್ನೆಲ್ಲ ಜ್ಞಾಪಿಸ್ಕೊಂಡು ಯಾಕೆ ಕಣ್ಣೀರ್ ಹಾಕ್ತಿ ಕಾಲ ಎಲ್ಲಾನು ಸುರ ಹೋಗ್ಸುತ್ತೆ ಸುಮ್ಮನೆ
ತಲೆ ತುಂಬಾ ನೋಯ್ತಿತ್ತು, ಅಮೃತಾಂಜನ ತಂದು ಕೊಡಿ ಅಂತ ನಾನೇ ಹೇಳಿದೆ ತಾರಕ. ಧಾರ್ಮಿಕ ಶಾಸ್ತ್ರಗಳೆಲ್ಲ ಇನ್ನು ಉಳಿದಿರುವಾಗ ಗಂಡ ಹೆಂಡತಿ ಹೀಗೆ ಕೂತಿರೋದು ಅನಾಚಾರ. ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಹೇಗ್ ಗೊತ್ತಾಗುತ್ತೆ? ಇದನ್ನೆಲ್ಲ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಡ್ಬೇಕಾಗಿತ್ತು. ನಾನೆಲ್ಲ ಕೇಳಿ ಸುಮ್ಮನಿರಮ್ಮ, ನಾನೇನ್ ತಪ್ಪು ಮಾಡಿದೆ ಅಂತ ತಾರಕ ಹೀಗಾಡ್ತಾರೆ. ಈ ಕಾಲದಲ್ಲಿ ಒಂದ್ ತಾಯಿ ಹೋಟೆಲ್ ಹುಟ್ಟಿದ ಮಕ್ಕಳೇ ಹೀಗಾಡ್ತಾರೆ ಅಂದ್ಮೇಲೆ ತಾರಕ ಅನ್ನೋದ್ರಲ್ಲಿ ಅಸಹ್ಯವೇನ್ ಬಂತು ಸೀತಾ? ತಾರಕನಿಗೆ ಹೇಳ್ಬಾರ್ದೆ. ನಾನು ಒಂದು ಮಾತು ನಿಷ್ಠೂರವಾಗಂದ್ರು ಮಲತಾಯಿ ಅಂತ ಲೋಕ ಅನ್ನೋದು ಆ ಕಳಂಕ ನನ್ನ ಮೇಲೆ ಬರೆದಿರ್ಲಿ ಅಂತ ಸುಮ್ಮಿದ್ದೀನಿ. ಆದ್ರೂ ಸಮಯ ಬಂದಾಗ ಹೇಳ್ದೇ ಇರೋಲ್ಲ. ಸುಮ್ಮನೆ ಸುಮ್ಮನೆ ತಗೊಳ್ಳಿ ಕಾಫಿ. ಏನ್ ಯೋಚನೆ ಮಾಡ್ತಾ ಇದ್ದೀರಿ? ಸೀತೆ ವಿಷಯ ಬಿಟ್ಟು ಬೇರೆ ಏನ್ ಯೋಚನೆ ಇದೆ ನನಗೆ? ಎಲ್ಲೆಲ್ಲಿ ಕೇಳಿದ್ರು ದುಡ್ಡು ಸಿಗ್ಲಿಲ್ವಲ್ಲ ಶಾರದಾ, ಏನ್ ಮಾಡೋದು? ಇಷ್ಟ ದಿವಸವಾದ್ರೂ ದುಡ್ಡು ಕಳಿಸ್ತಾ ಇದ್ರೆ ಬೇಗರ ಕೋಪ ಬರುತ್ತಲ್ಲ ಅಂದ್ರೆ? ಹೌದು, ನಮ್ಮ ಮೇಲಿನ ಕೋಪನೆಲ್ಲ ಸೀತೆ ಮೇಲೆ ತೆಗೆದು ತೀರಿಸ್ಕೋತಾರೆ. ಯಾರ ತಪ್ಪಿಗೆ ಯಾರಿಗೆ ಶಿಕ್ಷೆ? ಸೀತಾ ಅಲ್ಲಿ ಎಷ್ಟು ಕಷ್ಟಪಡ್ತಿರ್ತಾಳೋ ಏನು, ಅವಳು ನಮ್ಮ ಹೋಟೆಲ್ ಹುಟ್ಟಬಾರ್ದಾಗಿತ್ತು. ಕಡೆ ದುಡ್ಡು ಆದಷ್ಟು ಬೇಗ ಕಳಿಸ್ತೀವಿ, ಶುಭ ಕಾರ್ಯ ಮುಗಿಸ್ಬಿಡಿ ಅಂತ ಒಂದು ಕಾಗದ ಬರೀರಿ ಅಂದ್ರೆ. ಅಯ್ಯೋ, ಬರೀ ಕಾಗದಕ್ಕೆ ಬೆಲೆ ಕೊಡೋ ಹಾಗಿದ್ರೆ ಅದು ಯಾವತ್ತೂ ಮುಗಿತಿತ್ತು ಕಣೆ. ಬೀಗರಿಗೆ ಹಣ ಎಣಿಸೋರ್ತು ಏನು ಮಾಡೋ ಹಾಗಿಲ್ಲ. ನಮಸ್ಕಾರ 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 ನಮಸ್ಕಾರ. ಏನಪ್ಪ ಮದುವೆ ಮಾನೇಟರ್ ಮಹೋದರಯ್ಯ, ಇವತ್ತು ನೆನಪಿಗೆ ಬಂತು ನಮ್ಮ ಮನೆ ರಸ್ತೆ? ಹಾಗೇನಿಲ್ಲ, ಈ ಸೀಸನ್ ಅಲ್ಲಿ ಸ್ವಲ್ಪ ಬಿಡುವಾಗಿಲ್ಲ ಅಷ್ಟೇ. ಅಂದ್ಮೇಲೆ ಸಿಕ್ಕಾಪಟ್ಟೆ ಕಮಿಷನ್ ಗೀಟ್ಸ್ ಇರ್ಬೇಕು. ಏನ್ ನಮ್ ಬಡ್ಡಿ ಬಾಪ್ತು ಬಾಕಿ ತಂದಿದ್ಯೋ ಕೊಡೋಕೆ? ಎಲ್ಲಿ ನೀವು ಮಾಡಿಸಿದ್ರೆ ಕಮಿಷನ್ ಎಲ್ಲ ಸ್ವಾಮಿ ಕೊಡ್ತಾರೆ, ಗಂಡು ಹೆಣ್ಣು ಕಾಲಿಗೆ ಬೀಳಿಸಿ ಕೈಗೆ ಅಕ್ಷತೆ ಕೊಡ್ತಾರೆ. ಲೋಕದಲ್ಲಿ ತಮ್ಮಂಥ ಧರ್ಮರಾರೆ ಇರ್ತಾರೇನು? ಅದು ಸರಿ. ಇನ್ನು ಏನಯ್ಯ, ನಮ್ಮ ಮಾಲತಿಗೂ ಒಂದು ಗಂಡು ನೋಡು. ಮನುಷ್ಯ ಸ್ವಲ್ಪ ಕಪ್ಪಾಗಿದ್ರು ಪರವಾಗಿಲ್ಲ, ಓದ್ದೇ ಇದ್ರೂ ಚಿಂತೆ ಇಲ್ಲ. ಕಬ್ಬಿಣ ಪೆಟ್ಟಿಗೆ ತುಂಬಾ ಭಾರಿ ಹಣ ಇರೋ ಕುಳವಾದ್ರೆ ಸಾಕು. ನೀವ್ ಹೇಳೋಂತ ಗಂಡು ಗೊತ್ತಿದೆ ಸ್ವಾಮಿ, ಆದ್ರೆ ಬಣ್ಣ ಸ್ವಲ್ಪ ಎಣ್ಣೆ ಇರ್ಲಿ. ವಿದ್ಯಾ ನೈವೇದ್ಯ ಆಯ್ತು. ಆಸ್ತಿ 20 ಲಕ್ಷ. 20 ಲಕ್ಷ? ಯಾರಯ್ಯ ಅದು? ಅದೇ ಸ್ವಾಮಿ, ತಮಗೂ ಗೊತ್ತಿರಬಹುದು, ಆ ಹುಣಸೂರು ಜಮೀನ್ದಾರು ಕೋದಂಡ್ರಾಯರು ಅಂತ. ಕೋದಂಡ್ರಾಯನೇ? ವಯಸ್ಸು ಜಾಸ್ತಿ ಅಲ್ಲ, ಹಣ ಜಾಸ್ತಿ ಇದೆಯಲ್ಲ. ಸಂಬಂಧ ಕುದುರ್ಸು ಹೊಳಿ ದಾರಿ ಕಂತು 20. 20 ಯಾಕಯ್ಯ, 15 ತಗೊಂಡೋಗು. ಏನ್ ಸ್ವಾಮಿ, 20 ಲಕ್ಷ ಭಾರಿ ಕೂಡ ತಮ್ಗೆ ಒಪ್ಪಿಸ್ತಿರೋವಾಗ 20 ರೂಪಾಯಿ ಕೊಡೋದಕ್ಕೆ ತಾವು ಯೋಜನೆ ಮಾಡ್ತಿದ್ರಲ್ಲ. ಅದು ಸರಿ, ಕುಚ್ಚಲಯ್ಯ 25 ಕೊಟ್ಟು ಕಳಿಸು. ಈಗ ಸಂಬಂಧ ಕುದುರಿಸ್ತೇ ಹೋದ್ರೆ ನಾನ್ ನಿನ್ನ ಸುಮ್ಮನೆ ಬಿಡೋಲ್ಲ. ಸ್ವಾಮಿ, ಬ್ರಹ್ಮಗಂಟು ಬಿಚ್ಚೋಗೋದು, ಈ ಮಹೋದರೆಯ ಮನಸ್ಸಿಟ್ಟ ನೆಂಟು ಬಿಚ್ಚೋಗೋದು ಬಹಳ ಕಷ್ಟ ಸ್ವಾಮಿ. ಎಲ್ಲಿ, ಬಹಳ ಸಂತೋಷ, ಕೆಲಸ ಮುಗಿಸ್ಕೊಂಡು ಬಾ, ಬರ್ತೀನಿ. ಸ್ವಾಮಿ, 25 ಯಾವ ಖರ್ಚಿ ಬರಲಿ? ಕೇಳ್ತಿಯಲ್ಲ ಯಾ, ಧರ್ಮದ ಖರ್ಚು ಆಗಲಿ ಸ್ವಾಮಿ. ಯಾವ್ದನ್ನಪ್ಪ ಧರ್ಮದ ಖಾತೆಗೆ ಬರ್ತಾ ಇದೀಯಾ? ಗಣಪತಿ ಕೊಡ್ಬೇಕಾದ 3000. ಜೀವ ಹೋದ್ರು ಅದನ್ನೆಲ್ಲ ಮಾಡ್ಬಿಡ್ತೀನಿ, ಇನ್ನು ಒಂದೆರಡು ದಿನ ನೋಡೋದು, ಅಲ್ಲಿಗೂ ಬರದೇ ಇದ್ರೆ ಸೀತನ ತವ್ರ ಮನೆಗೆ ಕಟ್ಟೋದು ಅಷ್ಟೇ. ಹಾಗ ಮಾಡಿದ್ರೆ ಜನ ಸುಮ್ಮನಿರ್ತಾರಲ್ಲಪ್ಪ, ನಮ್ಮನ್ನ ನೋಡಿ ಆಡ್ಕೊಳ್ಳೋದಿಲ್ವೇ? ಆಡ್ಕೊಳ್ಳೋಣ ಅಂತ ಎಣಿಸ್ಬಿಡ್ಲಿ, ಯಾರು ಬೇಡ ಅಂತಾರೆ? ಅದು ನಿಜ ಅನ್ನು, ಮೂಗ್ ಮುಚ್ಚಿದ್ರೆ ಸರಿ ಬಾಯಿ ತಾನಾಗೆ ಬಿಡುತ್ತೆ. ಹೌದಲ್ವೋ? ಬಿಡು ಮತ್ತೆ. ಅಣ್ಣ, ಈ ತಾರಕ ನಮ್ಗೆ ದೊಡ್ಡ ಶತ್ರುವಾಗಿ ಬಿಟ್ಟಿದ್ದಾಳಣ್ಣ. ಅದೇನು ಹೊಸ ವಿಷಯ ಅಲ್ಲ ಬಿಡಮ್ಮ, ಸಾವತಿಯರ್ ಮಕ್ಕಳ ಹೊಂದ್ಕೊಂಡು ಬಾಳದವರು ರಾಮ ಲಕ್ಷ್ಮಣರಿಬ್ರೆ. ಅದೇನು ನಿಜ ಅಣ್ಣ, ಆದ್ರೆ ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ಸೀತೆ ಮೂರ್ ಜನನ ವರವಾದರು, ಇಲ್ಲಿ ಸೀತೆನ ಮಾತ್ರ ಕಳಿಸೋ ಏರ್ಪಾಟ್ ನಡೀತಿದೆ. ಏನಮ್ಮ ಹಾಗಂದ್ರೆ? ಗಣಪತಿ ಅವರು ಬಾಕಿ ಕೊಡ್ಲಿಲ್ಲ ಅಂತ ಅತ್ತಿಗೆ ನಮ್ಮ ಮನೆಯಿಂದ ಆಚೆ ಕಳಿಸ್ತಾರಂತೆ. ನೀ ಹೇಳ್ತಿರೋ ನಿಜಾನೇ ಮಲ್ತಿ? ಹೋ ಅಣ್ಣ, ತಾರಕ ಅಪ್ಪ ಮಾತಾಡ್ಕೋತಿದ್ದನ್ನ ಈಗ ಈ ಕಿವಿಯಾಗ ಕೇಳಿ ಬಂದಿದ್ದೀನಿ. ಹಾಗೇನು? ಅಪ್ಪ, ನಾನು ಕೇಳಿದ್ ನಿಜ ತಾನೆ? ಏನು
ಸೀತೆನ ಮನೆಯಿಂದ ಆಚೆ ಕಳಿಸ್ತಿರಂತ ಹೌದೇನು? ಆ ವಿಷಯ ನಿನಗೆ ಸಂಬಂಧಿಸಿದ್ದಲ್ಲ, ಸುಮ್ಮನೆ ಹೋಗು. ಸೀತೆ ವಿಷಯ ನನಗಲ್ದೆ ಇನ್ಯಾರು ಸಂಬಂಧಿಸಿದ್ದು? ಇಷ್ಟು ಬೇಗ ನಿನ್ನ ಹೆಂಡತಿ ಕಿವಿ ತಿರುಗಿಸ್ಬಿಟ್ಲೇನು? ಎತ್ತು ಹೊತ್ತು ಇಷ್ಟು ಕಷ್ಟಪಟ್ಟು ಸಾಕದ್ ನಾವೆಲ್ಲ ಹೋದಿ. ನಿನ್ನೆ ಮೊನ್ನೆ ಬಂದು ಚೋಟುತ್ತ ಹುಡುಗಿ, ಅವಳು ಮಾತು ನಿನ್ಗೆ ಹೆಚ್ಚಾಗೋಯ್ತು ಅಲ್ವೇ? ಅವರಿವ್ರ ಮಾತು ಕೇಳಿ ಕುಣಿಯೋದಕ್ಕೆ ನಾನು ನೀವಲ್ಲ. ಇಷ್ಟ ಹಗರಣ ಕಾರಣ ತಾರಕ ಅನ್ನೋದು ನಾನು ಬಲ್ಲೆ. ನಾ ಮಲತಾಯಿ ಮಗಳು ಅಂತ ನಿನ್ನಿಷ್ಟಕ್ಕೆ ಬಂದಾಗ ಅನ್ಬೇಡ ಕಣು. ಮನೆ ದುಡ್ಡು ಮರ್ಯಾದೆ ಕಾಪಾಡೋದ್ರಲ್ಲಿ ಅವಳಿಗಿರೋಷ್ಟು ಆಸಕ್ತಿ ನಿನಗೂ ಇಲ್ಲ. ಹೌದೌದು, ಸೀತೆನ ಮನೆಯಿಂದ ಆಚೆ ಕಳಿಸೋದು ಮರ್ಯಾದೆ ತರೋ ವಿಷಯ, ತಂದೆ ಕೊಡಬೇಕಾದ ಬಾಕಿಗೆ ಹಿಂಸಿಸೋದು ಮರ್ಯಾದೆ ತರೋ ವಿಷಯ, ಮನೆ ತುಂಬಿದ ಮಹಾಲಕ್ಷ್ಮಿನ ಮನೆಯಿಂದ ಆಚೆ ಕಳಿಸೋದು ಮರ್ಯಾದೆ ತರೋ ವಿಷಯ ಅಲ್ವೇಪ್ಪ? ಸಾಕು ನಿಲ್ಸೋ, ಅನ್ನಕ್ಕೆ ದಂಡವಾಗಿ ಮನೇಲಿ ಬಿದ್ದಿರೋ ಭಂಡನಿಗೆ ನಾಲ್ಗೆ ಇಷ್ಟು ಏನಪ್ಪ? ಮುಟ್ಟಾಳ ಸೂರಿ ಮನೆಯಲ್ಲಿಲ್ಲ, ಈ ರತ್ನ ಮಾಲತಿ ಇಬ್ರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಇದೇ ಸಮಯ ಆ ಸೀತೆನ ಮನೆಯಿಂದ ಆಚೆ ಕಳಿಸು. ಸೀತಾ ಬಾಬಾ, ನಿನ್ ಗಂಡು ಮುಂದೆ ಕಟ್ಟು. ಯಾಕೆ? ಬಂದು ಒಂದೆರಡು ದಿನವಾಗಕ್ಕಿಲ್ಲ, ಆಗ್ಲೇ ತಂದೆ ಹಾಕ್ಬಿಟ್ಟಿ ಅಲ್ಲ ಮಾ ಅಪ್ಪ ಮಕ್ಕಳಿಗೆ. ಅಂಥ ತಪ್ಪು ನಾನೇನ್ ಮಾಡಿದ್ದಾರಕ್ಕ? ಸೂರಿ ತಲೆ ಚೆನ್ನಾಗಿ ಸಿಕ್ಕಿದ್ಯಲ್ಲ ಎಣ್ಣೆನ, ನಡೆ ನಿಮ್ ಮನೆಗೆ. ನನ್ ಮನೆ ಇದೆಯಲ್ವೇ ತಾರಕ್ಕ? ನಿಮ್ ತಂದೆ ಬಾಕಿ ಹಣ ಕೊಡೋವರೆಗೂ ಈ ಮನೆ ನಿಂದಲ್ಲ. ಈಗ ನಮ್ ತಂದೆ ಕೊಡಲ ಅಂದ್ಬಿಟ್ರೇನು? ಮೋಸಗಾರರು ಮಾತಾಡೋದು ಕಮ್ಮಿ. ನಮ್ ತಂದೆ ಮೋಸಗಾರರಲ್ಲ, ಅಂದ್ಮೇಲೆ ಹೋಗಿ ದುಡ್ಡು ತಗೊಂಬಾ. ನಾನು ಹೋಗಿ ತರಬೇಕಾಗಿಲ್ಲ, ತಾನಾಗೆ ಬರುತ್ತೆ. ತಾನಾಗೆ ಬರೋದಾಗಿದ್ರೆ ಯಾವತ್ತೋ ಬರ್ತಾ ಇತ್ತು, ಈಗ ನೀನೇ ಹೋಗಿ ತರಬೇಕು. ಈ ಮನೆ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಮೇಯಕ್ ಹೊಲ ಸಿಕ್ತು ಅಂತ ಹಸು ಅಲ್ಲೇ ಇದ್ಬಿಡ್ತಂತೆ. ಹಾಗಾಯ್ತು ನಿಮ್ ಸಮಾಚಾರ? ನಾನು ಈ ಮನೆಗೆ ಹಸುವಾಗಿ ಬಂದಿಲ್ಲ ತಾರಕ, ಕುಲವಧವಾಗಿ ಬಂದಿದ್ದೀನಿ. ನೀನು ಕುಲವಧವಲ್ಲ, ಕುಲ ಬೈರಿ. ತಾರಕ ಇನ್ನೊಂದ್ಸಾರಿ ಹಾಗನ್ಬೇಡಿ. ಅನ್ನಲ್ಲಮ್ಮ ಅನ್ನಲ್ಲ, ಈ ಕ್ಷಣವೇ ಈ ಮನೆ ಬಿಟ್ಟು ಹೊರಡು. ನನ್ನ ಹೋಗೋದಕ್ಕೆ ನೀವ್ಯಾರು? ನಾನ್ಯಾರೇ ಅಪ್ಪ? ಎಲ್ಲಿಗೆ ನಿನ್ ಹೋಗೋದಕ್ಕೆ ನನ್ನ ಯಾರು ಅಂತ ಕೇಳಲ್ಲ, ಅದು ನಿಶ್ಚರ್ಥ ಮಾಡಿ ಈ ಮನೆಯಿಂದ ಆಚೆ ತೊಳ್ಳಕ್ಕೆ. ನ್ಯಾಯವಾಗಿ ಈ ಮನೆಯಿಂದ ಆಚೆಗೆ ಹೋಗ್ಬೇಕಾದ್ರು ನೀವು. ನಾನಲ್ಲ, ನೀವು ಈ ಮನೆ ತುಂಬಿದ ಹೆಣ್ಣು. ನೀನು ಮನೆ ತುಂಬಿದ ಹೆಣ್ಣಲ್ಲ, ಮನೆ ತೊಳೆದ ಹೆಣ್ಣು. ನಡಿ ತಾರಕ. ನಮ್ಮ ಯಜಮಾನ ಮನೇಲಿ ಇಲ್ಲ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ಈ ಮನೇಲಿ ಹಿರಿಯರು ಅಂತ ನೀವಲ್ದೆ ಅತ್ತೆ ಮಾವ ಎಲ್ಲರೂ ಇದ್ದಾರೆ ಅನ್ನೋದನ್ನ ಮರಿಬೇಡಿ. ಮಾವಯ್ಯ ಮಾವಯ್ಯ ನೋಡಿ ಮಾವಯ್ಯ, ತಾರಕ ನನ್ನ ಮನೆಯಿಂದ ಆಚೆಗೆ ಹೋಗು ಅಂತ ಹೇಳ್ತಾ ಇದ್ರಲ್ಲ, ಹೀಗೆ ಹೇಳ್ಬೋದೆ ಮಾವಯ್ಯ? ಏನು ತಾರ ಹೇಳದ್ನೇನು? ಸರಿ, ಅವಳು ಹೇಳದ್ಮೇಲೆ ಮುಗಿದೋಯ್ತು. ಮಾವಯ್ಯ ನನ್ನ ಹೋಗು ಅಂತ ನೀವು ನೀವು ಹೇಳ್ತಿದ್ರ. ನಿಮ್ಮ ತಂದೆ ಬಂದು ಕರ್ಕೊಂಡು ಹೋಗ್ತಿದ್ರೆ ನಾನೇನಮ್ಮ ಮಾಡ್ಲಿ? ಅಪ್ಪ ಯಾವತ್ತಿದ್ರು ಹಣ ತಂದು ಕೊಟ್ಟೇ ಕೊಡ್ತಾರೆ ಮಾವಯ್ಯ, ಅವರ ಪ್ರಾಮಾಣಿಕತೆ ನಮ್ಮೂರ್ ನಮ್ಮ ಮನೆ ಮಾತು ಮಾವಯ್ಯ. ನಿಮ್ಮ ತಂದೆ ಹರಿಶ್ಚಂದ್ರ ಅಂತ ನನಗೂ ಗೊತ್ತು, ಅದಕ್ಕೆ ನಾನು ಹೇಳ್ತಿರೋದು ನೀನೇ ಒಂದು ತಗೊಂಡು ಬಂದ್ಬಿಡು ಅಂತ. ಅಯ್ಯೋ, ನಾನು ಹಾಗೆ ಹೋದ್ರೆ ಈ ಮನೆಗೆ ಮರ್ಯಾದೆ ಬರ್ತೀಯ ಮಾವಯ್ಯ? ನನ್ನ ಕಳಿಸ್ಬೇಡಿ ಮಾವಯ್ಯ, ನನ್ನ ಕಳಿಸ್ಬೇಡಿ. ನಿಮ್ ಕಾಲ ಕಳಿಸ್ತೇ, ನಾ ಕೊಟ್ಟರು ದುಡ್ಡಿಗೆ ಬಡ್ಡಿ ಅಂತ ನಿಮ್ಗೆ ಎರಡೆರಡು ಊಟ ತಿಂಡಿ ಆಗ್ತಾ ಇರ್ಲೇನು? ಸುಮ್ಮನೆ ಹೋಗು ಸೊಸೆ ಅನ್ನಕ್ ಬಾರವೆ. ನೀವು ನನ್ನ ಮನೆ ಸೊಸೆ ಅಂದಿದ್ರು ಪರವಾಗಿಲ್ಲ, ನಿಮ್ ಮನೆ ಕೆಲಸವಳು ಅಂತ ತಿಳ್ಕೊಂಡು ಇಲ್ಲಿರೋಕ್ ಅವಕಾಶ ಕೊಡಿ ಮಾವಯ್ಯ. ಬೇರೆ ಮನೆಯಲ್ಲಿರೋ ಆಳುಗಳಿಗೆ ಮಾಡೋ ಕೆಲಸವಿಲ್ಲ, ನೀನ್ ಬೇರೆ ಕೇಳು. ಮಾವಯ್ಯ ಮಾವಯ್ಯ ಹಾಗೇನು ಹಾಗೇನು, ನಮ್ಮ ಯಜಮಾನ್ರು ಬರ್ಲಿ ಆಮೇಲೆ ಹೋಗ್ತೀನಿ. ಸರಿ, ಓದಿ ಪಾಸ್ ಮಾಡದೆ ದುಡ್ಡು ಹಾಳು ಮಾಡ್ತಿರೋದಂತೆ ಕೂಲಿ ತಂಡ್ರ ಬಿದ್ರು ಅವನ್ನೇ ನೀನ್ ಕೇಳೋದು? ಹೊಟ್ಟೋಗು, ನಗದು 3000 ರೂಪಾಯಿ ಕಟ್ಟೆ ನನ್ನ ಮನೆಯಲ್ಲ ಕಾಲಿಡು ಕೂಡುದು ಕೊಟ್ಕೊಳ್ತಮ್ಮ. ಮಾವಯ್ಯ 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 ಹೋಗ್ತೀನಿ ಮಾವಯ್ಯ ಹೋಗ್ತೀನಿ. ನಿಮಗೆ ಮನೆ ಮರ್ಯಾದೆಗಿಂತ ದುಡ್ಡೇ ಮುಖ್ಯ ಅಲ್ವೇ? ಆಗಲಿ, ಈಗೋ ನನ್ನ ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತೀನಿ, ನಿಮಗೆ ತರಬೇಕಾದ ಬಾಕಿ ಹಣ ತರದೆ ನಾನು ಈ ಮನೆ ಹೊಸ ತೊಳೆಯೋದಿಲ್ಲ. ಇಂದು ಖಂಡಿತ ಮಾವಯ್ಯ, ಖಂಡಿತ ಬರ್ತೀನಿ ಬರ್ತೀನಿ ಬರ್ತೀನಿ. ಅವಿವೇಕ ಹುಟ್ಟಿದ್ದೆ ಈ ಮನೆಯಲ್ಲಿ ಅಂದ್ಮೇಲೆ ಅನಾಹುತ ಆಗದೆ ಇರುತ್ತೆ. ಅಯ್ಯೋ ವಿಷಯ ಕೇಳಿ ಸ್ವಾಮಿ, ವೇದಾಂತ ಇರ್ಲಿ, ಸೀತಮ್ಮ ಅವ್ರನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ರು. ಎಲ್ಲಿ ಹೋಗು ಸೀತೆ? ಮುಕ್ಕಾಲ್ ಬಾರ್ ಬಸ್ ಸ್ಟ್ಯಾಂಡಿಗೆ ಹೋಗಿರ್ಬೇಕು. ಹ್ಮ್
ಚಿತ್ತಕ್ಕ ನೀನು ಬರಲಿಲ್ಲ ಅಲ್ಲ ನೋಡು ಯಾರ ತರ ಕರ್ತಿ ಅಯ್ಯೋ ನಿನ್ನ ಹತ್ರ ಏನ್ ಹೇಳೋ ಅಯ್ಯೋ ಚಿಕ್ಕಮ್ಮ ನಾನು ಏನ್ ಹೇಳಲಿ ಚಿಕ್ಕಮ್ಮ ಯಾರಿಗೂ ಹೇಳ್ದೆ ಕೇಳ್ದೆ ಸೀತೆ ಮರೆ ಬಿಟ್ಟ ಹೇಳೋದು ನಂಬೋದಕ್ಕೆ ಆಗ್ತಿವಲ್ಲ ತಾರ ನೀವೆಲ್ಲ ಯಾರು ಮನೇಲಿಲ್ಲ ಚಿಕ್ಕಮ್ಮ ಈ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಹಠ ಹಿಡಿದು ಹೊರಟೋದ್ರು ನೀನ್ ಆತಕ್ಕೆ ಮೊಸಳೆ ಕಣ್ಣೀರ್ ಹಾಕ್ತಿ ನನಗ್ ಗೊತ್ತಿಲ್ಲ ಅಂತಲೇ ನಾವ್ ಇನ್ನು ಸಮಯದಲ್ಲಿ ಸೀತಕ್ಕನ ಮನೆ ಬಿಟ್ಟು ಆಚೆ ಕಳಿಸಿರೋಣ ನೀನು ನೋಡು ಚಿಕ್ಕಮ್ಮ ನಾಳ ಇಬ್ರು ಒಳಗಡೆ ಹೋಗಿ ತಾರ ಯಾವ ಕಾರಣಕ್ಕೋಸ್ಕರ ಹೊರಟೋದ್ರು ಅಪ್ಪ ಬಾಕಿ ವಿಷಯ ಏನೋ ಮಾತಾಡೋದಿಕ್ಕೆ ಕೊಡಬೇಕಾದ ದುಡ್ಡು ತರದೆ ಈ ಮನೆಗೆ ಕಾಲಿಡಲ್ಲ ಅಂತ ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡಿ ಹೊರಟೋದ್ಲು ಹೌದು ಹಾಗೆ ಹೊರಟೋದ್ರಿಂದ ನಿನಗೆ ತುಂಬಾ ಸಂತೋಷವಾಗಿರಬೇಕಲ್ವೇ ಅಯ್ಯೋ 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 ನೀನ್ ಕಣ್ಣೀರಿಟ್ರೆ ನಿನ್ ಸಂತೋಷವೇನೋ ಯಾವ ಸುಖ ಸುರ್ಕೊಳ್ಳೋಕ್ಕೋಸ್ಕರ ಗಂಡ ಹೆಂಡತಿರು ನಗಲಿಸ್ಬೇಕು ಅದನ್ನ ಸತ್ತು ಸ್ವರ್ಗದಲ್ಲಿರೋ ನಿನ್ ಗಂಡನೇ ಕೇಳು ಸರಿ ಹಾಗೆಲ್ಲ ಮಾತಾಡಬೇಡ ಹೋಗು ಒಳಗಡೆ ಹೋಗು ನಿನಗೆ ಗೊತ್ತಿಲ್ಲ ಅಮ್ಮ ಇವಳಿದಲ್ಲ ಇವಳು ಇವಳು ಹೋಗು ಹೋಗ್ತೀನಿ ಹೋಗ್ತೀನಿ ತಾರ ಈ ಗಂಡ ಅಂತ ನೀನೇನು ತಿಳ್ಕೊಬೇಡಮ್ಮ ನಾನು ಅವನಿಗೆ ಬುದ್ಧಿ ಹೇಳ್ತೀನಿ ಅಮ್ಮ ಸೂರಿ ನನಗೆಲ್ಲ ಅವರ ಬುದ್ಧಿ ಕೆಟ್ಟು ಹೋಗಿದೆ ಹೇಗಮ್ಮ ಸರಿಪಡಿಸೋದು ಅದನ್ನ ಹಣಕ್ಕೋಸ್ಕರ ಹಠ ಹಿಡಿಯೋದು ಮಾವನ ಹುಟ್ಟುಗುಣ ಸೂರಿ ನೀನಾದ್ರೂ ಅಪ್ಪನಿಗೆ ಒಂದು ಮಾತು ಹೇಳಬಾರ್ದೆ ಅಮ್ಮ ನಾನು ಹೇಳಿದ್ರೆ ಅವ್ರು ಕೇಳ್ಬೇಕಲ್ಲ ಮಾಲತಿ ನಿನಗಿಂತ ಅಪ್ಪನಿಗೆ ತಾರಕನೇ ಹೆಚ್ಚಾಗಿ ಹೋದ್ಲು ಅವಳು ತಾರೆ ಅಲ್ಲ ಮಾರಿ ಹಾಗೆಲ್ಲ ಅನ್ಬಾರ್ದು ನಾನು ಏನೋ ತಾಯಿ ಇಲ್ಲದ ಮಗಳು ಅಂತ ಮುದ್ದು ಮಾಡಿದ್ರು ಕಡೆಗೆ ಅವಳ ಮಾತೆ ವೇದವಾಕ್ಯವಾಗಿ ಹೋಯ್ತಿ ಮನೇಲಿ ಅಂದ್ಮೇಲೆ ಅವಳಿರ್ಲಿ ಮನೇಲಿ ನಾವೇ ಎಲ್ಲಿಗಾದ್ರೂ ಹುಟ್ಟೋಣ ಅಮ್ಮ ಇದನ್ನೇ ಹುಚ್ಚು ಅನ್ನೋದು ಸೂರಿ ಹಾಗ ಮಾಡಿದ್ರೆ ತುಂಬಿದೊಂದು ಸಂಸಾರ ಎರಡಾಗಿ ನಾಲ್ಕು ಜನ ನಿಂತು ನಮ್ಮನ್ನ ನಗಲ್ವೇನೋ ಹಾಗಾದ್ರೆ ಏನ್ ಮಾಡ್ಬೇಕು ಅಂತೀಯ ಅತ್ತೆ ಹೇಗೂ ಇನ್ನೊಂದು ವಾರದಲ್ಲಿ ಸೂರ್ಯಕ್ಕೆ ಪರೀಕ್ಷೆ ಶುರುವಾಗುತ್ತೆ ಅದಾದ್ಮೇಲೆ ಬೇರೆ ಯಾವ್ದಾದ್ರೂ ಊರಿನಲ್ಲಿ ಕೆಲಸ ನೋಡ್ಕೊಳ್ಳೋದು ಅಲ್ಲಿಗೆ ಹೋದ್ಮೇಲೆ ಸೀತೆಯನ್ನು ಕರ್ಸ್ಕೊಳ್ಳೋದು ಅಲ್ಲಿವರೆಗೆ ಅತ್ತಿಗೆ ಸ್ವಲ್ಪ ದಿವಸ ತವ್ರ ಮನೆಯಲ್ಲೇ ಇರಲಿ ಸಹನೆ ಯಾವತ್ತಿದ್ರೂ ಸುಖ ತರುತ್ತೆ ಅನ್ನೋದನ್ನ ಮರಿಬೇಡಿ ಎಂಥ ಸುಖ ತರುತ್ತೆ ಅನ್ನೋದನ್ನ ನಾನು ಅವರಿಗೆ ತೋರಿಸ್ತೇನೆ ನಾನು ಯಾರು ಅನ್ನೋದು ಮೌನ ಇದನ್ನ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟೆ ನಾನಾಗೆ ಬರ್ಲಿಲ್ಲಮ್ಮ ಅವರಾಗೆ ಕಳಿಸ್ಬಿಟ್ರು ನೀನ್ ಯಾವ ತಪ್ಪು ಮಾಡಿದ್ವಿ ಅಂತ ನಿನಗೆ ಶಿಕ್ಷೆ ಕೊಟ್ರು ನನ್ನ ಕಾಲ್ಗುಣ ಚೆನ್ನಾಗಿಲ್ಲ ಅಂದ್ಮೇಲೆ ಯಾರೇನ್ ಮಾಡೋಕಾಗುತ್ತಪ್ಪ ನನ್ನ ಹತ್ರ ದುಡ್ಡಿದ್ರೆ ನಿನ್ ಕಾಲ್ಗುಣ ಚೆನ್ನಾಗಿ ಇರ್ತಿತ್ತಮ್ಮ ನಾನು ಬಾಕರಮ್ಮ ನಿನ್ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲಪ್ಪ ಅವ್ರಿಗೆ ದುಡ್ಡು ಮುಖ್ಯವೇ ಹೊರತು ಮನುಷ್ಯರಲ್ಲ ಏನ್ ಮಾಡ್ಲಿ ಸೀತಾ ನಾನು ಎಷ್ಟು ಕಷ್ಟಪಟ್ಟರು ದುಡ್ಡು ಸಿಕ್ಕಲಿಲ್ಲ ಕಾಗದ ಬರದಷ್ಟು ಕೇಳ್ಕೊಂಡ ಮೇಲೂ ಬೀಗರ ಹಾಕಿ ದುಡುಕ್ಬಾರ್ದಾಗಿತ್ತು ಅವ್ರು ದುಡುಕ್ಬಿಟ್ರು ಅಂತ ಸೀತೆ ಹೀಗೆ ಬಂದ್ಬಿಟ್ಟಿರೋ ಸರಿನೇ ಅಂದ್ರೆ ನಾನು ಅಲ್ಲಿರೋಕ್ ಅವ್ರು ಬಿಡ್ಲಿಲ್ಲಮ್ಮ ಕತ್ತಿಡ್ ತಳ್ಬಿಟ್ರು ಅಯ್ಯಯ್ಯೋ ಕತ್ತಿ ಹಿಡ್ದು ತಳ್ಳಿದ್ರು ಸರಿ ಕುಂದ್ರು ಸರಿ ನೀನ್ ಅಲ್ಲೇ ಇರ್ಬೇಕಾಗಿತ್ತು ಬರಕಂದ್ಯಾ ಹೇಳ್ಬೇಕು ಅಂತ ಮನಸ್ಸಿದ್ರು ಸಾಧ್ಯವಾಗ್ಲಿಲ್ಲ ನಾ ಬರುವಾಗ ಮನೇಲಿ ಅವ್ರು ಇರ್ಲಿಲ್ಲಮ್ಮ ಕ್ಷಮ್ಸೆ ಕಾಗದಂತ ತಪ್ಪು ಮಾಡ್ಬಿಟ್ಟೆ ಸೀತಾ ನೀನ್ ಹಾಗೆ ಮಾಡ್ಬಾರ್ದಾಗಿತ್ತು ನೀವ್ ಈಗ್ಲೇ ಹೋಗಿ ಸೀತೆಯನ್ನು ಬಿಟ್ಟು ಬನ್ನಿ ಅಂದ್ರೆ ಯಾವ ಮುಖದಿಂದ ಹೋಗ್ಲೆ ಶಾರದ ಬರೀ ಕೈನಲ್ಲಿ ಹೋಯ್ತು ಅಂತಂದ್ರೆ ಬಾಗ್ಲಿಂದ ಆಚೆ ನಿಲ್ಸಿ ಮರ್ಯಾದೆ ಕಳಿತಾರ ಕಣೆ ಈಗ ನಮ್ಮ ಮರ್ಯಾದೆ ಮುಖ್ಯವಲ್ಲ ನಮ್ಮ ಮಗಳ ಸುಖ ಮುಖ್ಯ ಅವ್ರು ಏನಂದ್ರು ಸಹಿಸ್ಕೊಂಡು ಅವಳನ್ನ ಅಲ್ಲೇ ಬಿಟ್ಟು ಬನ್ನಿ ಹಾಗ ಮಾಡೋದಕ್ಕಿಂತ ನನ್ನ ಕೆರೆಗೋ ಭಾವಿಗೋ ತಳ್ಬಿಡಮ್ಮ ಅಪ್ಪನ ಮರ್ಯಾದೆ ಕಾಸಿ ಪಂಚರ್ ಆಗೋದು ನನಗಿಷ್ಟ ಇಲ್ಲ ಅದು ಅಲ್ಲದೆ ಬಾಕಿ ಹಣ ತರದೆ ನಾನು ಅಲ್ಲಿಗೆ ಬರೋಲ್ಲ ಅಂತ ಮಾಂಗಲ್ಯ ಮುಟ್ಟಿ ಶಪಥ ಮಾಡಿ ಬಂದ್ಬಿಟ್ಟೆ ಮನೆ ಹಾಳು ಪಾವಾಸ ಆಯ್ತೆ ನಾನು ಕಣೋ ನಾನು ಕಟ್ಬಿಡೋ ನನಗೂ ಗೊತ್ತು ಕಣ ನೀನು ಅಂತ ಕಳ್ಳ ಬಟ್ಟಿ ಮಗನೇ ನಾ ಕಳ್ಳ ಅಲ್ಲ ಕಣೋ ಇಲ್ಲ ದೊಡ್ಡ ಧರ್ಮರಾಯ ನಿಮ್ಮ ಅಪ್ಪ ಅಯೋಗ್ಯ ನಿಮ್ಮ ತಾತ ಏನು ನಮ್ಮನೆ ಒಂದು ಕದೇ ಬಂದು ನನ್ನೇ ಮುಟ್ಟಾಳ ಅಯೋಗ್ಯ ಅಂತೀನೋ ನೀನು ಏ ನೀನು ಯಾವನು ನನ್ನ ನೀನ್ ಏಕ್ ವಚನಲ್ ಕರೆಯ ನೀನು ನಾನು ಕಳ ನಿಮ್ ಮಾವ ಯಾರ ನಮ್ಮ ಮಾವ ನಾನು ಮಾವ ಏನು ಇದು
ಸ್ವಾರ್ಥ ಹೊಡೆದು ಬಿಟ್ಟೆ ಮಾವ ಕ್ಷಮಿಸು ಮಹಾನುಭಾವ ಏಟ್ ಬಿತ್ತ ಮಾವ ಮೈ ಮೂಳೆ ನೆಗ್ಗೆ ಹಾಕಿ ಬಿಟ್ಟಲ್ಲಪ್ಪ ನನಗೆ ನೀನು ಅಂತ ಗೊತ್ತಾಗ್ಲಿಲ್ಲ ಮಾವ ಇಲ್ದ್ರೆ ಇಷ್ಟು ಜ್ವರ ಹೊಡಿತಿರ್ಲಿಲ್ಲ ಆತಿರ್ಲಿ ಮಾವ ಇಷ್ಟೊತ್ತಲ್ಲಿ ನೀನ್ ಇಲ್ಲಿಗೆ ಯಾಕೆ ಬಂದೆ ದಿನ ರಾತ್ರಿ ಯಾರೋ ಹುಲ್ಲು ಕದಿತಾ ಇದ್ರು ಕಂಡು ಹಿಡಿದು ಬಡಿಯಾಣ ಅಂತ ಬಂದೆ ಬಡಿಸ್ಕೊಂಡಲ್ಲಪ್ಪ ಅಯ್ಯೋ ಒಳ್ಳೆಯವ್ರಿಗೆ ಕಾಲು ಅಲ್ಲ ಮಾವ ಹುಲ್ಲು ಕದಿಯೋ ಕಳ್ಳನ್ನ ಈ ಹುಲ್ಲಿನ ಜೊತೆಲೆ ಸುಟ್ಟಾಕ್ಬಿಡ್ಬೇಕು ನೋಡು ನಾನು ನನಗೊಂದು ಉಪಕಾರ ಮಾಡ್ತೀಯ ನೀನು ಮಾಡದಿರೋ ಉಪಕಾರ ಇನ್ಯಾವ್ದು ಮಾವ ನಿನ್ನ ಹೊಡೆದೆ ಅಂತ ಯಾರ ಹತ್ರನು ಹೇಳ್ಬೇಡಪ್ಪ ಯಾರಿಗೂ ಹೇಳಲ್ಲ ಮಾವ ಪೇಪರ್ನವ್ರಿಗೆ ಗೊತ್ತಾದ್ರೆ ಮಾತ್ರ ಕಷ್ಟ ಬಾ ಕೈಯೆಲ್ಲ ನೋವೇನು ಒಂದ್ ಹಂಡೆ ನೀರ್ ಹಾಸಿ ಅಂತ ಉಳಿತಿ ಮಗಳ ಮನೆ ಸೇರದ್ಲು ಸೇರದ್ಲು ಸ್ವಾಮಿ ಆಗ ಬಂದು ದೊಡ್ಡ ಅಪರಾಧ ಮಾಡಿಬಿಟ್ಟಿದ್ದಾಳೆ ಅಂದಮೇಲೆ ಸರಿ ಮಾಡಿದ ಅಪರಾಧಕ್ಕೆ ತಕ್ಕ ಶಿಕ್ಷೆ ಅನುಭವಿಸ್ಲಿ ಸುಮ್ಮನೆ ಹೋಗು ಸೀತೆ ತಿಳುವಳಿಕೆ ಇಲ್ಲದೆ ಮಾಡಿದ ಕೆಲಸ ನಾ ಕ್ಷಮಿಸ್ಬಿಡಿ ಗಣಪತಿ ನಿನ್ನ ಮಗಳು ಯಾವತ್ತು ನನಗೆ ಎದುರಾಡಿ ನನ್ನ ಮನೆ ಫಸಲು ದಾಟುತ್ತೋ ಅವತ್ತೇ ಮುಗೀತು ನನ್ನ ನಿನ್ನ ಋಣಾನ ಸಂಬಂಧ ಸುಮ್ಮನೆ ಹೊರಟೋಗು ನನ್ನ ಮಗಳ ಅವಿವೇಕಕ್ಕೆ ನನಗೇ ನಾಚಿಕೆ ಆಗಿದೆ ದೊಡ್ಡ ಮನಸ್ಸು ಮಾಡಿ ಅವಳನ್ನು ತಿರ್ಗಾ ನಿಮ್ಮ ಮನೆ ತುಂಬಿಸ್ಕೊಳ್ಳಿ ಸ್ವಾಮಿ ಖಂಡಿತ ಸಾಧ್ಯವಿಲ್ಲ ಕೈ ಹಿಡಿದ ಗಂಡನ್ನ ಕಡೆಗಣಿಸಿ ಹೇಳಬೇಕೆ ಅಂತ ಹೊರಟೋಗ ಹೆಣ್ಣು ಮಕ್ಕಳಿಗೆ ಮನೆ ಜಾಗವೇ ಇಲ್ಲ ಹೌದು ಮದುವೆ ಆದ ಹೆಣ್ಣಿಗೆ ಗಂಡನ ಮನೆ ಅಲ್ಲದೆ ಜಗತ್ತಿನಲ್ಲಿ ಬೇರೆ ಜಾಗವೇ ಇಲ್ಲ ಹಾಗೇನಾದ್ರೂ ಇತ್ತು ಅಂತಂದ್ರೆ ಅದು ಕೆರೆಲೋ ಬಾವಿಲೋ ಮಾತ್ರ ಅಂದಮೇಲೆ ಸರಿ ಅಲ್ಲೇ ಹೋಗಿ ಹುಡುಕಯ್ಯ ನಿನ್ ಮಗಳಿಗೆ ಸರಿಯಾದ ಸ್ಥಳನ ಇಲ್ಲಿಗೆ ಯಾಕೆ ಬಂದೆ ಇದೇನ್ ಸ್ವಾಮಿ ಹೀಗೆ ಮಾತಾಡ್ತಿದ್ದೆ ಒಂದ್ ವೇಳೆ ನಿಮ್ ಮಗಳೇ ಈ ಸ್ಥಿತಿಲಿದ್ರೆ ನೀವ್ ಈ ರೀತಿ ಮಾತಾಡ್ತಿದ್ರ ಸ್ವಾಮಿ ನಾನ್ ಯಾಕೆ ಹೀಗ್ ಮಾತಾಡ್ಲಿ ಕೊಡ್ಬೇಕಾದನ್ನ ಮುಖದ ಮೇಲೆ ಬಿಸಾಕ್ಸಿ ಕರ್ಕೊಳಕ್ ಕಟ್ಟೆ ಅಂತ ಕೂಗಾಡ್ತಿದ್ದೆ ಗೊತ್ತಿದೇನು ನಿಜ ಸ್ವಾಮಿ ನಿಜ ಸ್ವಾಮಿ ನಿಮ್ ಬಾಕಿ ಕೊಡೋದಕ್ಕೆ ನಾನು ಎಷ್ಟೆಷ್ಟು ಪ್ರಯತ್ನ ಪಟ್ಟರು ವಿಧಿ ಎದುರಾಗ್ತಾ ಇದೆ ನಿಮ್ ಕಾಲ ಹಿಡಿದು ಕೇಳ್ಕೊತೀನಿ ಸ್ವಾಮಿ ನಾನ್ ಮಾಡಿದ ಅಪರಾಧಕ್ಕೆ ನನ್ನ ಮಗಳ ಜೀವನನೇ ಬಲಿ ತಕ್ಕೊಬೇಡಿ ಧರ್ಮರಾಯರೆ ನೋಡಿ ನನ್ನ ಜೀವ ಸೇರಿದ್ರು ನಿಮ್ ಹಣ ಕೊಡ್ತೀನಿ ನನ್ನ ಮಾತು ನಂಬಿ ಏಯ್ ನೀನ್ ಈಗ ಹೇಳ್ತಾ ಇರೋದು ಮೂರು ಒಂದನೇ ಸಲ ಹೋಗಯ್ಯ ಹಳೇದಾಗಿ ಹೇಳ್ತಿದ್ದೀನಿ ಕೇಳು ನಿನ್ನ ಮಗಳು ನನ್ನ ಮನೆ ತುಂಬಬೇಕು ಅಂತಿದ್ರೆ ನಗರ 3000 ರೂಪಾಯಿ ಮೊದಲು ನನ್ನ ಪೆಟ್ಟಿಗೆ ತುಂಬಬೇಕು ಅಲ್ಲಿ ತನಕ ನನ್ನ ಮನೆ ಕಡೆ ತಲೆ ಇಟ್ಟು ಮಲ ಕೂಡ್ದು ನೀವು ಗೊತ್ತಾಯ್ತಿಲ್ಲ ಹೇಳು ಸ್ವಾಮಿ ಮರ್ಯಾದೆ ಉಳಿಬೇಕು ಅಂತಿದ್ರೆ ಮಾತಾಡದೆ ಹೊರಟೋ ಗಣಪತಿ ನನ್ನ ಮಾತು ಕೇಳಿ ಸ್ವಾಮಿ ಸುಮ್ಮನೆ ಹೋಗ್ತಿಲ್ಲ ಹೋಗ ಯಾಕೆ ಬೀಗ್ರಿ ಏನಂದ್ರು ಬೀಗ್ರು ಅವ್ರ ನಿರ್ಧಾರ ಬದಲಾಯಿಸುವ ಕಾಣಲಿಲ್ಲ ಅದನ್ನ ನೀನ್ ಹೋಗಕ್ ಮುಂಚೆನೆ ನಾನು ಹೇಳಿಲ್ವೇನಪ್ಪ ನೀನ್ ಅಲ್ಲಿ ಹೋಗದೆ ಇದ್ರೆ ಚೆನ್ನಾಗಿರ್ತಿತ್ತು ಒಂದು ಹೆಣ್ಣು ಗಂಡನ ಮನೆ ಬಿಟ್ಟು ತವ್ರ ಮನೇಲಿ ಇದ್ಬಿಟ್ರೆ ಮಾತ್ರ ಚೆನ್ನಾಗಿರುತ್ತೆ ಸೀತಾ ಅವರಾಗೆ ಕಳ್ಸ್ಬಿಟ್ಮೇಲೆ ನಾವೇನ್ ಮಾಡೋಕಾಗುತ್ತಮ್ಮ ಇನ್ನ ಅದಕ್ಕೋಸ್ಕರ ಪರಿತಾಪ ಪಡೋದ್ಬಿಟ್ಟು ಪರಿಹಾರ ಹುಡುಕೋಣ ಅಪ್ಪ ನಾನು ಯಾವ್ದಾದ್ರು ಒಂದು ಕೆಲಸಕ್ಕೆ ಸೇರ್ಕೊಳ್ಳೋಣ ಅಂತಿದ್ದೀನಿ ಏನಂದೆ ಕೆಲಸನೇ ಸಭ್ಯರ ಮನೆ ಮಗಳಾಗಿ ದೊಡ್ಡ ಮನೆತನ ಸೊಸೆಯಾಗಿ ನೀನ್ ಕೆಲಸಕ್ಕೆ ಸೇರ್ಬೇಕೆ ಸೀತಾ ನಿನ್ ಕೆಲಸವಿಲ್ಲದೆ ಕಷ್ಟಪಡ್ತಿದ್ಯಾ ಆದ್ರೂ ನಿನ್ ವಚನ ಪೂರೈಸ್ಬೇಡ್ವೆ ನನ್ನ ಹಠ ಸಾಧಿಸ್ಬೇಡ್ವೆ ಆ ಜವಾಬ್ದಾರಿ ನಿಂದಲ್ಲಮ್ಮ ನಂದು ನಂದು ನಿನ್ ಜವಾಬ್ದಾರಿ ಬೇರೆ ನಂದು ಬೇರೆನೆ ಅಪ್ಪ ನಾವಿಬ್ರು ಸೇರಿ ನಮ್ಮ ಮನೆ ಮರ್ಯಾದೆ ಕಾಪಾಡ್ಬೇಡ್ವೆ ಏನೇ ಆದ್ರೂ ಕುಲವಧುವಾಗಿ ನೀನ್ ಕೆಲ್ಸಕ್ಕೆ ಸೇರೋದು ನನಗಿಷ್ಟವಿಲ್ಲಮ್ಮ ಕುಲವಧುವಾಗಿ ಹೆಚ್ಚು ದಿನ ಒಂಟಿಯಾಗಿರ್ಬಾರ್ದು ಅಂತಾನೆ ನಾನು ಯೋಚನೆ ಮಾಡಿರೋದು ಅಭಿಮಾನಕ್ಕೋಸ್ಕರ ಅವಮಾನಕ್ಕೆ ಬಲಿಯಾಗ್ಬೇಕೇನು ಹೇಗೂ ನನಗೆ 4 ಅಕ್ಷರ ಕಲಿಸಿದೀರ ಈಗ ಅದನ್ನ ಉಪಯೋಗಿಸ್ಕೊಂಡ್ರೆ ತಪ್ಪೇನಿದೆ ನಮ್ಮ ಕಣ್ಣಿಗೆ ಯಾವ ತಪ್ಪು ಕಾಣಿಸ್ತಾ ಇದ್ರು ಲೋಕದ ಕಣ್ಣಿಗೆ 100 ತಪ್ಪು ಕಾಣಿಸುತ್ತಮ್ಮ ಹೆಣ್ಣು ಯಾವಾಗಲೂ ಗಂಡಿನ ಆಶ್ರಯದಲ್ಲೇ ಬೆಳಿಬೇಕು ಅಂದ್ರೆ ಅವಳು ನಿರಾಧಾರಿಯಾಗಿ ಒಂದ್ ತುತ್ತು ಅನ್ನಕ್ಕೋಸ್ಕರ ಗಂಡಸಿನ ಗುಲಾಮಳಾಗೇ ಇರ್ಬೇಕೇನು ಹಾಗಲ್ಲ ಅಮ್ಮ ಗಂಡು ಹೆಣ್ಣಿಗೆ ಬೇರೆ ಬೇರೆ ಧರ್ಮಗಳಿರುತ್ತೆ ಆದ್ರೆ ಹೆಣ್ಣು ಗಂಡಾಗಿ ಬಾಳು ಕಷ್ಟ ಆದ್ರೂ ಹೆಣ್ಣಿಗೂ ಒಂದು ವ್ಯಕ್ತಿತ್ವ ಇದೆ ಬುದ್ಧಿಶಕ್ತಿ ಇದೆ ಗಂಡಸು ದರ್ಪ ತೋರಿಸಿದಾಗ ಹೆಣ್ಣು ಧೈರ್ಯ ತೋರಿಸ್ಬೇಕಮ್ಮ ಅಪ್ಪ 3000 ರೂಪಾಯಿ ತರದೆ ನಾನು ಆ ಮನೆ ಕಾಲಿಡಲ್ಲ ಅಂತ ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಈಗಲೂ ಈ ಮಾಂಗಲ್ಯ ಸಾಕ್ಷಿಯಾಗಿ ಹೇಳ್ತಿದ್ದೀನಿ ನಾವು ಅವ್ರಿಗೆ ಕೊಡ್ಬೇಕಾಗಿದ್ದು 3000 ರೂಪಾಯಿ ಸೇರಿಸಿದ ತಕ್ಷಣ ನನಗೆ ಸಿಗೋ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು
ನಾನು ನನ್ನ ಗಂಡನ ಮನೆಗೆ ಹೊರಟೋಗ್ತೀನಿ. ಇದು ಸತ್ಯಪ್ಪ ಸತ್ಯ. ಏನ್ ಮಾಡ್ತಿದೀಯ ನಾನು? ಲಾಡು ಮಾಡ್ತಾ ಇದ್ದೀನಿ ತಿಂತೀಯ? ನಿಮಗೆ ಯಾವಾಗಲೂ ತಮಾಷೆನೆ. ಮತ್ತೆ ನಿಮ್ಮ ಅಪ್ಪನ ಧರ್ಮಗುಡದಿಂದ ಹಸು ಹುಲ್ಲಿಲ್ಲದೆ ಸಾಯ್ತಾ ಇದೆ, ನೀನು ಕಲಗಚ್ಚು ಕುಡಿದೆ ಸಾಯಲಿ ಅಂತೀಯನ? ನಾನು ಅದನ್ನ ಕೇಳೋಕಲ್ಲ ಬಂದಿದ್ದು. ಮತ್ತೇನ್ ಕೇಳಕ್ ಬಂದೆ? ಅತ್ತಿಗೆ ಹೀಗೆ ಹೊರಟೋದ್ರಲ್ಲ, ತಿರ್ಗ ಬರೋದಿಲ್ವೇ ಅಂತ ಕೇಳೋಕೆ. ಓಹ್, ನಿಮ್ಮ ಅತ್ತಿಗೆ ವಿಷಯ ಕೇಳೋಕ್ ಬಂದಿಯಾ? ನೋಡು, ಪ್ರಿ ಪರೀಕ್ಷೆ ಮುಗಿದ ತಕ್ಷಣ ಅವನು ನಾನು ಹುಣಸೂರ್ ಹೋಗಿ ಮಾಡ್ತಾನೆ, ಸೇರ್ಸೋ ಹಾಗೆ ನಾನು ಮಾಡ್ತೀನಿ. ಮಾಡತಿ, ನಿಮ್ಮ ಅಪ್ಪರ ಮೋಡಿ ಮಂತ್ರ ಇಲ್ಲಿರೋ ಹುಲ್ಲಿನಲ್ಲಿದೆ. ನೀನು ಹೋಗು, ಹೋಗು, ನೀನು ಹೋಗು, ನೀನು ಸುಮ್ಮನೆ ಹೋಗು, ನನಗೆ ಕೆಲಸ ಇದೆ ಇಲ್ಲಿ ಕಲಸಬೇಕು. ಹೋಗು. ನಿಂತೇ ಬಿಟ್ಲಪ್ಪ ಇವಳು, ಹೋಗು ಅಂದ್ರೆ ಹೋಗ್ಬೇಕು. ಈ ಊರ್ನಲ್ಲೇ ಕೆಲಸ ಸಿಕ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಎರಡ್ ತೊರೆ ಹೋಗಿ ಹೊಸ್ದಾಗ ಸಂಸಾರ ಕೂಡೋದು ಅಂದ್ರೆ ಅಷ್ಟು ಸುಲಭವೇ ಸೀತಾ? ಸ್ವಲ್ಪ ದಿನ ಕಷ್ಟವಾಗುತ್ತೆ ಅಂತೂ ಮನಸ್ಸಿ ಮನಸ್ಸಿನಲ್ಲಿ ನಿನ್ನ ವಿಷಯ ಯಾರಿಗೂ ಹೇಳ್ದೆ ಈಗ ಹೋಗ್ತಾ ಇರೋದು ಸಹ ಅಂತ ಅನ್ಸುತ್ತೆ. ಹಾಗ್ ಮಾಡೋದು ನಮ್ಮ ಒಳ್ಳೇದಕ್ಕೆ ಅಲ್ವೇನಮ್ಮ? ಇಲ್ಲಿ ಒಂಟಿಯಾಗಿದ್ದುಕೊಂಡು ಜನಗಳ ಬಾಯಿಗೆ ನನ್ನ ಕತೆ ಬೀಳೋಕ್ ಮೊದ್ಲು ಹೊರಟೋದ್ಮೇಲೆ ಬೀಗ್ರ ಮನೆಯಿಂದ ಯಾರಾದ್ರೂ ಹುಡ್ಕೊಂಡು ಬಂದ್ರೆ? ಇಲ್ಲಿಗೆ ಯಾರು ಬರಲ್ಲಮ್ಮ. ನಿನ್ನೇನೆ ಅವ್ರಿಗೆ ಕಾಗದ ಬರೆದು ಎಲ್ಲಾ ವಿಷಯ ತಿಳಿಸ್ಬಿಟ್ಟಿದ್ದೇನೆ. ನೀನ್ ಏನ್ ಯೋಚನೆ ಮಾಡಬೇಡ. ನಡೀರಿ ನಡೀರಿ, ಬಸ್ ಆಗತ್ತೆ, ಗಾಡಿ ತಂದಿದ್ದೀನಿ ಕೊಡಮ್ಮ. ಬೇಡಪ್ಪ, ಇಲ್ಲಿ ಬಿಡಮ್ಮ. ಬೇಡಪ್ಪ, ನಾ ಕೊಡ್ತೀನಿ. ಪೋಸ್ಟ್ ಮಹಾರಾಜಶ್ರೀ ಅವರಿಗೆ ವಿಧಿಯ ಕೈವಾಡದಿಂದ ಹೊರಡಲೇಬೇಕಾಗಿ ಬಂದಾಗ ನೀವಿರಲಿಲ್ಲ. ನಿಮಗೆ ಹೇಳದೆ ಬಂದದಕ್ಕಾಗಿ ನಿಮ್ಮ ಕ್ಷಮೆಯನ್ನು ಯಾಚಿಸುತ್ತೇನೆ. ತಮ್ಮ ಸಾನ್ನಿಧ್ಯಕ್ಕೆ ಆದಷ್ಟು ಬೇಗ ಬಂದಲದಿನಿ. ಈ ಎಡತೊರೆಯ ಸ್ಕೂಲೊಂದರಲ್ಲಿ ಶಿಕ್ಷಕಿಯ ಕೆಲಸಕ್ಕೆ ಸೇರಿಕೊಂಡಿರುತ್ತೇನೆ. ಈ ನನ್ನ ತಪಸ್ಸಿಗೆ ತಮ್ಮ ಆಶೀರ್ವಾದ ಬೆಂಬಲ ಸದಾ ಇರುವುದೆಂದು ನಮ್ಮ ಇಂದು ನಿಮ್ಮ ಚರಣದಾಸಿ ಸೀತಾ. ತಪಸ್ಸಂತೆ, ಅದಕ್ಕೆ ಒಂದು ಬೆಲ ಆಶೀರ್ವಾದವಂತೆ. ಬರ್ದು ಇವರು ಸೀತಮ್ಮ ಅಂತ, ಇವತ್ತಿನ ಕ್ಲಾಸ್ ಟೀಚರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇನ್ಮೇಲೆ ಈ ಮಕ್ಕಳ ಶಿಕ್ಷಣ ಎಲ್ಲ ನಿಮ್ ಜವಾಬ್ದಾರಿಗೆ ಸೇರಿ ಸೀತಮ್ಮನವ್ರೆ. ಬರ್ತೀನಿ. ಅವನು ನಾಟಕ ನೋಡ್ಬೇಕಂತೆ, ಅದಕ್ಕೆ ದುಡ್ಡು ಬೇಕು ಅಂತಾನೆ. ಅಲ್ಲಮ್ಮ, ಹೇಳಂದ್ರು ಸುಮ್ಮನೆ ಪಂಚಾಯತಿ ಮಾಡ್ತಾನಲ್ಲಿ. ಅದೇ ನಾನು ಹೇಳಲಿಲ್ವೇ ಅತ್ತೆ, ಸತೀ ಸೀತೆ ಅನ್ನೋ ನಾಟಕ ನೋಡ್ಬೇಕಂತೆ, ಅದಕ್ಕೆ ದುಡ್ಡು ಬೇಕು ಅಂತ ನಾನೇ ತೊಂದರೆ ಕೊಡ್ತಾನೆ ಇವನು. ಯಾವ ನೀವು ನನಗ್ ತಿಳಿದ ಹಾಗೆ ಈ ಊರ್ನಲ್ಲಿ ಯಾರಲ್ಲಿ ಅತ್ತೆ? ಅಲ್ಲಿಗೆ ಹೋಗಿ ಬರೋದಕ್ಕೆ ಬಸ್ ಚಾರ್ಜ್, ಮಧ್ಯದಲ್ಲಿ ಸ್ಟ್ಯಾಂಡ್ ಗಳ ಖರ್ಚು, ಅದು ಇದು. ಓಹೋ, ಈಗ ಅರ್ಥವಾಯ್ತು. ಸೀತೆ ನೋಡ್ಬೇಕು ಮಾತನು ನಾನು ನಿಂದು. ಐದು ರೂಪಾಯಿ ಯಾವ ಮೂಲೆಗೆ? ಯಾಕೋ ನಮ್ ಸೂರಿ ಬಸವ ಅಂತ ಗೊತ್ತಿಲ್ಲ, ಅದಕ್ಕೆ ಬಾಲ ಬೇಕೇ ಬೇಕಲ್ಲ. ಓಹೋ, ನೀನು ಜೊತೆಲಿ ಹೋಗೋದು ಒಳ್ಳೇದೆ. ಹೌದೌದು, ಆ ಸೀತೆಯನ್ನ ಅರಸಿ ಹೊರಟಿರೋ ಈ ರಾಮನ ಹಿಂದೆ ತಮ್ಮ ಲಕ್ಷ್ಮಣನಿದ್ದಂತೆ. ಅಲ್ಲ ಅಲ್ಲ, ಆಂಜನೇಯನಂತೆ ಏನು? ಎಲ್ಲ ಸಾಕ್ ನಡೀರ ನೀವು ಹುಡುಗಾಟ. ಲೆಕ್ಕ ಕೇಳ್ಬೇಡ. ಬೀಗ ಹಾಕಿದೆಯೇ? ಎಲ್ಲ ಎಲ್ಲಿ ಹೋಗಿರ್ಬಹುದು? ಎಲ್ಲಿ ಹೋದ್ರೆ ಗೊತ್ತಾಗಿಲ್ವೇ? ಇಲ್ಲಿ ಬಿದ್ದಿರೋ ಕಸ ಕಡ್ಡಿ ಎಲ್ಲ ನೋಡಿದ್ರೆ ಮನೇಲಿ ಯಾರು ವಾಸವಾಗಿಲ್ಲ ಅಂತ ಕಾಣುತ್ತೆ. ಸೀತೆ ಏನಾದ್ರೂ ಕೆಟ್ಟದ್ದು ಯಾವಾಗ ಯೋಚನೆ ಮಾಡಬಾರ್ದು ಸರಿ? ಯಾವ್ದಾದ್ರು ಕೇಳ್ತಿದ್ದ ಸಾರ್? ಸ್ವಲ್ಪ ಯಾವನ ಟುಂಗಾಮಿ ಸಾರ್? ಕಥಾಳೆ, ನೀವು ಇಲ್ಲಿಯವರೇ ತಾನೆ? ಹೌದು. ಏಕೆ? ಪಕ್ಕದ ಮನೇಲೆ ತಾನೆ? ಹೌದು. ನೋಡಿ, ಈ ಮನೇಲಿದ್ರಲ್ಲ ಗಣಪತಿಯವರು ಅಂತ, ಎಲ್ಲಿ ಹೋದ್ರು ಗೊತ್ತ? ಗೊತ್ತಿಲ್ಲ. ಯಾರಿಗೂ ಹೇಳಲಾಗಿಲ್ಲ. ಎಲ್ಲಿಗೋ ಎಲ್ಲಿಗೆ ಅಂತ ಗೊತ್ತ ಗೊತ್ತಿಲ್ಲ. ಹಾಗಾದ್ರೆ ಇವ್ರಲ್ಲಿ ಯಾರನ್ನ ಕೇಳಿದ್ರು ಗೊತ್ತಾಗ? ಅವ್ರು ಎಲ್ಲಿಗೆ ಹೋದ್ರು ಅಂತ ಈ ಊರಲ್ಲಿ ಯಾರಿಗೂ ಗೊತ್ತಿಲ್ಲ. ಸರಿ ಸರ್, ತುಂಬಾ ಥ್ಯಾಂಕ್ಸ್. ನಾನು ಈಗ ಏನ್ ಮಾಡೋದು? ಸೀತೆ ವಿಷಯ ಹ್ಯಾಕ್ ತಿಳ್ಕೊಳ್ಳೋದು? ಇನ್ನೊಂದು ನಾಲ್ಕಾರು ಕಡೆ ವಿಚಾರಿಸೋಣ. ಹಾಗೂ ಗೊತ್ತಾಗದಿದ್ರೆ ಊರ್ ಹೋಗಿ ಅತ್ತೆ ಸಮಾಚಾರ ತಿಳಿಸಿ ಆಮೇಲೆ ಅತ್ತೆ ಹಾಗೆ ಹೇಳಿದ್ರೆ ಹಾಕಿ ಕೇಳೋದು. ಏನಂತೇನೆ? ಕಮಾನ್, ಡೋಂಟ್ ವರಿ. ಏನ್ ಯೋಚನೆ ಮಾಡ್ತಿದ್ದೀರಿ ಅಂದ್ರೆ? ಏನು ಇಲ್ಲ, ಹಾಗೆ ಯೋಚನೆ ಮಾಡ್ತಾ ಇದ್ರೆ ನಾವ್ ಇಲ್ಲಿರೋದು ಸರಿಯೇ ಶಾರದ. ಯಾಕೆ ಹೀಗಂತಿದ್ದೀರಾ ಅಂದ್ರೆ? ಅಲ್ವೇ, ನಾವು ಮಾಡಿದ ತಪ್ಪಿಗೆ ನಮ್ಮ ಮಗಳು ಶಿಕ್ಷೆ ಅನುಭವಿಸ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಕೂತಿದ್ದೀವಲ್ಲೇ?
ನಾವಂತೂ ಹಣ ಹಿಂತಿರು ಕೊಡಕಾಗಲಿಲ್ಲ ತಾನು ಕೊಡ್ತೀನಿ ಅಂತ ಸೀತಾ ಕಷ್ಟ ಅನುಭವಿಸ್ತಾ ಇರುವಾಗ ಅವಳಿಗೆ ಸಹಾಯ ಮಾಡೋದು ಬಿಟ್ಬಿಟ್ಟು ಅವಳ ಸಂಪಾದನೆಗೆ ಭಾರವಾಗಿ ಕೂತಿದ್ದೀವಲ್ಲೇ ನಾವು ಛೇ ಸಾಕು ಸುಮ್ಮನೆ ಇರಿ ಈ ಮಾತು ಸೀತೆ ಕೇಳಿದ್ರೆ ನೊಂದ್ಕೊಂಡಾಳು ನೊಂದ್ಕೊಂಡ್ಲು ಅಂತ ಹೇಳಿ ನಾ ಸುಮ್ಮನೆ ಇರಕ್ಕಾಗತ್ತೇನೆ ಈ ಯೋಚನೆ ಮನಸ್ಸಿಗೆ ಬಂದಾಗ ಬಹಳ ಕಷ್ಟವಾಗುತ್ತೆ ಕಣೆ ಬಹಳ ಕಷ್ಟವಾಗುತ್ತೆ ಯಾಕೆ ಸುಮ್ಮನೆ ಯೋಚನೆ ಮಾಡ್ತಿದ್ದೀರಿ ಅಂದ್ರೆ ಇದೆಲ್ಲ ಎಷ್ಟು ದಿವಸ ಸೀತೆ 3000 ರೂಪಾಯಿ ತಾನೆ ಆ 3000 ರೂಪಾಯಿ ಆದಷ್ಟು ಬೇಗ ಸೇರಬೇಕು ಅಂತ ಅನ್ನೋದಕ್ಕೋಸ್ಕರವೇ ನಾನು ಹೇಳ್ತಾ ಇರೋದು ಒಂದು ಕೆಲಸ ಮಾಡೋಣ ನಾವಿಬ್ರು ಊರಿಗೆ ಹೊರಟೋಣ ಸೀತೆ ಕೇಳಿದ್ರೆ ನನಗೆ ಯಾವುದೋ ಒಂದು ಕೆಲಸ ಸಿಗೋ ಹಾಗಿದೆ ಅಂತ ಹೇಳಿಬಿಡೋಣ ಅಲ್ಲಿ ಹೋದ ಮೇಲೆ ಕಷ್ಟವೋ ನಿಷ್ಠುರವೋ ಕಾಲ ತಳ್ಳೋಣ ಅಪ್ಪ ಬಾ ಅಕಸ್ಮಾತ್ ಕೆಲಸ ಸಿಕ್ಕರೆ ನಿಮ್ಮ ಊಟ ತಿಂಡಿ ನೋಡ್ಕೊಳ್ಳೋರು ಯಾರು ನೀನೇ ಹೇಳಮ್ಮ ಸೀತಾ ನಾನು ಯೋಚನೆ ಮಾಡಬೇಡಪ್ಪ ನನ್ನ ಸಹಾಯಕ್ಕೆ ಪಕ್ಕದ ಮನೆ ಸುಶೀಲಮ್ಮನವರು ಇದ್ದೇ ಇದ್ದಾರೆ ನೀನು ಅಮ್ಮನ ಕರ್ಕೊಂಡು ಹೋಗು ಸರಿನಮ್ಮ ನಿನ್ನಿಷ್ಟ ಶಾರದಾ ನೋಡಿ ಗಂಟು ಮೂಟೆ ಕಟ್ಕೊ ಬೆಳಗ್ಗೆ ಅಷ್ಟೊತ್ತಿಗೆ ಹೊರಡಬೇಕು ಅಮ್ಮ ಅಮ್ಮ ನನ್ನ ಪಾಸ್ ಆಯ್ತು 100 ವರ್ಷ ಸುಖವಾಗಿ ಬಾಳ ಮಗನೇ ಸೀತೆ ಇಲ್ಲದೆ ಸುಖ ಎಲ್ಲಿದತ್ತೆ ಸೂರಿ ಬೇಗ ಒಂದು ಕೆಲಸ ಹುಡುಕೊಳ ಈಗ ಅದರಿಂದ ಏನಮ್ಮ ಉಪಯೋಗ ಸೀತೆ ವಿಷಯ ನನಗೆ ಚೆನ್ನಾಗಿ ಗೊತ್ತು ಸೂರಿ ಹಾಗೆಲ್ಲ ಸೋಲ ದೀವ ಅಲ್ಲ ಅದು ಅವಳು ಇಲ್ಲಿಗೆ ಬಂದೇ ಬರ್ತಾಳೆ ಬರುವಾಗ ಇಲ್ಲಿರೋದಕ್ಕೆ ಬೇಕಾದ ಏರ್ಪಾಡನ್ನೆಲ್ಲ ಮಾಡ್ಕೊಂಡೇ ಬರ್ತಾಳೆ ನಿನ್ನ ಧೈರ್ಯ ನನಗಿಲ್ಲಮ್ಮ ನಾನು ಒಂದು ಮಾತು ಹೇಳ್ತೀನಿ ಕೇಳ್ತೀಯಾ ತಾಯಿ ಮಾತು ಕೇಳೋದಕ್ಕಿಂತ ಬೇರೆ ಪುಣ್ಯ ಇದೆಯೇ ನಮ್ಮ ಜಗತ್ತಿನಲ್ಲಿ ಅಂದಮೇಲೆ ನೀನೊಂದು ಕೆಲಸ ನೋಡ್ಕೋ ಸೀತೆ ಬಂದಾಗ ಉಪಯೋಗವಾಗುತ್ತೆ ಆಗ್ಲಮ್ಮ ಏನಾಗಲಮ್ಮ ಈ ಕಾಲದಲ್ಲಿ ಕೆಲಸ ಸಿಕ್ಕತ್ತೆ ಪ್ರಯತ್ನ ಮಾಡೋಣ ನಡಿ ಯತ್ನ ಮಾಡು ನಮಸ್ಕಾರ ಸರ್ ನಮಸ್ಕಾರ ಕೂತ್ಕೊಳ್ಳಿ ಥ್ಯಾಂಕ್ ಯು ನೀವೇನ ಮಿಸ್ಟರ್ ಸೂರ್ಯನಾರಾಯಣ್ ಹೌದು ಬಿ ಎ ಯಾವ ಕ್ಲಾಸ್ನಲ್ಲಿ ಪಾಸ್ ಮಾಡಿದ್ರಿ ಥರ್ಡ್ ಕ್ಲಾಸ್ನಲ್ಲಿ ನಮ್ಮ ಪ್ರಾಡಕ್ಟ್ಸ್ ಹೆಸರು ಕೇಳಿದ್ರ ಜೀವಾಮೃತಂ ಅರುಣ ಬಾಲಪ್ರಾಶ ಅಂತ ಈ ಔಷಧಗಳನ್ನು ಮಾರೋದಕ್ಕೆ ಸೈನ್ಸ್ ಗ್ರಾಜ್ಯುಯೇಟ್ಸ್ ಆಗಿದ್ರೆ ಬಹಳ ಉತ್ತಮ ರೀ ಇರ್ಲಿ ನಿಮಗೆ ಹಿಂದಿನ ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯೋ ಇಲ್ಲ ಅಂದ್ರೆ ನಮ್ಮ ಹತ್ರ ನಿಮಗೆ ಕೆಲಸ ಇಲ್ಲ ರೀ ಕ್ಷಮಿಸಿ ಬಾಯ್ ನೆಕ್ಸ್ಟ್ ನಮಸ್ಕಾರ ನಮಸ್ಕಾರ ಧ್ರುವರಿಗೆ ಏನು ಹೋದ ಕೆಲಸ ಏನಾಯ್ತು ಇಲ್ಲ ಅನ್ನೋ ಪದವೇ ನನ್ನಲ್ಲಿ ಇಲ್ವಲ್ಲ ಕೂದನ್ರಾಯ್ನ ಒಪ್ಸೋದು ಕೊಂಚ ಕಷ್ಟವಾಯ್ತು ಆದ್ರೂ ನಿಮ್ಮ ಸಂಬಂಧ ಅನ್ವೇನು ಒಪ್ಕೊಂಡ್ರು ನೀವು ತಕ್ಷಣ ಹೋಗಿ ಮದುವೆ ಪಕ್ಕ ಮಾಡ್ಕೊಂಡು ಬಂದ್ಬಿಡಿ ನಾಳೆ ಬೆಳಿಗ್ಗೆನೂ ಹೊರಟು ಬಿಡ್ತೀರಪ್ಪ ಸರಿ ಹಾಗಾದ್ರೆ ಜವನ ಆಚೆ ನಿಂತಿದ್ದಾನೆ ನಾಳೆ ಬರ್ತಾರೆ ಅಂತ ಹೇಳಿ ಕಳ್ಸ್ಬಿಡ್ತೀನಿ ನಾನು ನೋ ನಾನು ಏನ್ ಮಗ ನಾವಿಬ್ರು ಹುಣಸೋರು ನಿಮ್ಗೆ ಸ್ವಂತಕ್ಕೆ ಬಂದ ಬಲ ಸಾಕು ಸ್ವಲ್ಪ ಅಕ್ಕಿಗೂ ಸ್ವಲ್ಪ ಬರ ಬರ್ಲಿ ಹೇಳಿ ತಿರುಗಿಸಿ ನೀವು ಸಾ ಮಾಡ್ಲಿಕ್ಕೆಲ್ಲ ಸಾಧ್ಯ ಇಲ್ಲ ನೀವು ಊಟ ಮಾಡ್ಲಿಕ್ಕೆ ಸರಿ ಹೇಳಿ ಉಸ್ತಾದ ಉಂಡೆ ಯಾಕೋ ಒಂದು ಉಂಡೆ ತಿಂದ್ರೆ 10 ವರ್ಷ ಕಮ್ಮಿ ಆಯ್ತದೆ ವಯಸ್ಸಿನಾಗೆ ಹಾಗೇನು ಮಡಿಯಾ ಕಮ್ಮಿ ಆಯ್ತಲ್ವೇನು ಹೌದು ಬುದ್ಧಿ 10 ವರ್ಷ ಕಮ್ಮಿ ಆಗೋಯ್ತು ಹಾಗಾದ್ರೆ ಕೊಡ ಇಲ್ಲಿ ಆ ಬಾಟಣೆ ತಿನ್ಬಿಟ್ಟು ಮಗು ಆಗೋಗ್ಬಿಡ್ತೀನಿ ಮಗು ಆಗೋದ್ರೆ ಮದುವೆ ಓಹೋ ಮದುವೆ ಆಗ್ಬೇಕಲ್ವೆ ಎಣಿಸಿ 5 ತಿಂದು ಬಿಡ್ತೀನಿ ಅದ್ರ ಜೊತೆ ಕಟ್ಮಸ್ ತೈಲಾನು ಕುಡಿಬೇಕು ಏನೇ ರೀತಿಯ ಎಲ್ಲ ತಗೊಂಡ್ ಬಾರು ತರ್ತೀನಿ ಬರ್ತೇನೆ ಕಟ್ಮಸ್ ತೈಲ ಯಾವ ಬಾಟ್ಲಲ್ಲಿ ಇದೆ ಬುದ್ಧಿ ಈ ಕಡೆ ಬಾಟ್ಲಲ್ಲಿ ಇರೋದು ಕಣೋ ಸರಿ ಬುದ್ಧಿ Oh,
ಯಾವ ಬಾಟ್ಲಲ್ಲಿ ನೀರು ತಗೊಂಡು ಬಂದ್ಯೋ? ನೀವ್ ಹೇಳಿದ ಬಾಟ್ಲೇನೆ ಬುದ್ಧಿ. ಯಾವ್ದು ನೋಡಿ. ಅಯ್ಯೋ, ಲೇಪ್ನಿ ಕಿಟ್ಟು ಧಾರಣೆ ಕುಡಿಸಿ ಬಿಟ್ಟಿಯಲ್ವಾ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಎಲ್ಲಿ ಎಲ್ರು ಪದ್ಯದ ಪುಸ್ತಕ ತಂದಿದ್ರ? ಸರಿ, ಹಾಗಾದ್ರೆ ಇವತ್ತು ಕನ್ನಡಿಗರ ಮಾತೆ ಅನ್ನೋ ಪದ್ಯ ನೋಡೋಣ. ಇದು ನಮ್ಮ ನಾಡಿನ ಪ್ರತಿಯೊಬ್ಬ ಪ್ರಜೆಯು ಹಾಡಿರುವ, ಹಾಡುತ್ತಿರುವ ಮತ್ತು ಹಾಡಲೇಬೇಕಾಗಿರುವ ಪದ್ಯ. ಇದನ್ನು ಬರೆದವರು ಯಾರು ಗೊತ್ತೇ? ಮಂಜೇಶ್ವರದ ಗೋವಿಂದ ಪೈಗಳು. ನೋಡಿ, ನಾನು ಇದನ್ನು ಬೋರ್ಡಿನ ಮೇಲೆ ಬರೆದಿದ್ದೀನಿ, ನೀವು ಬರ್ಕೊಳ್ಳಿ. ರವಿ, ಎಲ್ಲಿ ಇದು? ತಾಯಿ ಬಾರ ಮಹಾತೋರ ಕನ್ನಡಿಗರ ಮಾತೆಯೇ. ಗುಡ್ ಗುಡ್, ಕುತ್ಕ. ಲಲಿತಾ, ಎಲ್ಲಮ್ಮ ಮುಂದಕ್ಕೆ ನೀನು ಓದು. ನೀವೇ ರಾಗವಾಗಿ ಹೇಳ್ಬಿಡಿ ಮೇಡಮ್. ಸರಿ ಹೋಯ್ತು, ಓದಕ್ ಬಂದಿರೋದು ನಾನಲ್ಲ, ನೀನು. ಮೇಡಮ್ ಹೇಳ್ತೀನಿ, ಕೂತ್ಕೊಳ್ಳಿ. ಬುದ್ಧಿ, ಧರ್ಮರಾಜನವ್ರು ಬರ್ತಾರ ಬುದ್ಧಿ. ಎಲ್ಲಿ ಬರ್ತಾ ಇದಾರೋ? ಸುಂದ್ರಿ, ಏನ್ ಸತಾ?
ನೋಡಮ್ಮ ನಿಮ್ಮ ಅಪ್ಪನ ಜೊತೆ ಪೇಟೆಗೆ ಹೋಗ್ಬಿಟ್ಟು ಅಲ್ಲಿರೋ ತರಕಾರಿನೆಲ್ಲ ತಗೊಂಡ್ ಬಂದ್ಬಿಡು ಹೋಗಮ್ಮ ಏನೂ ಇಲ್ಲ ಇವತ್ತು ನಾನು ನೋಡೋದಕ್ಕೆ ಯಾರೋ ಬರ್ತಾರೆ ಅವರಿಗೆಲ್ಲ ಕೊಟ್ಟು ಕಳಿಸ್ಬೇಕು ತರಕಾರಿ ತರೋದಕ್ಕೆ ನಾನು ಯಾಕೆ ಹೋಗ್ಬೇಕು ಅಪ್ಪನೇ ಹೋಗ್ಬೇಕು ನೋಡ್ತೇನಮ್ಮ ನೋಡ್ತೇನಮ್ಮ ನೀನು ನನ್ನ ಮೊಮ್ಮಗಳಿಗೇನಮ್ಮ ನೀನು ನೋಡು ನೀನು ಹೋಗುವಾಗ ಆ ಪಾಪನ ಕರ್ಕೊಂಡು ಹೋಗ್ಬಿಟ್ಟು ಅದಕ್ಕೂ ಬಿಸ್ಕತ್ ಒಂದು ರೂಪಾಯಿ ಕೊಡಿಸ್ಬಿಟ್ಟು ನೀನು 2 ರೂಪಾಯಿ ಬಿಸ್ಕತ್ ಚಾಕ್ಲೇಟ್ ಏನ ತಗೊಳ್ಳಮ್ಮ ಹೋಗಮ್ಮ ಹೋಗ್ಬಾರಮ್ಮ ಹೋಗಮ್ಮ 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 ಅಪ್ಪ ಅಪ್ಪ ನಡಿಯಪ್ಪ ಪೇಟೆಗೆ ಹೋಗ್ಬರಣ ಪೇಟೆಗೆ ಯಾಕಮ್ಮ ತರಕಾರಿ ತರಬೇಕಂತೆ ತಾತ 20 ರೂಪಾಯಿ ಕೊಟ್ಟಿದ್ದಾರೆ 20 ರೂಪಾಯಿ ತರಕಾರಿ ಯಾಕಂತೆ ಯಾರು ಬರ್ತಾರಂತೆ ಕೊಟ್ಟು ಕಳಿಸಬೇಕಂತೆ ಸರಿ ಸರಿ ನಿಮ್ಮ ತಾತನ ಒಂದು ಮಾಡೋ ಕೆಲಸವಿಲ್ಲ ವಯಸ್ಸಾದ್ರು ಅವರ ಹುಡುಗಾಟ ಹೆಚ್ಚಾಗೋಯ್ತು ನಡಿ बीदी को बर्ता बंदी हो उपिट काफी रेडी अंत हो सोडा बाटले बनी 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 बिड़े बिड़े परवाल बनी 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 वयस हास्य मेले वेला ओडाडबार अदू अल ಬಾಳೆಹಣ್ಣು ತಿಂದು ಮನೆಯಲ್ಲ ಸಿಪ್ಪೆ ಬಿಸಾಕೋ ಮಕ್ಕಳನ್ನ ಸುಮ್ಮನೆ ಬಿಡಬಾರದು ಓಡಾಡಿಸ್ಕೊಂಡು ಹೊಡಿಬೇಕು ಇಲ್ಲ ಕಾಲ ಜಾರಿದ್ರೆ ಆನೇನು ಬೀಳುತ್ತೆ ಕಣೋ ಅಂತದಲ್ಲಿ ಇವರು ಬೀಳೋದು ಏನು ಆಶ್ಚರ್ಯ ಮೈಗೆ ತುಂಬಾ ಪೆಟ್ಟು ಬಿತ್ತು ಅಂತ ಕಾಣುತ್ತೆ ಛೇ ಛೇ ಇದೆಲ್ಲ ಇವರು ಒಂದು ಪೆಟ್ಟೆ ಮಾವ ಇವರೇನು ಇವರ ವಯಸ್ಸೇನು ನೀನಂದ ಹಾಗೆ ಇವರ ಆಲೆ ಏನು ಒಳ್ಳೆ ಒಂಟೆ ಇದ್ದಾಗಿದ್ದಾರೆ ಹುಡುಗ ಬುದ್ಧಿವಂತ ಅಂತ ಕಾಣಿಸುತ್ತೆ ಎಷ್ಟಾದರೂ ನಾನು ಸೋದರಳಿಯ ಅಲ್ಲವೇ ತಾತಾ ಇದೇನಮ್ಮ ಬೇಕಾದ್ರೆ ಹೋಗ್ಲಿಲ್ವೇನು ಬಂದೆ ಬಿಟ್ರೆ ಬೆಕ್ಕಡ್ಡ ಬಂತು ಅಂತ ಹೇಳಿ ಇವಳು ವಾಪಸ್ ಕರ್ಕೊಂಡು ಬಂದ್ಬಿಟ್ಲಪ್ಪ ಛೇ ಛೇ ಈಗ ಮಾಡ್ಬೋದು ಐವನ್ನ ಇವನ್ನ ಕರ್ಕೊಂಡು ಹೋಗಿ ಒಂದು ಚಾಕ್ಲೇಟ್ ಇದು ಕೊಡ್ಸಪ್ಪ ನಾನು ಇವತ್ತು ಏನಾದ್ರು ಮಾತಾಡಬೇಕಾಗಿದೆ ನಡಿ ನಡಿ ಹೋಗಮ್ಮ ಹೋಗಮ್ಮ ನಾನು ಹೋಗಲ್ಲ ನಿಮ್ಮ ಮಾತು ಕೇಳ್ಕೊಂಡು ನಾನು ಇಲ್ಲೇ ಕೂತಿರ್ತೀನಿ ಛೇ ಛೇ ಧರ್ಮರಾಯ ನಾವು ಮಾವ ನಾನು ಬರ್ತೀನಿ ಮದುವೆ ಗಂಡ ನೀವೇ ಸರ್ ಅಯ್ಯೋ ನಾನು 9 ಮಕ್ಕಳು ತಂದೆ ರೀ ಇವಳೇ ನನ್ನ ದೊಡ್ಡ ಮಗಳು ಈ ಮಗು ನಿಮ್ಮದೇನೆ ಅಯ್ಯೋ ಅವಳಿಗೆ ಇನ್ನು ಮದುವೆನೇ ಆಗಿಲ್ಲ ಅದು ನನ್ನ ಕೊನೆ ಮಗು ಮದುವೆ ಆಗಿಲ್ಲ ನೀವು ಇವರ ಅಪ್ಪ ಅವರು ನಿಮ್ಮ ಅಪ್ಪ ಈಗ ಮದುವೆ ಯಾರಿಗಪ್ಪ ನಮ್ಮ ತಾತನಿಗೆ ತಾತನಿಗೆ ಅಲ್ರಿ ಹೀಗೆ ಸಿಕ್ಕಾಬಟ್ಟೆ ಬೆಳೆದು ನಿಂತಿರೋ ಮೊಮ್ಮಗಳಿ ಮದುವೆ ಮಾಡದೆ ತನ್ನ ಮದುವೆಗೆ ಆತಕ್ಕೆ ಒದ್ದಾಡ್ತಾರೆ ನಿಮ್ಮಪ್ಪ ಅವರಿಗೆ ಇನ್ನು ಚಿಕ್ಕ ವಯಸ್ಸು ಈಗಲೇ ಏನು ಅವಸರ ಏ ಅಂತ ಅವಸರವಿಲ್ಲ ಚಿಕ್ಕ ವಯಸ್ಸು ಕಷ್ಟ ಸುಖ ಏನೋ ಗೊತ್ತಾಗಲ್ಲ ಈ ವಿಷಯ ಹಾಳಾಗೋಗ್ಲಿ ತಳ್ಳಿ ನ್ಯಾಯವಾಗಿ ಹೇಳಿ ಐವತ್ತನ ರಾಯ ಈ ವಯಸ್ಸಿನಲ್ಲಿ ನಿಮ್ಮ ತಂದೆ ಮದುವೆ ಆಗೋದನ್ನ ನೀವೇ ಒಪ್ತಿರೇನ್ರಿ ಅಲ್ರಿ ನಿಮ್ಮಂತ ಯುವಕರಲ್ಲ ಮದುವೆಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ಏನೇನೋ ಕೇಳಿ ಹೆಣ್ಣುಮಕ್ಕಳೆಲ್ಲ ಹಾಗೆ ಕೊಳೆ ಹಾಕಿಬಿಡ್ತೀರಿ ಅಂದಮೇಲೆ ಬೆಳೆದಂತ ಹೆಣ್ಣುಮಕ್ಕಳ ಮದುವೆಗೆ ಮುದುಕರ್ತಾನೆ ಮುಂದೆ ಬರಬೇಕಾದ್ರೆ ಹೌದು ಹೌದು ನ್ಯಾಯವಾದಿ ಒಪ್ಪಬೇಕಾದ್ರೆ ಹಾಗಾದ್ರೆ ಇವರಿಗೆ ಮದುವೆನೇ ಆಗಿಲ್ವೇನಪ್ಪ ಇನ್ನು ಇಲ್ಲಮ್ಮ ಆಗುತ್ತಿದ್ದೆ ಇದನ್ನೆಲ್ಲ ನೋಡಿ ಏಳೇಳು ಜನಕ್ಕೂ ಮದುವೆನೇ ಬೇಡ ಅನಿಸಿಬಿಟ್ಟಿದೆ ಪ್ರಜಾಮತ ಕೊಡಿ ಮಾವಾ ಬರೋವರೆಗೂ ರೂಪವಾಣಿ ನೋಡ್ತಾ ಇರ್ತೀನಿ
ನಾನೀಗ ಹೇಳಿದ್ದನ್ನೆಲ್ಲ ಮರಿಬೇಡಿ. ಈ ವಯಸ್ಸಿನಲ್ಲಿ ಮದುವೆ ಮಾಡ್ಕೊಳ್ತಾ ಇರೋದು ಕೊಂಚ ಆಭಾಸವಾದರೂ ನಾನು ನಿಮ್ಮನ್ನೇ ನಂಬಿ ಈ ಸಾಹಸಕ್ಕೆ ಕೈ ಹಾಕಿದ್ದೀನಿ. ಈ ಸದ್ಯದಲ್ಲಿ ಈ 3000 ರೂಪಾಯಿ ಚೆಕ್ ಖರ್ಚಿಗಾಗಿ ಇಟ್ಕೊಳ್ಳಿ, ಬೇಕಾಗಿದ್ರೆ ಬರೀರಿ ಕಳಿಸ್ಕೊಡ್ತೀನಿ. ಅಳಿಯ ಅಂತ ಮಾತ್ರ ಸಂಕೋಚ ಪಡಬೇಡಿ. ಸಂಕೋಚ ಎಂತ ಒಟ್ಟಿನಲ್ಲಿ ನಿಮ್ಮಂತ ದೊಡ್ಡ ಶ್ರೀಮಂತನ ನಾನು ಅಳಿನಾಗಿ ಪಡಿತೀನಿ ಅಂದ ಹಾಗೆ ಈ ವಿಷಯದೆಲ್ಲ ಗೋಪ್ಯವಾಗಿರ್ಲಿ, ಆ ಹುಡುಗನ ಮುಂದೆ ಏನು ಮಾತಾಡೋದು ಬೇಡ. ಹಾಗೆ ಹಾಗೆ ಆಗ್ಲಿ. ಇದೆಲ್ಲ ಈಗಲೂ ತಕ್ಕೋತಿದ್ದೀರಾ? ತಿಂದ ಅರಗಿಸ್ಕೊಂಡು ಬಿಟ್ಟಿದ್ದೀನಿ ನೋಡಿ ನೋಡಿ. ಇದು ತೊಂದರೆ ತಗೋಬೇಡ, ಇರೋದು ಕರ್ಗೋಗ್ಬಿಡ ಬರ್ಲ. ಮಾವ ಮತ್ತೆ ಮುಗಿಸ್ಬಿಟ್ಯಾ? ಮುಗಿಸೋದೆಲ್ ಬಂತು? ಈಗ ತಾನೇ ಪ್ರಾರಂಭವಾಗಿದೆಯಲ್ಲೋ. ಏನು ಇಲ್ಲ, ನೀ ಇನ್ನೂ ಹುಡುಗ, ಬುದ್ಧಿವಂತ, ತುಟಿ ಮೀರಿದ ಹಲ್ಲಾದ್ರೂ ಬಲ್ಗೋಗ್ ಗೊತ್ತಿರೋ ಬೃಹಸ್ಪತಿ ಅಂತ ನಿನ್ ಮದುವೆ ನಿಶ್ಚಯಿಸ್ಬಿಟ್ಟಿದೀವಿ. ಮದುವೆ ಬಾಪ ಇಲ್ಲಿ ಯಾಕಪ್ಪ ಲೇಟ್ ಆಗಿ ಬರ್ತಾ ಇದೀಯಾ? ಊಟ ಆಗೋದು ಲೇಟ್ ಆಯ್ತು ಮೇಡಮ್. ಊಟ ಆಗ್ಲಿಲ್ಲ ಅಂತ ಕ್ಲಾಸಿಗೆ ಲೇಟ್ ಆಗಿ ಬರ್ತಾರಿಯೇ ನೋಡು, ಸ್ಕೂಲಿಗೆ ಹೊತ್ತಾಗುತ್ತೆ, ಬೇಗ ಅಡಿಗೆ ಮಾಡಿ ಬಡಿಸು ಅಂತ ಮನೇಲಿ ಹೇಳ್ಬೇಕಪ್ಪ. ನಾವು ಮನೇನಲ್ಲಿ ಊಟ ಮಾಡ್ತಾ ಇಲ್ಲ ಮೇಡಮ್. ಯಾಕಪ್ಪ? ನಂಗೆ ಅಪ್ಪ ಅಮ್ಮ ಇಬ್ರು ಇಲ್ಲ ಮೇಡಮ್. ಶಾಂತ ಭೋಗರ ಮನೆಯಲ್ಲಿ ಎರಡು ಊಟ ಹಾಕ್ತಾರೆ, ಬೇಗ ಅಡಿಗೆ ಮಾಡಿ ಹಾಕು ಅಂತ ಹೇಳಿ ಕೇಳಿ ಮೇಡಮ್. ಏಯ್ ಸೂರ್ಯ ನೋಡು, ಅವನು ಹಲೋ ಸೂರಿ. ಏನಪ್ಪ ಸೂರಿ, ನಿನ್ಗೆ ಎಷ್ಟೋ ಮಕ್ಕಳು. ಏ ಇವ್ರಿಗೆಲ್ಲ ಮಕ್ಕಳು? ಕಟ್ಕೊಂಡು ಹೆಂಡತಿನ ಮನೆಯಿಂದ ಆಚೆ ಕಳಿಸ್ತಾ ಇದ್ರು, ಕೈ ಕಟ್ಟು ಸುಮ್ಮನೆ ಕೂತಿದ್ದಲ್ಲ. ಏನಮ್ಮ ಹಾಗೆ ಮನೆಯಲ್ಲಿ ಕೊಳೆಯಷ್ಟು ದುಡ್ಡಿದ್ದವರೇ ಕೆಲಸ ಮಾಡೋಕೆ ಅಂತ ಬಂದ್ಮೇಲೆ ಕಾಸು ಮೇಲಿನ ಕಿಲುಪು ಕಣದ ನಮ್ಮಂತ ಬಡಬಾಯಿಗಳನ್ನ ಯಾರಯ್ಯ ಕೇಳ್ತಾರೆ. ಇವರಿಗೆಲ್ಲ ಮಕ್ಕಳು? ಕಟ್ಕೊಂಡು ಹೆಂಡತಿನ ಮನೆಯಿಂದ ಆಚೆ ಕಳಿಸ್ತಾ ಇದ್ರು, ಕೈ ಕಟ್ಕೊಂಡು ಸುಮ್ಮನೆ ಕೂತಿದ್ದಲ್ಲ. ಹ್ಮ್, ಮನೆಯಲ್ಲಿ ಕೊಳೆಯಷ್ಟು ದುಡ್ಡಿದ್ದವರೇ ಕೆಲಸ ಮಾಡೋಕೆ ಅಂತ ಬಂದ್ಮೇಲೆ ಕಾಸು ಮೇಲಿನ ಕಿಲುಪು ಕಣದ ನಮ್ಮಂತ ಬಡಬಾಯಿಗಳನ್ನ ಯಾರಯ್ಯ ಕೇಳ್ತಾರೆ. ಏ ಇವರಿಗೆಲ್ಲ ಮಕ್ಕಳು? ಕಟ್ಕೊಂಡು ಹೆಂಡತಿನ ಮನೆಯಿಂದ ಆಚೆ ಕಳಿಸ್ತಾ ಇದ್ರು, ಕೈ ಕಟ್ಕೊಂಡು ಸುಮ್ಮನೆ ಕೂತಿದ್ದಲ್ಲ. ಮನೆ ಸೂರ್ ಕಿತ್ತೋಗ ಕಿರಿತಾ ಇದ್ಯಾ? ಕತ್ಕಿರ್ಬಾ, ಏನಾಯ್ತು? ಚಿಕ್ಕರು ಕಾರಿ ಸಿಕ್ಕಾಗಲ್ರು ಸೇರಿದ್ದಾರೆ. ಸೂರಿ ಕಾರಿ ಸಿಗಾಕು ಅಂದ್ರೆ ಸೂರಿ ಸೂರಿ ನಿಮ್ಮಮ್ಮ ಕಣ್ಬಿಟ್ಟಂತಲ್ಲ ನೋಡಪ್ಪ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ, ಡಾಕ್ಟರ್ ಬರ್ತಾರೆ, ಆಸ್ಪತ್ರೆ ಇರಿ. ನೋಡಿ ನೋಡಿ ಅಂದ್ರಿ, ನಿಮ್ದೇ ಆಗಿರೋ ಮಗನ್ ನೋಡಿ ಸಂತೋಷ ಪಡಿ, ಸೀತೆನ್ ಮನೆಯಿಂದ ಕಳ್ಸಿದ್ರಿಂದ ಆಗಿರೋ ಅನ್ಯಾಯ ನೋಡಿ ಆನಂದ ಪಡಿ. ಇದು ಸಾಲದು ಅನ್ನೋ ಹಾಗಿದ್ರೆ ನನ್ನ ನಿಮ್ ಜೊತೆಲಿ ಕೊಂದ್ಬಿಟ್ಟು ನೀವು ತುಕ್ಕು ಆಗಿದ್ರಿ. ಈಗೆಲ್ಲ ಗಲಾಟೆ ಮಾಡಬಾರ್ದು, ನಡೀರಿ ಎಲ್ಲ ಆಚರಿ. ಏನ್ ಹೆದರ್ಬೇಡಿ, ಹೋಗಿ ಅಲ್ಲಿರಿ. ಇವರಿಗೆ ಪ್ರಜ್ಞೆ ಬಂದ ತಕ್ಷಣ ನನ್ಗೆ ತಿಳಿಸು. ಸೂರ್ಯಗೆ ಏನಾಗಿದೆ ಡಾಕ್ಟರ್, ಹೇಗಿದ್ದಾನೆ? ಏನಾಗಿಲ್ಲ, ತಲೆಗೆ ಎಟ್ಬಿದ್ದು ಜ್ಞಾನ ತಪ್ಪಿದೆ, ಇನ್ನೊಂದು ಕೊಂಚ ಹೊತ್ತಿನಲ್ಲಿ ಸರಿ ಆಗ್ತಾರೆ. ಡಾಕ್ಟರ್ ಹೇಗಾದ್ರೂ ಮಾಡಿ ನನ್ನ ಮಗನ ಉಳಿಸಿದ. ನೀವು ಚಿಂತಿಸ್ಬೇಡಿಮ್ಮ, ಕೂತ್ಕೊಳ್ಳಿ, ನನಗೆ ಒಂದು ನಿಮಿಷದಲ್ಲಿ ಬರ್ತೀನಿ.
ಚಿಂತಿಕೆಯ ಜ್ಞಾನ ಬಂದಿದೆ. ಬೇಗ ಬನ್ನಿ. ನಿಜವಾಗಿ ನನ್ನ ಸೀತೆನ ಕರೆಸ್ಕೊಡ್ತೀಯ? ಹಾಗಿದ್ರೆ ಸರಿ. ಹೇಗಿದ್ದಾನೆ ಡಾಕ್ಟ್ರೆ? ನಿಮ್ಮಲ್ಲಿ ಸೀತೆ ಅನ್ನೋರು ಯಾರಮ್ಮ? ಯಾಕೆ ಡಾಕ್ಟ್ರೆ? ತಲೆಗೆ ತುಂಬಾ ಜೋರಾಗಿ ಏಟ್ ಬಿದ್ದೆ ಅಂತ ಕಾಣಿಸ್ತಾ. ಸ್ವಲ್ಪ ಬುದ್ಧಿ ಭ್ರಮಣೆ ಆಗಿದ್ದು ಆಗಿರ್ಬೋದು. ನಾನು ಮೆಂಟಲ್ ಹಾಸ್ಪಿಟಲ್ ಡಾಕ್ಟರ್ ಟೆಲಿಫೋನ್ ಮಾಡ್ತೀನಿ, ನೀವು ಅವ್ರನ್ನ ನೋಡಿ. ಹೋಗಿ ಅಂದ್ರೆ ಆಗಿದ್ದನ್ನೆಲ್ಲ ಮರೆತು ಸೀತೆ ತಕ್ಷಣ ಕರ್ಕೊಂಡ್ ಬನ್ನಿ. ಸೀತೆ ಬರ್ದಕ್ ಹೋದ್ರೆ ಸೂರಿ ಉಳಿಯಲ್ಲ ಅನಿಸ್ತಾ ಇದೆ. ಇರೋ ಒಬ್ಬ ಮಗನ್ ಉಳಿಸ್ಕೊಳ್ಳೋದಕ್ಕೆ ಈಗ್ಲಾದ್ರೂ ಪ್ರಯತ್ನ ಮಾಡಿ ಅಂದ್ರೆ. ಹೋಗಿ ಸೂರಿ, ನಿನಗ್ ಮಗ ಹೇಗೋ ನನಗೂ ಮಗನಲ್ವೇ. ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತಲ್ಲಪ್ಪ. ಸೂರಿ ಹುಚ್ಚಿಡಿಯುತ್ತೆ ಅಂತ ಯಾರು ಎದುರು ನೋಡಿದ್ರು? ಇಷ್ಟಕ್ಕೆಲ್ಲ ಆ ಸೀತೆನೇ ಕಾರಣ. ಹೆಣ್ಣಾಗಿ ಹಠ ಸಾಧಿಸ್ತಾ ಇದ್ದಾಳೆ. ನಾವು ಕರೆದ್ರೆ ಬರೋಲ್ಲ ಅಂತೀಯ? ಗಂಡ ಬೇರೆ ಯಾಕೆ ಕೆಲ್ಸಕ್ಕೆ ಸೇರ್ಕೊಂಡು ಸಂಪಾದನೆ ಮಾಡ್ತಿರುವಾಗ ಗಂಡನ ಯೋಗಕ್ಷೇಮ ಅವಳಿಗೆ ಯಾಕೆ ಬೇಕು? ಸೀತಾ ಕೆಲ್ಸಕ್ಕೆ ಸೇರ್ತಾಳಿಗೆ? ಹೌದಪ್ಪ, ಎಡತೂರಲ್ಲಿ ಸ್ಕೂಲ್ ಮೇಡಮ್ ಆಗಿದ್ದಾಳೆ. ನಾವಾಗಿ ಅವಳನ್ನ ಕರೆಸಿದ್ರೆ ನಾವು ಸೋತಾಗ ಆಗಲ್ವೇನಪ್ಪ? ಏನಮ್ಮ ಮಾಡೋದು, ಅವಳನ್ನ ಕರೆಸ್ಲೇಬೇಕು ಅಂತ ರತ್ನ ಆಟ ಹಿಡಿದಿದ್ದಾಳೆ. ಅದು ಅಂದ್ರೆ ಅವಳು ಬಂದಿರ್ತಾನೇಮ್ಮ ಸೂರ್ಯ ಸ್ಥಿತಿ ಸುಧಾರಿಸೋದು. ಹಾಗಾದ್ರೆ ಒಂದು ಕೆಲಸ ಮಾಡೋಣಪ್ಪ. ಅವಳು ಹೇಗೋ ಕೆಲಸ ಮಾಡ್ತಿದ್ದಾಳೆ, ಇಲ್ಲಿಗೆ ವರ್ಗಕ್ಕೆ ಪ್ರಯತ್ನಿಸ್ತೀವಿ ಬಾ ಅಂತ ಒಂದು ಕಾಗದ ಬರಿ. ಅವಳು ಬಂದ ಮೇಲೆ ಅವಳ ಸಂಪಾದನೆನೂ ನಮ್ಗೆ ಆಗಿ ಆ 3000 15 16 17 17ಕ್ಕೆ ಎಂಟು ಸೇರಿಸಿದ್ರೆ ಸೀತಾ. ಓ ಅಪ್ಪ ಬಾಪ್ಪ ಒಳಗ್ ನಡಿಯಪ್ಪ, ಇವನ್ನೆಲ್ಲ ಕಳ್ಸ್ಬಿಟ್ಟು ಬರ್ತೀನಿ. ಈಗ ನೀವೆಲ್ಲ ಹೋಗಿ, ನಾಳೆ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ಅಮ್ಮ ಹೇಗಿದ್ದಾಳಪ್ಪ? ಹುಷಾರಾಗಿದ್ದಾಳಮ್ಮ. ನಿಮ್ಮ ಮಾವನವರಿಂದ ಆ ಊರಿನ ಅಡ್ರೆಸ್ ಕಾಗದ ಬಂದಿದೆಯಮ್ಮ. ನಿಮ್ಮಮ್ಮ ಇದನ್ನು ಓದಿ ನೀವೇ ತಗೊಂಡು ಕೊಟ್ಟು ಬನ್ನಿ ಅಂತಂದು ಹೇಳಿ ತಗೋ. ಮಾವನವರು ಬಂದಿದ್ದಾನೆ, ನೀನೇ ಓದಪ್ಪ. ಸರಿ ಅಮ್ಮ. ಸೊಸೆಯಾದ ಸೀತಮ್ಮನಿಗೆ ಮಾವನ ಆಶೀರ್ವಾದಗಳು. ಇಲ್ಲಿ ನಮ್ಮ ಪರಿಸ್ಥಿತಿಯನ್ನು ನಾನು ಬರೆಯುವುದಕ್ಕಿಂತ ನೀನೇ ಬಂದು ನೋಡಿದರೆ ಉತ್ತಮ. ದಯವಿಟ್ಟು ಹಿಂದಿನದೆಲ್ಲವನ್ನು ಮರು ತಕ್ಷಣ ಹೊರಟು ಬಂದುಬಿಡು. ನಿನ್ನ ನಿಶ್ಚಯ ತಿಳಿದ ನಂತರ ನಿನ್ನಿಲ್ಲಿಗೆ ವರ್ಗಾಯಿಸುವಂತೆ ತಿಳಿದವರಿಗೆ ಹೇಳುತ್ತೇನೆ. ಯಾವುದಕ್ಕೂ ತಕ್ಷಣ ಹೊರಟು ಬಾ. ಇಂತಿ ಆಶೀರ್ವಾದಗಳು. ನಿಮ್ಮ ಮಾವ ಧರ್ಮರಾಯ. ಅಂತೂ ಸಂಬಳ ತರ ಸೊಸೆಯಾಗೇ ಮನೆಗೆ ಬರಬೇಕು ಅಂತ ತಿಳಿಸಿದ್ದಾರೆ ಮಾವ. ಇದ್ದಕ್ಕಿದ್ದ ಹಾಗೆ ಅವರು ಹೀಗೆ ಬದಲಾಯಿಸಿರೋದು ಆಶ್ಚರ್ಯ ಅಲ್ವೇನಪ್ಪ? ಇದರಲ್ಲಿ ಆಶ್ಚರ್ಯ ಏನಮ್ಮ ಬಂತು? ಜೀವನ ತಪ್ಪು ಮಾಡಿದವರಿಗೆ ತಾನಾಗಿ ಪಾಠ ಕಲಿಸುತ್ತೆ ಮಗಳೇ. ಹಾಗಲ್ಲಪ್ಪ, ನಾನೀಗ ಸಂಪಾದನೆ ಮಾಡ್ತಿರೋ ವಿಷಯ ಅವ್ರಿಗೆ ತಿಳಿದಿದೆ. ನಾಳೆ ನಾನಾಗಿ ಹಣ ತಗೊಂಡು ಹೋದ್ರೆ ತಿಳಿದವರ ಎದುರಿಗೆ ತಾನು ಸೋತು ಹೋದಾಗುತ್ತಲ್ಲ ಅಂತ ಈ ಉಪಾಯ ಹುಡುಕಿದಾರೆ ಅಷ್ಟೇ. ಹಾಗೆ ಮಾಡೋದ್ರಿಂದ ಲಾಭವಾಗೋದು ನಮಗೆ ತಾನೇ.
ನೀನು ಎಂದಿದ್ರು ಅಲ್ಲಿಗೆ ಹೋಗಲೇಬೇಕಲ್ಲಮ್ಮ. ನಾನು ಹೋಗಲ್ಲ ಅಂತೀನಿಪ್ಪ. ಈ ಉತ್ತರ ನಿನ್ನಿಂದ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವಾಗ ಹೋಗ್ತೀಮ್ಮ? 3000 ರೂಪಾಯಿ ಯಾವುದು ಆ ತಕ್ಷಣ ಹೊರಡ್ತೀನಪ್ಪ. ತಕ್ಷಣ ಬರಬೇಕು ಅಂತ ಬರೆದಿದಾರಲ್ಲಮ್ಮ. ಅದು ಅವರ ಆತ್ರ ತೋರಿಸುತ್ತೆ. ಅವರಿಗೀಗ ನನ್ನ ಸಂಪಾದನೆ ಮೇಲೆ ಕಣ್ಣು ಬಿದ್ದಿದೆ. ಇಲ್ಲದೆ ಅವರೇ ಬರ್ತಿದ್ರು. ಅಪ್ಪ ನೀನೇ ಅವರಿಗೆ ಕಾಗದ ಬರಿ. ಏನಂತ ಬರೆಯಲ್ಲಮ್ಮ? ನಿಮ್ಮ ಕಾಗದ ತೀರ್ತು, ಸೀತೆ ಬರ್ತಾಳೆ, ಆದ್ರೆ ಹಾಗೆ ಬರುವಾಗ ಬರೀ ಕೈಲಿ ಬರದೆ ನಿಮಗೆ ಕೊಡಬೇಕಾದ ಬಾಕಿ ಪೂರ್ತಿ ತಗೊಂಡೇ ಬರ್ತಾಳೆ ಅಂತ ಬರೀಯಪ್ಪ. ಅಮ್ಮ ಕುಚಲಯ್ಯ. ಏನ್ ಕುಚಲಯ್ಯ? ಸೀತಮ್ಮ ಅವರಿಂದ ಕಾಗದ ಬಂದಿದೆ. ಏನಂತ? ಈ ಮನೆಗೆ ಬರಬೇಕಾದ್ರೆ ದುಡ್ಡು ತಗೊಂಡೇ ಬರ್ತೀನಿ ಅಂತ ಬರ್ತಿದ್ದಾರೆ. ಅವಳು ಹಟ್ಬಿಡ್ಲಿ ಬಿಟ್ಬಿಡ್ಲಿ, ನನ್ಗಂತೆ ಚಿಕ್ಕಾರಿ ಯಾವಾಗುತ್ತೆ? ಇದರಿಂದ ನಮ್ಮ ಮಾಲತಿ ಅಮ್ಮವ್ರ ಮದುವೆಗೆ ಅಡಚಣೆ ಆಗಿದ್ದಲ್ಲಮ್ಮ. ಅಡಚಣೆ ಅಂದ್ರೇನು? ಗಂಡು ನಿಶ್ಚಯವಾದ ಮೇಲೆ ತಾನೇ ಮದುವೆ ಯೋಚನೆ? ಗಂಡು ನಿಶ್ಚಯವಾಗಿ ಬಹಳ ದಿನ ಆಯ್ತಲ್ಲಮ್ಮ. ನನಗೆ ಗೊತ್ತೇ ಇಲ್ವಲ್ಲ, ಯಾರಪ್ಪ ಗಂಡು? ಬೀಗ ಗಣಪತಿ ಕೆಲಸ ಮಾಡ್ತಿದ್ರಲ್ಲಮ್ಮ, ಸಾಫರ್ ಕೋದಂಡ್ರಾಯರು, ಅವ್ರದೇ ಸಂಬಂಧ. ಯಾಕೆ ನಾನು ಅವ್ರು ನಿಮ್ಗೇನು ಹೇಳಿಲ್ವೆ? ಅವರು ಹೋಗಿದ್ರು ಗಂಡು ನೋಡೋಕೆ. ಹಾಗೇನು? ಹಾಗೇನಾದ್ರೂ ಮರಮಾಚಿದ್ರೆ ಹೇಳು, ತಗೋಕೊಳ್ಳಿ ಹೊರಸು ಕುತ್ತಿಗೆ. ತಮಾಷೆ ಬಿಟ್ಟು ನಾನು ಕೇಳಿದ ಮಾತು ಉತ್ತರ ಕೊಡು. ಮಾಲತಿ ಗಂಡು ನೋಡೋದಕ್ಕೆ ನೀನು ಹೋಗಿದ್ಯಾ? ಗಂಡು ನೋಡಕ್ಕೆ ಅಂತ ಹೋಗಿ ಅಡ್ಡ ನೋಡ್ಕೊಂಡು ಬಂದೆ. ನಾನ್ ಕೇಳಿದ್ದು ಅಜ್ಜಿನ ವಿಷಯ ಅಲ್ಲ, ಗಂಡಿನ ವಿಷಯ. ನಾನು ಹೇಳಿದ್ದು ಗಂಡಿನ ವಿಷಯನೇ, ಗಂಡೆ ಅಜ್ಜನಾಗಿತ್ತು ಅಂದೆ ಅಷ್ಟೇ. ಯಾಕೆ ಗಂಡಿಗೆ ಅಷ್ಟೊಂದು ವಯಸ್ಸಾಗಿದೆಯೇನು? ಅಷ್ಟು ವಯಸ್ಸಾಗಿದೆ ಅಂತ ಕೇಳಬೇಡ ಅತ್ತೆ, ಎಷ್ಟು ವಯಸ್ಸು ಉಳಿದಿದೆ ಅಂತ ಕೇಳು. ನಾನು ಯಾತಕ್ಕೆ ಈ ವಿಷಯ ತಿಳಿಸಲಿಲ್ಲ ಅಂದ್ರೆ, ಆ ಮುದುಕನಿಗೆ ಮಾಲತಿಯನ್ನು ಕೊಡುವಷ್ಟು ಮುಟ್ಟಾಳಾಗ್ತಾನೆ ನಮ್ಮ ಮಾವ ಅಂತ ಸುಮ್ಮನಿದ್ದೆ. ಅಯ್ಯೋ, ಅವ್ರ ವಿಷಯ ನಿನಗೆ ಚೆನ್ನಾಗಿ ಗೊತ್ತಿದ್ದೆ ಹೀಗಂತೀಯ ನಾನು. ಆ ಸೂರಿ ಬದುಕನ್ನು ಬರೆದು ಮಾಡಿದ್ರು, ಈಗ ಮಾಲತಿನ ಮಾರಿ ಬಲಿ ಕೊಡ್ಬೇಕು ಅಂತಾರೆ, ಅವ್ರನ್ನೇ ಕೇಳ್ತೀನಿ. ನಿಮ್ಮನ್ನೊಂದು ವಿಷಯ ಕೇಳ್ಬೇಕಾಗಿದೆ ಅಂದ್ರೆ? ಒಂದ್ ಯಾಕೆ, ನೂರು ವಿಷಯ ಕೇಳು. ಮಾಲತಿ ಮದುವೆ ನಿಶ್ಚಯವಾಗಿದೆಯಂತೆ, ನಿಜವೇ? ಹೌದು. ಗಂಡು ಕೋದಂಡ್ರಾಯಿರ್ತಾನೆ? ಹೌದು. ಅವ್ರ ವಯಸ್ಸು ನಿಮ್ಗಿಂತಲೂ ಜಾಸ್ತಿ ಆಗಿದೆ ಅಂತಲ್ಲ. ಯಾರು? ನಾನು ಹೇಳದ್ನೇನು? ಇಲ್ದಿದ್ರೆ ನನಗೆ ಹೇಗೆ ಗೊತ್ತಾಗ್ಬೇಕು? ನನ್ನ ಮಗಳ ಸುಖ ನನಗ್ ಗೊತ್ತು, ಅವನಿಗೇನು ಗೊತ್ತು? ಹುಡುಗ ಮಾಲತಿಗೆ ಮದುವೆ ಆಗಿದ್ರು ಚಿಂತಿಲ್ಲ, ಮುದುಕರು ಕೊಟ್ಟು ಮದುವೆ ಮಾಡಬೇಡಿ. ಇದಕ್ಕಿಂತ ಒಳ್ಳೆ ಸಂಬಂಧ ಸಿಗೋದು ಕಷ್ಟ ರತ್ನ. ಆತ ಒಳ್ಳೆ ಹಣವಂತ. ಹಾಳು ಹಣಕ್ಕೋಸ್ಕರ ಆಗ್ಲೇ ಮಗನ್ ಬಲಿ ಕೊಟ್ರಿ, ಈಗ ಮಗಳನ್ನ ಬಲಿ ಕೊಡ್ತೀರಾ? ಅದ್ರ ಯೋಚನೆ ನಿನಗ್ ಬೇಡ, ಸುಮ್ಮನೆ ಏನಾದ್ರೂ ಈ ಮದುವೆ ನಡೀಬಹುದು. ನಿನ್ನ ಕೇವಲವಾಗಿ ಮಾತು ಹೇಳೋದಂತ ಈಗ ಹೋಗು. ನನ್ ಕಾಣ ಇರೋವರೆಗೂ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ಇದೇ ಕಡೆ ಮಾತೇನು? ಹೌದು ಹೌದು ಹೌದು. ನೀನು ಹಠ ಮಾಡ್ದ ನಿನ್ನ ಪ್ರಾಣ ತಗೋದ್ರು ನಾನು ಈ ಮದುವೆ ನಡೆಸ್ತೀನಿ. ನಿನ್ನ ಪ್ರಾಣ ತಡೆದಾದ್ರೂ ಈ ಮದುವೆ ನಡೆಸ ನಡೆಸ್ತೀನಿ. ತಂದೆ ಇಲ್ಲಮ್ಮ, ನಾನು ಅಪ್ಪ ಇದ್ರು ಬಾಕಿ ವಸೂಲಿಗೆ ಅಂತ ಹೋಗಿದ್ದಾರಮ್ಮ. ಸೂರಿಗೆ ಊಟ ಕೊಟ್ಟಿಯ? ಈಗ ತಗೊಂಡು ಹೋಗ್ತೀನಮ್ಮ. ಊಟ ಆದ್ಮೇಲೆ ಅವನಿಲ್ಲಿ ಕರ್ಕೊಂಬಮ್ಮ. ಯಾಕೂ ನೋಡ್ಬೇಕು ಅನ್ಸುತ್ತೆ. ಆಗ್ಲಮ್ಮ. ಊಟ ಮಾಡಣ. ತಾರಕ ಮಾಡಿದ್ದೇನಮ್ಮ ಇದು? ಇಲ್ಲನ, ನಾನು ಮಾಡಿದ್ದು. ನೀನೇ ಮಾಡಿದ್ದ? ಹಾಗಿದೆ ಸರ್, ಊಟ ಆಗುತ್ತೆ. ಊಟ ಶೀತ ಊಟ ಮಾಡಿದ್ದೇನಮ್ಮ. ಹೋಣ, ಮೊದಲು ನೀನು ಊಟ ಮಾಡು. ಊಟ ಮಾಡೋಣ ಅಣ್ಣ. ಅಣ್ಣ
ಮಾಡಿದ ಮೇಲೆ ನೋಡಬೇಕಂತೆ ಒಂದ್ಸಲ ಕರ್ಕೊಂಡು ಬಂದ್ಲು. ನನ್ನ ನೋಡಬೇಕು ಅಂದ್ರೆ ನಡೆ ಹೋಗೋಣ. ಇಲ್ಲಣ್ಣ, ಮೂರು ಊಟ ಮಾಡಿ ಆಮೇಲೆ ಹೋಗೋಣ. ಮೊದಲು ಅಮ್ಮನ ನೋಡಿ. ಅಯ್ಯೋ, ಊಟ ಮಾಡಿ. ಬಂದು ತುಂಬಾ ಹೊತ್ತಾಯ್ತೇನು. ಈಗ ತಾನೇ ಬಂದೆಮ್ಮ. ಇದೇನು ಇದ್ದಕ್ಕಿದ್ದ ಹಾಗೆ ಬಂದಿದ್ದೀನಲ್ಲ ಅಂತ ನಿನಗೆ ಆಶ್ಚರ್ಯವಾಗಿರ್ಬಹುದು. ನಿನ್ನ ಈಗಿಂದೀಗ್ಲೇ ಕರ್ಕೊಂಡು ಹೋಗಕ್ ಬಂದಿದ್ದೀನಿ ತಾಯಿ. ನೀವು ಕರೆದ ತಕ್ಷಣ ಬಂದ್ಬಿಡೋ ಹಾಗಿದ್ರೆ ನಿಮ್ ಕಾಗದ ನೋಡಿ ಬಂದ್ಬಿಡ್ತಿದ್ದೆ ಮಾವಯ್ಯ. ನೀನು ಬರೋಲ್ಲ ಅಂದ್ರೆ ನಿನ್ನ ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದೇನ? ನಿನ್ನ ಬಾಗಿಲಿಂದ ಆಚೆ ತಳ್ಳಿದ ದಿವಸನೇ ನಾನು ಕರ್ಕೊಂಡಿದ್ದೀನಮ್ಮ. ನನ್ನ ಕ್ಷಮಿಸ್ಬಿಡು ತಾಯಿ, ಇದನ್ನ ಭಿಕ್ಷಾ ಅಂತ ತಿಳ್ಕೊಮ್ಮ. ಭಿಕ್ಷೆ ಕೊಡೋದಕ್ಕೆ ಈ ಬಡವಳ ಹತ್ರ ಏನಿದೆ ಮಾವಯ್ಯ? ಸೀತಮ್ಮ, ನನ್ನ ಸಂಸಾರದ ಸರ್ವ ಸುಖಾನು ನಿನ್ನ ಕೈನಲ್ಲಿದೆ ತಾಯಿ. ನೀನು ಬರೋಲ್ಲ ಅಂದ್ರೆ ಆ ಮನೆಯಲ್ಲಿ ನಗುವಿನ ನೆರಳು ಸಹ ಸುಳಿಯೋ ಆಗಿದ್ದಮ್ಮ. ಬಾ ಅಮ್ಮ, ಬಾ ತಾಯಿ. ಬರ್ತೀನಿ ಮಾವಯ್ಯ, ಬರ್ತೀನಿ. ಇನ್ನು ಕೆಲವೇ ದಿವಸ, ಆಮೇಲೆ ನೀವು ಕರೀದೇ ಇದ್ರು ನಾನೇ ಬಂದ್ಬಿಡ್ತೀನಿ. ಯಾವತ್ತಿದ್ರು ಅದೇ ನನ್ನ ಮನೆ, ನಾನು ಬಾಳಿ ಬದುಕಬೇಕಾಗಿರೋ ಮನೆ. ನನ್ನ ಈ ತಪಸ್ಸು ಮುಗಿದ ತಕ್ಷಣ ಖಂಡಿತ ಬಂದ್ಬಿಡ್ತೀನಿ ಮಾವಯ್ಯ. ನೀನೀಗ ಮಾಡ್ತಿರೋ ತಪಸ್ಸು ಅವನಿಗೋಸ್ಕರ ತಾನೆ? ನಿಸ್ಸಂದೇಹವಾಗಿ. ಅಂದ್ಮೇಲೆ ಕೊಡಮ್ಮ, ಅವನಿಗೆ ಬುದ್ಧಿ ಭ್ರಮಣೆ ಆಗಿದೆ ತಾಯಿ. ಏನು ಬುದ್ಧಿ ಭ್ರಮಣೆ?
ಹೌದಮ್ಮಾ, ಅದು ನಿನ್ನಿಂದಲೇ ಸರಿ ಹೋಗ್ಬೇಕು. ನೀನು ಬರದೆ ಅವನು ಸರಿ ಹೋಗೋದಿಲ್ಲ. ಅವನು ಸರಿ ಹೋದ್ರೆ ನಿಮ್ಮ ಅತ್ತೆ ಉಳಿಯಾಗಿಲ್ಲಮ್ಮ. ಅತ್ತೆ ಅತ್ತೆಗೇನಾಗಿದೆ? ನಿನ್ನ ನೋಡೋಕೆ ಅಂತಲೇ ಇನ್ನು ಉಸಿರು ಹಿಡ್ಕೊಂಡಿದ್ದಾಳಮ್ಮ. ಅಯ್ಯಯ್ಯೋ, ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡಿ ಎಂಥ ಕೆಲಸ ಮಾಡಿಬಿಟ್ಟೆ. ನಾನೀಗ ಮನೆಗೆ ಹೇಗೆ ಬರಲಿ ಮಾವಯ್ಯ? ಹಿರಿ ಸೊಸೆಯಾಗಿ ಬಾಮ್ಮ, ಮನೆಗೆ ಯಜಮಾನ್ತಿಯಾಗಿ ಬಾಮ್ಮ, ಕುಲವಧುವಾಗಿ ಬಾಮ್ಮ. ಹಾಗಲ್ಲ ಮಾವಯ್ಯ, ನನ್ನ ಶಪಥ ಪೂರೈಸ್ಬೇಡಿದೆ. ಅದು ಇನ್ನು ಕೊಂಚ ದಿವಸದಲ್ಲೇ ಪೂರೈಸುತ್ತೆ, ಆಮೇಲೆ ತಕ್ಷಣ ಬಂದ್ಬಿಡ್ತೀನಿ. ಅಲ್ಲಿವರೆಗೂ ನನ್ನ ಕ್ಷಮಿಸ್ಬಿಡಿ ಮಾವಯ್ಯ, ನನ್ನ ಕ್ಷಮಿಸಿ. ಇದೇ ನಿಮ್ ಕಡೆ ತೀರ್ಮಾನ ಮಿಸ್ತಿತ್ತಮ್ಮ? ವಿಧಿ ಇಲ್ಲದೆ ಹೂ ಅನ್ಬೇಕಾಗಿದೆ ಮಾವಯ್ಯ. ಸರಿ, ನೀವು ಇಷ್ಟ ಬಂದಾಗ ಮಾಡಿ. ನಾನು ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಲಾರನಮ್ಮ. ಆದ್ರೆ ಒಂದು ವಿಷಯ ಮಾತ್ರ ಜ್ಞಾಪಕದಲ್ಲಿಟ್ಕೊ, ಆ ಮನೆಯಲ್ಲಿರೋ ಪ್ರತಿಯೊಂದು ಜೀವನು ನಿನಗೋಸ್ಕರ ಪ್ರತಿಯೊಂದು ನಿಮಿಷನು ಹಂಬಲಿಸ್ತಾ ಇರುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡ. ಅಪ್ಪ, ಅತ್ತಿಗೆ ಬರ್ಲಿಲ್ಲವೇ? ಇಲ್ಲಮ್ಮ. ಅಮ್ಮ, ನಾನ್ ನಿನ್ ಬಿಟ್ಟೆಲ್ಲೂ ಹೋಗೋದಿಲ್ಲ ಅಮ್ಮ, ನಾನು ಇಲ್ಲೇ ನಿನ್ ಜೊತೆನಲ್ಲೇ ಇರ್ತೀನಮ್ಮ. ಅಮ್ಮ, ಅಮ್ಮ, ಅಪ್ಪ ಬಂದ್ರು. ಇಲ್ಲಮ್ಮ, ಅಪ್ಪ ಮಾತ್ರ ಬಂದ್ರು. ಇದೆ ಬರ್ಲಿಲ್ವೇ ಅಂದ್ರೆ ರತ್ನ, ರತ್ನ, ಒಲವಿನ ಪ್ರಿಯಲದೆ ಅವಳದೇ ಚಿಂತೆ, ಅವಳ ಮಾತೆ ಮಧುರ ಗೀತೆ, ಅವಳೆಯನ್ನ ದೇವತೆ. ಒಲವಿನ ಪ್ರಿಯಲತೆ ಅವಳದೇ ಚಿಂತೆ, ಅವಳ ಮಾತೆ ಮಧುರ ಗೀತೆ, ಅವಳೆಯನ್ನ ದೇವತೆ. ಮರೆಯದಂಥ ಪ್ರೇಮ ರಾಶಿ ಹೃದಯದಾಶಾರೂಪಸಿ, ಆ ವಿಲಾಸಿ ಒಲಿದು ಬಂದ ಒಲವಿನ ಪ್ರಿಯಲತೆ ಅವಳದೇ ಚಿಂತೆ, ಅವಳ ಮಾತೆ ಮಧುರ ಗೀತೆ, ಅವಳೆಯನ್ನ ದೇವತೆ. ಪ್ರಣಯ ರಾಗದ ಜೀವ ಗೆಳತಿ, ಸನ್ನೆ ಮಾತಿನ ಸರಸಗಾತಿ ಬೇಯ ಕುಲಸತಿ, ಒಲವಿನ ಪ್ರಿಯಲತೆ ಅವಳದೇ ಚಿಂತೆ,
ಅವಳ ಮಾತೆ ಮಧುರ ಗೀತೆ ಅವಳೆಯನ್ನ ದೇವತೆ ಏನಮ್ಮ ಅರ್ಜೆಂಟ ಬರಬೇಕು ಅಂತ ಕಾಗದ ಬರ್ದಿದ್ದಲ್ಲ ಹೋಗಬೇಕಪ್ಪ ಯಾಕೆ ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಯ್ಯೋ ಮಾವನವರೇ ಬಂದು ಕರೆದ್ರಪ್ಪ ಯಾಕಮ್ಮ ಅವ್ರ ಜೊತೆಲ್ಲ ನೀನು ಹೋಗ್ಲಿಲ್ಲ ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡಿದ್ರಿಂದ ನಾನು ಹೋಗೋಕ್ಕಾಗ್ಲಿಲ್ಲಪ್ಪ ಅಲ್ಲಮ್ಮ ಆ ಮಾಂಗಲ್ಯ ಕಟ್ಟಿದ ನಿನ್ನ ಸ್ವಾಮಿನೇ ಆಪತ್ತಲ್ಲಿದ್ದಾನೆ ಎಂದ ಮೇಲೆ ಮಾಂಗಲ್ಯಕ್ಕೆ ಬೆಲೆ ಎಲ್ಲಿದೆ ಅದನ್ನು ಮುಟ್ಟಿ ಮಾಡಿದ ಪ್ರಮಾಣಕ್ಕೆ ಬೆಲೆ ಎಲ್ಲಿದೆ ನಿನ್ನ ಮಗಳು ಅದನ್ನು ತಿಳ್ಕೊಳ್ಳದಷ್ಟು ಅವಿವೇಕಿ ಅನ್ಕೊಂಡಿಯಪ್ಪ ಇದು ನನ್ನ ರಾಜೀನಾಮೆ ಕಾಗದ ಇದನ್ನು ಸ್ಕೂಲಿಗೆ ಕೊಟ್ಬಿಡು ಇದರಲ್ಲಿ 2900 ರೂಪಾಯಿ ಇದೆ ನನ್ನ ಪ್ರಾವಿಡೆಂಟ್ ಫಂಡ್ ಸಂಬಳದ ಬಾಕಿ ಸೇರಿಸಿ 100 ರೂಪಾಯಿ ಮೇಲೆ ಬರುತ್ತೆ ಅದನ್ನು ಇದರ ಜೊತೆ ಸೇರಿಸಿ ಎಲ್ಲ ಮೈಸೂರಿಗೆ ತಂದ ನನ್ನ ಸ್ವಾಮಿನ ಬಿಟ್ಟು ಹೋದ ಅಪರಾಧಕ್ಕೆ ನನಗೆ ಶಿಕ್ಷೆ ಆಗಲೇಬೇಕು ಹೌದು ಹೇಳದೆ ಕೇಳದೆ ನನ್ನ ಬಿಟ್ಟು ಹೊರಟೋದಿಲ್ಲ ನೀನು ನಿನಗೆ ಶಿಕ್ಷೆ ಆಗಲೇಬೇಕು ನೀನು ಬದುಕಿರಬಾರ್ದು ನೀನ್ ಸಾಯಲೇಬೇಕು ನಿನ್ನ ಮನೆ ಪರಿಸ್ಥಿತಿ ನೋಡಿದ ಮೇಲೆ ನಾ ಹೇಳಿದ್ದಲ್ಲ ನಿಜ ಅಂತ ಈಗಲಾದ್ರೂ ನಂಬಿಕೆ ನಾನು ಬುದ್ಧಿ ಮಾಡಿದ ತಪ್ಪನ್ನು ಕ್ಷಮಿಸಿಬಿಡಿ ಮಾವಯ್ಯ ತುಂಬಾ ತೊಂದರೆ ಆಯ್ತು ನನಗೇನು ಆಗಿಲ್ಲ ಮಾವಯ್ಯ ಅವರಿಗೆ ಅಣ್ಣನಿಗೇನು ಆಗಿಲ್ಲ ಅತ್ತಿಗೆ ಕೊಂಚ ಹೊತ್ತು ಮಲಗಿಬಿಟ್ರೆ ಸರಿ ಹೋಗುತ್ತಾನೆ ಈಗ ಯಾರು ನೇಳಿಸಬಾರ್ದು ಅಷ್ಟೇ ಹಾಗೇನು ಮಾವಯ್ಯ ನೀವು ಕರೆದಾಗಲೇ ನಾನು ಬಂದ್ಬಿಡ್ಬೇಕಾಗಿತ್ತು ಹೌದಮ್ಮ ನೀನು ಆಗಲೇ ಬಂದಿದ್ರೆ ಒಂದು ದೊಡ್ಡ ಜೀವ ಉಳ್ಕೊಳ್ತಿದ್ದ ಏನ್ ಹಾಗಂದ್ರೆ ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲತ್ತೆ ಪಾಪ ಅವಳು ಕೊನೆಯ ತನಕ ನಿಂದೇ ಜ್ಞಾಪಿಸ್ಕೋತಾ ಇದ್ದು ನಾನು ಬರ್ಲಿಲ್ಲ ಅಂತ ಅವ್ರು ನನ್ನ ತುಂಬಾ ಬೈಕೊಂಡಿರ್ಬೇಕು ಅತ್ತೆ ತನ್ನ ಜೀವಿತದಲ್ಲಿ ಒಬ್ಬರನ್ನು ಒಂದು ಮಾತು ಬೈದಿರಲಿಲ್ಲ ಸೀತ ಅದು ನಿಜಾನು ಅಷ್ಟ ಉಪಚಾರ ಮಾಡಿದ್ ನನ್ನ ಒಂದ್ ದಿವಸ ಮಾತ್ರ ಬೈಲಿಲ್ಲ ತಾರಕ್ ಬೇಡ ಬೇಡ ನನ್ನ ಕಾಲ್ಗೆಲ್ಲ ಎಡಿ ಬೇಡ ಸೀತ ಯಾಕೆ ತಾರಕ ನನ್ನ ಕ್ಷಮಿಸೋದಿಲ್ಲ ಹಾಗಲ್ಲಮ್ಮ ನಿನಗೆ ಕೊಡಬಾರದ ಕಷ್ಟಗಳನ್ನೆಲ್ಲ ಕೊಟ್ಟಿದ್ದೀನಿ ಕ್ಷಮಿಸಬೇಕಾದವಳು ನೀನು ಸೀತ ತಾರಕ ಸೀತ ಸೀತಮ್ಮ ಹೋಗಮ್ಮ ಮೊದಲು ಸ್ನಾನ ಮಾಡ್ಕೊಳ್ಬ ಇನ್ ಮೇಲೆ ಈ ಮನೆ ಯಜಮಾನ್ಕೆನೆಲ್ಲ ನೀನೇ ವಹಿಸ್ಕೊಂಡ್ ಬಿಡಮ್ಮ ನಡಿಯತ್ತಿಗೆ
ಸ್ವಲ್ಪ ಇಲ್ಲಿ ಕೂತ್ಕೋ ಅತ್ತಿಗೆ. ಯಾಕೆ ಮಲ್ತಿ? ತಗೋ ಅತ್ತಿಗೆ. ಏನಮ್ಮ ಇದು? ಇದು ಅಮ್ಮನ ಸೀರೆ, ನೀನು ಉಟ್ಕೋಬೇಕು. ಅಯ್ಯಯ್ಯೋ, ಆ ಯೋಗ್ಯತೆ ನನಗಿಲ್ಲ ಮಲ್ತಿ, ನನಗಿಲ್ಲ. ಅದು ನಿನ್ಗಲ್ದಿನ್ ಯಾರಿಗಿದೆ ಅತ್ತಿಗೆ? ಇನ್ನು ಮೇಲೆ ಈ ಮನೆಯಲ್ಲಿ ಅಮ್ಮನ ಸ್ಥಾನ ನಿಂದೆ. ತಗೋ ಅತ್ತಿಗೆ, ತಗೋ. ಆಗ್ಲಮ್ಮ, ಈಗಲೇ ಉಟ್ಕೋ. ಅಡಿಗೆ ಮನೆಯಲ್ಲಿ ಅಣ್ಣನಿಗೆ ಊಟ ಇಟ್ಟಿದ್ದೀನಿ, ನೀನೆ ತಗೊಂಡೋಗಿ ಕೊಡು. ಸರಿ ಅಮ್ಮ. ತಿರ್ಗಾ ಬಂದಿದ್ದೀಯಾ? ಹೊರಟೋಗು, ಕೊಂದು ಬಿಡ್ತೀನಿ. ಕೊಂದು ಬಿಡಿ, ನಿಮ್ ಕೈಯಿಂದ ಸಾಯೋದಕ್ಕಿಂತ ಬೇರೆ ಪುಣ್ಯ ಬೇಕೆ? ಆದ್ರೆ ಮೊದ್ಲಂತೂ ತೂಟ ಮಾಡಿ. ನೀನು ಊಟ ಮಾಡಿದ್ರೆ ಅತ್ತಿಗೆ ಊಟ ಮಾಡೋದು. ತಗೋಣ್ಣ, ಕಳ್ಸ್ಕೊಡ್ತೀನಿ. ಗಣಪತಿ, ಗಣಪತಿ. ಯಾರು? ನಾನಪ್ಪ. ಓ ಧರ್ಮರಾಜ್, ದಯಮರ್ಸಿ ಸ್ವಾಮಿ. ಗಣಪತಿ, ನೀನ್ ಚಿಕ್ಕವನ್ ಅಲ್ದೇ ಇದ್ದಿದ್ರೆ ನಾನೀಗ ನಿನ್ನ ಕಾಲದ ಕ್ಷಮೆ ಕೇಳ್ತಿದ್ದೆ ಗಣಪತಿ. ಅಯ್ಯಯ್ಯೋ, ಆ ಮಾತಾಡ್ಬೇಡಿ. ನಡೆಯೋ ಮನುಷ್ಯ ಎಡುವುದೇ ಇರ್ತಾನೆ. ದಯಮರ್ಸಿ, ದಯಮರ್ಸಿ. ಶಾರದಾ, ಧರ್ಮರಾಯರು ಬಂದಿದ್ದಾರೆ. ಕೂತ್ಕೊಳ್ಳಿ, ಕೂತ್ಕೋಪ್ಪ ಗಣಪತಿ. ನೀವು ಈ ಬಡವರ ಮನೆಗೆ ಬಂದಿರೋದು ನಮ್ಮ ಭಾಗ್ಯ ಸ್ವಾಮಿ. ಸೀತೆ ಅಂತ ಭಾಗ್ಯಲಕ್ಷ್ಮಿನೇ ನೀನು ಮಗಳಾಗಿ ಪಡೆದಿರೋವಾಗ ಬಡವ ಹೇಗಾಗ್ತಿ ಗಣಪತಿ? ದೊಡ್ಡ ಮಾತು, ಮನೇಲೆಲ್ಲ ಸೌಖ್ಯವೇ? ಸೌಖ್ಯನೇ? ನಿನ್ನ ಮಗಳು ಬರದೆ ಹೋಗಿದ್ರೆ ನನ್ನ ಮನೆಯಲ್ಲಿ ಆ ಸುಖ ಅನ್ನೋದು ಕನಸಿನ ಮಾತಾಗ್ತಿತ್ತು ಶಾರದಮ್ಮ. ಅಂತವಳನ್ನ ಹೆತ್ತು ನೀನೇ ಪುಣ್ಯವಂತೆ. ದೊಡ್ಡ ಮನಸ್ಸು ಮಾಡಿ, ನನ್ನ ತಪ್ಪನ್ನೆಲ್ಲ ನೀವಿಬ್ರು ಕ್ಷಮಿಸ್ಬಿಡಿ. ಅಯ್ಯಯ್ಯೋ, ನಮ್ಮ ತಪ್ಪನ್ನೇ ನಾವಿನ್ನೂ ಸರಿಪಡಿಸ್ಕೊಳ್ದೆ ಇರುವಾಗ ನಿಮ್ ತಪ್ಪು ಅಂತಂದ್ರೆ ಏನ್ ಧರ್ಮರಾಯರೇ? ಕೊಡೋ ಪಾನಕ. ಇಲ್ಲ ಬುದ್ಧಿ ಇಲ್ಲವೇ? ಮಾಡಿಯಾ ಬುದ್ಧಿ? ಸಾಯೋವರೆಗೂ ಸಾಮಾಡಿದ್ರು ಭೀಮರಾಗ್ಲಿಲ್ವಲ್ಲೋ. ಆದ್ರೂ ಭೀಮ್ ನಂಗೆ ಜಾತಿ ಔಷಧಿಗಳನ್ನ ತಿಂದು ಬಿಟ್ರಲ್ಲ ಬುದ್ಧಿ. ತಿಂದ್ರೆ ಏನೋ ಬಂತು, ತಿಂದಿದ್ದನ್ನ ಅರಗಿಸ್ಕೊಳಕ್ ಆಗದೆ ಇದ್ದ ಮೇಲೆ ಅಮ್ಮ ಅವ್ರು ಬಂದ್ಮ್ಯಾಗೆ ತಾನಾಗೆ ಅರಗ್ತದೆ ಬುಡಿ ಬುದ್ಧಿ. ಲೋ ಲೋ, ಹೋಗೋ ಹೋಗೋ, ಮೂರ್ ದಿನದಲ್ಲೇ ಮದುವೆ ಮಾಡ್ಬಿಡ್ಬೇಕು ಅಂತ ಧರ್ಮರಾಯನ್ಗೊಂದ್ ತಂತಿ ಕೊಟ್ಬಿಡ್ಬ. ಹೋಗೋ ಕತ್ತನ್ ಬುದ್ಧಿ. ನನಗ್ ಮದುವೆ ಆಗೋವರೆಗೂ ಅವ್ನಿಗೆ ಹುಚ್ಚು ಬಿಡಲ್ಲ, ಅವನಿಗೆ ಹುಚ್ಚು ಬಿಡೋವರೆಗೂ ನನಗೆ ಮದುವೆ ಆಗೋದಿಲ್ಲ. ಸರ್ ಟೆಲಿಗ್ರಾಮ್. ಧರ್ಮರಾಯ್ ನೀವೇನಾ? ಸೈನಾಗಿ ಎಲ್ಲಿ? ಮಾಲ್ತಿ, ಮಾಲ್ತಿ. ಏನು? ಬೇಗ ಬೇಗ ರೆಡಿ. ಓಹೋ, ರೆಡಿಯಾಗಿ ಇದೆಯೋ? ಹಾ ನಡಿ ಪೇಟೆಗೆ. ನಿನಗೇನೇನು ಬೇಕು, ಬಟ್ಟೆ ಬರೆ ಒಡವೆ ಎಲ್ಲ ಸೆಲೆಕ್ಟ್ ಮಾಡು. ಯಾಕೆ ನಾನು? ಬಾಯಲ್ಲಿ ಬೆಕ್ಕಿಟ್ಟು ಕಚ್ಚಾಗಿ ಬರ್ದಾಗ ಮಾತಾಡ್ತೀಯಲ್ಲ. ಅಲ್ಲ, ಎಷ್ಟು ದಿವಸದಿಂದ ಬಿಟ್ಟ ಮದುವೆ ಮಾಡ್ಕೋಬೇಕು ಅಂತ ಲೆಕ್ಕ ಹಾಕಿದ್ದೆ. ನೀನ್ ಹೇಳೋದು ಒಂದು ಅರ್ಥ ಆಗ್ತಿಲ್ವಲ್ಲ. ಯಾಗ ಅರ್ಥವಾಗುತ್ತೆ, ಗಂಡನ ಮನೆಗೆ ಹೋಗೋ ಸಂಭ್ರಮದಲ್ಲಿ ಹೆಣ್ಮಕ್ಳು ಎಲ್ಲ ಮರೆತು ಬಿಡ್ತಾರೆ. ಏನ್ ಅನ್ನೋದು? ಬಾತ್ಯತಕ್ಕ
ಈ ಶುಭ ಸಮಾಚಾರ ನೀನು ಕೇಳು. ಏನದು? ಮಾಳತಿ ಮದುವೆ ಮೂರು ದಿವಸದಲ್ಲಿ ಮುಗಿಸ್ಕೊಡ್ಬೇಕು ಅಂತ ನಿಮ್ಮೂರು ಕೋದಂಡರಾಯರು ಕೊಟ್ಟಿರೋ ತಂತಿ. ಯಾರು? ಓಹೋ, ಆ ಮುದಿ ಕೋದಂಡರಾಯನೇ. ಅವನಿಗೆ ಇನ್ನೂ ಮದುವೆ ಗಿಳ್ಬಿಟ್ಟಿಲ್ಲ ಅಂತ ಕಾಣಿಸುತ್ತೆ. ಈ ಮೊದಲು ನಾನಾಯ್ತು, ಈಗ ಮಾಡ್ತೀನೋ? ಏನು ಅವನು ಮುದುಕನೆ? ಯಾರಂದವರು? ಅಯ್ಯೋ ಸೀತಕ್ಕ, ನಮ್ಮ ಮಾವನಂಥವ್ರು ಈ ಜಗತ್ತಿನವ್ರು ಬದುಕಿರೋವರೆಗೂ ಆ ಮುದುಕನ ಮದುವೆ ಗೀಳು ತಪ್ಪಿದ್ದಲ್ಲ. ಪಾಪ ಏನೋ ತಂತಿ ಕೊಟ್ಟಿದ್ದಾನೆ. ಮುದುಕನಿಗೆ ಅಟ್ರಾಕ್ಟ್ ಆಗೋ ಹಾಗೆ ಮದುಮಗಳು ಶೃಂಗಾರ ಮಾಡು, ನಾನು ಕರು ತೊಳೆಯಕ್ಕೆ ಹೋಗ್ತೀನಿ. ಸುಮ್ಮನಿರು ಮಾಡ್ತಿ, ಅಳ್ಬೇಡಮ್ಮ. ಟೆಲಿಗ್ರಾಮ್ ಕೊಟ್ಟ ತಕ್ಷಣ ತಾಳಿ ಕಟ್ಟಿದಾಗೈತೆ. ಒಂದು ಹೆಣ್ಣಿನ ಜೀವನದ ಜೊತೆಯಲ್ಲಿ ಚೆಲ್ಲಾಟ ಮಾಡು, ಇಂಥ ಮನುಷ್ಯರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಏನಾದರೂ ಮಾಡಿ ಮದುವೆ ತಪ್ಪಿಸ್ತೀನಿ. ಅಮ್ಮ ಹೋದ್ಮೇಲೆ ನಿನ್ನೆ ತಾಯಿ ತಿಳ್ಕೊಂಡಿದ್ದೀನಿ. ನನ್ನ ಕೈ ಬಿಡಬೇಡ ಅಂತ. ಕೈ ಬಿಡಬೇಡ. ಇಲ್ಲಮ್ಮ ಇಲ್ಲ, ಅಳ್ಬೇಡ. ನಿನಗೊಬ್ಬ ಮುದುಕಿನ ಕೈಲಿ ಮಂಗಳಸೂತ್ರ ಕಟ್ಟಿಸೋ ಖಂಡಿತ ಬಿಡಲ್ಲ. ಏ ನಗು ನಗುಮ್ಮ, ನಗು ನಗು ಮಾಡ್ತಿ. ನಿಮ್ಮ ಅಣ್ಣ ಇಲ್ಲಮ್ಮ? ಬೇರೆ ಮುಂದಲ್ಲಿದ್ದೇನೆ. ಸರಿ, ಏನಂದ್ರೆ ಈ ಟೆಲಿಗ್ರಾಮ್ ನೋಡಿ. ಮಾಲತಿ ಮದುವೆನೆ. ಗುಡ್ ನ್ಯೂಸ್ ಸೀತಾ, ಗುಡ್ ನ್ಯೂಸ್. ಅಂತೂ ನಮ್ಮ ಮನೆ ಭಾವ ಅನ್ನೋರೊಬ್ರು ಬೇಕಾಗಿತ್ತು. ಭಾವ ಅಲ್ಲ ಅಂದ್ರೆ ಬರೋದು ತಾತ. ಈ ಕೋದಂಡರಾಯರಿಗೆ ತಾತನ ವಯಸ್ಸಾಗಿದೆ, ದುಡ್ಡಿದೆ ಅಂತ ನಾಲ್ಕನೇ ಮದುವೆ ಮಾಡ್ಕೋತಾ ಇದ್ದಾರೆ. ಅಪ್ಪ ಇದು ಕೊಟ್ಕೊಂಡ್ರೆ ಇನ್ನೊಂದು ದುರಾಸೆ ಪೂರೈಸಲಿಲ್ಲ. ಮಾವನವರ ಗುಣ ವಿಮರ್ಶೆ ಮಾಡೋದು ಬಿಟ್ಟು ಈಗ ಈ ತಾಪತ್ರೆಯಿಂದ ಪಾರಾಗೋದು ಹೇಗೆ ಅಂತ ನೋಡಿದ್ರೆ. ನೀನೇನು ಯೋಚನೆ ಮಾಡ್ಬೇಡ ಸೀತಾ. ಇದರಿಂದ ಬೇಕಾದಾಗ ಪ್ರಪಂಚ ತಲೆಕೆಳಕಾದ್ರು ಸರ್ ಈ ಮದುವೆ ಆಗೋದಕ್ಕೆ ನಾನು ಬಿಡಲ್ಲ. ನಾನು 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 ನೋಡು ಈ ಟೆಲಿಗ್ರಾಮ್ನ. ಇಷ್ಟೇ ತಾನೇ ಊರಿಗೆಲ್ಲ ಗೊತ್ತಾಗಿರೋ ನನ್ನ ಮುಂದೆ ಕಿವಿಗೆ ಹೇಳು ಅಂತ ನೀನೊಬ್ಬ. ಏ ಜೀವನದಲ್ಲಿ ಒಂದು ನಿಮಿಷ ಆದ್ರೂ ಸ್ವಲ್ಪ ಸೀರಿಯಸ್ ಆಗಿರೋದು ಕಲ್ತ್ಕೊಳ್ಳೋ. ಏನು ಮಾಡೋದು, ಇದು ಮಾಲತಿ ಭವಿಷ್ಯದ ಪ್ರಶ್ನೆ ಕಣೋ ನಾನು. ಓಹ್, ಮಾಲತಿ ವಿಷಯದಲ್ಲಿ ನಿಮ್ಗೊಬ್ಬನಿಗೆ ಇಂಟ್ರೆಸ್ಟ್? ನನಗಿಲ್ವೋ? ನಿಮ್ಮನ್ನು ತಲೆಯೆಲ್ಲ ಮಾತಾಡ್ತಿರ್ತೀಯ ನೀನು. ಏನಾದ್ರು ಪ್ಲಾನ್ ಮಾಡೋ, ಹೇಗಾದ್ರೂ ಮಾಡಿ ಈ ಮದುವೆ ನಿಂತು ಹೋಗ್ಬೇಕಣೋ. ಪ್ಲಾನ್ ಪ್ಲಾನ್ ಕಿವಿ ಕೊಡು. ಆಹಾ, ವಂಡರ್ಫುಲ್ ಐಡಿಯಾ, ವಂಡರ್ಫುಲ್ ಐಡಿಯಾ. ಯಾವಾಗ ಶುರು ಮಾಡೋಣ ಡ್ರಾಮಾ? ಅದಕ್ಕೆ ಟೈಮ್ ಏನು? ಈಗಲೇ ಈಗಲೇ ಈಗ ಬಂದ್ಯ ಮಾವ? ಹೌದಪ್ಪ. ಟೆಲಿಗ್ರಾಮ್ ಬಂತು. ಯಾರಿಂದ? ಕೋದಂಡರಾಯರಿಂದ. ಮಾಲತಿ ಮದುವೆ ಮೂರು ದಿವಸ ಮುಗಿಸ್ಕೊಟ್ಬಿಡ್ಬೇಕಂತೆ. ಆಗ್ಲಿ ಅಂತ ನಾನು ಒಂದು ಟೆಲಿಗ್ರಾಮ್ ಕೊಟ್ಬಿಡ್ಲೆ. ಇದು ಆ ಟೆಲಿಗ್ರಾಮ್ ಸೀತೆ ತಿಳಿದ್ಬಿಟ್ರೆ ರಂಪು ಏನ್ ಮಾಡೋಗುತ್ತೆ ಕಣೋ? ಕೊಡೋ ಇಲ್ಲಿ ಅದನ್ನ. ಊರಿಗೆಲ್ಲ ವಿಷಯ ಗೊತ್ತಾಗಿದೆ ಮಾವ, ನೀನೇನು ಯೋಚನೆ ಮಾಡ್ಬೇಡ. ಇನ್ವಿಟೇಷನ್ ಇಲ್ಲದೆ ಜನ ಬರ್ತಾರೆ. ವಿಷಯ ವಿಪರೀತ ಕಿತ್ಕೋತಲ್ಲೋ. ಇಲ್ಲೋ, ನಾನು ಎಲ್ಲಾದ್ರೂ ತಲೆ ಮರೆಸ್ಕೊಂಡು ಓಡೋಗ್ತೀನೋ ನಾನು? ನೀನೇ ಯಾಕೆ ಹೆದರ್ಕೋತೀಯ ಮಾವ? ಹೇಗಾದ್ರೂ ಮಾಡಿ ಮಾಲತಿ ಮದುವೆ ಮುಗಿಸೇ ಮುಗಿಸೋಣ. ಇಲ್ಲೋ, ಈ ಮದುವೆ ನನಗೂ ಇಷ್ಟವಿಲ್ಲ ಕಣೋ. ನಾನು ಯಾವುದೋ ವಿಷಯಗಳಿಗೆ ಅವನಿಗೆ ಮಾತು ಕೊಟ್ಬಿಟ್ಟೆ, ಅದನ್ನೇ ಪಟ್ಟಾಗಿ ಹಿಡ್ಕೊಂಡು ಬಿಟ್ಟಿದ್ದಾನೆ. 3,000 ರೂಪಾಯಿ ಕೊಡೋ ಹೋದ್ರು ಬೇಡ ಅಂತಾನೆ, ಮದುವೆನೆ ಆಗ್ಬೇಕು ಅಂತಾನೆ. ನಾನು ನನ್ನ ಪಾಡು ನಾಯಿ ಪಾಡು. ಏನ್ ಮಾಡೋದು, ನಾಳೆ ಮುದುಕ ಹಾಜರ್ ಆಗ್ತಾನಲ್ಲ ಮಾವ. ಏನ್ ಮಾಡ್ಲಪ್ಪ, ನಾನು ಎಲ್ಲಾದ್ರೂ ದೇಶಾಂತರ ಓಡೋಗ್ಲಿನ? ಈ ಚಿಲ್ಲರೆ ವಿಷಯಕ್ಕೆ ನೀ ಯಾಕೆ ದೇಶಾಂತರ ಹೋಗ್ತಿ? ಮುದುಕನ ಮದುವೆ ತಾನೆ, ನಾನು ಮುಗಿಸ್ತೇನೆ. ಏನ್ ಮಾಡ್ತೀಪ್ಪ? ಮಣ್ಣು ಮುಗಿಸ್ತೀನಿ ನಿನಗೆ ಆಚೆಗೆ. ಏನಾದ್ರೂ ಮಾಡಪ್ಪ, ನನ್ನ ಮಾನ ಉಳಿಸಿದ್ರೆ ಸಾಕು. ಉಳಿಸಿದ್ದೀನಿ, ಹೋಗು. ಅಮ್ಮ. ಏನ್ ಕುಚಲಯ್ಯ? ನಿಮ್ ತಂದೆಯವರು ಬಸ್ ಸ್ಟ್ಯಾಂಡ್ ಸಿಕ್ಕಿದ್ರಮ್ಮ. ಏನ್ ಹೇಳಿದ್ರು? ಈ 3,000 ರೂಪಾಯಿಗಳನ್ನ ಯಾರಿಗೂ ತಿಳಿಯದಾಗೆ ನಿಮ್ಮ ಹತ್ರ ಕೊಡೋಕ್ ಹೇಳಿದ್ರಮ್ಮ. ಬೇರೆ ಏನಾದ್ರೂ ಹೇಳಿದ್ರೆ? ನಿಮ್ ತಾಯಿಯವರು ಚೆನ್ನಾಗಿದ್ದಾರೆ ಅಂತ ಹೇಳು ಅಂತ ಹೇಳಿದ್ರಮ್ಮ. ಸರಿ ಕುಚಲಯ್ಯ. ಬೇರೆ ಕಲರ್ ಕೂಡ ಸಾಕಿ ಮದುವೆ ಗಂಡಸಪ್ಪ. ನಾನು ಮಾಡಿದ್ರೆ ಬಾರಮ್ಮ ಬಾ ನೋಡು, ನಿನ್ ಮದುವೆಗೆ ಅಂತ ಎಂಥ ತೋರಣ ಕಟ್ತಾ ಇದ್ದೀವಿ. ಈ ಮದುವೆಗೆ ಯಾರಾದ್ರೂ ಅಡ್ಡ ಬಂದ್ರು ಅವ್ರನ್ನೇ ಸಿಗುತ್ತೋರ್ನ ಕಟ್ಬಿಡ್ತೀವಿ. ನೀನೇನು ಯೋಚನೆ ಮಾಡ್ಬೇಕು ಅಣ್ಣ? ನಂಗೆ ಈ ಮದುವೆ ಬೇಡ ಅಣ್ಣ. ನೀನೇನಾದ್ರು ಹೆಚ್ಚೆ ಮಾತಾಡ್ದಿಯೋ ನಿನ್ನೆ ಸಿಗುತ್ತೋರ್ನ ಕಟ್ಬಿಡ್ತೀನಿ. ನನಗೆ ಅವರೇನು ಇವರೇನು ಸಿಗುತ್ತೋರ್ನ ಕಟ್ಬಿಡಿ. ಏನಮ್ಮ
ನಿಮ್ಮನ್ನು ಪುನಃ ಹುಚ್ಚಿಡಬೇಕು ಅಂತ ನಿನಗೆ ಇಷ್ಟ ಇದೆಯಾ? ಸರಿ ಹೋಗು ಮತ್ತೆ, ನಾನು ತಾಳ ಹಾಕಿದ್ದಕ್ಕೆಲ್ಲ ನೀನು ಕುಣಿತಾ ಇರು. ಹಾಗೂ ಅದು ಕೆಲಸ ನೋಡು, ಹೋಗಮ್ಮ. ಹಲೋ ನಾನು ಬಾರ. ಈ ವಿಷಯ ಸೀತೆಗೂ ಮಾಲತಿಗೂ ತಿಳಿಸ್ಬಿಡೋಣ ಅಂತ ಯೋಚಿಸ್ತಾ ಇದ್ದೀನಿ. ಹೆಂಗಸ್ರ ವಿಷಯ ನನಗೆ ಗೊತ್ತಿಲ್ಲ ಸರ್. ಯಾವ್ದಾದ್ರೂ ಅವ್ರಿಗೆ ಗುಟ್ಟು ಹೇಳಿದ್ರೆ ಯಾರಿಗೂ ಹೇಳಬೇಡಿ, ಯಾರಿಗೂ ಹೇಳಬೇಡಿ ಅಂತ ಊರ್ನವ್ರಿಗೆಲ್ಲ ಹೇಳ್ಕೊಂಡು ಬಂದಿರ್ತಾರೆ. ನೋಡು, ನಾನು ತೋರಣ ಕರ್ತಿರ್ತೀನಿ, ಅಷ್ಟೊಳಗ ನೀನೊಂದು ಕೆಲಸ ಮಾಡು. ಏನು? ಪನ್ನೀರಿಗೆ ಬದಲಾಗಿ ಇದಕ್ಕೆ ಸೀಮೆಣ್ಣೆ ಹಾಕು, ಗಂಧಕ್ಕೆ ಬದಲಾಗಿ ಇದನ್ನ ಸುಣ್ಣ ಇರಲಿ, ಕುಂಕುಗೆ ಬದಲಾಗಿ ಇದರಲ್ಲಿ ಮೆಣಿ ಮಾಡು. ಸರಿ. ಹಾಗೆ ಪೇಟೆ ಕಡೆ ಹೋದಾಗ ಅಂಗಡಿ ನಂಜುನ್ ಶೆಟ್ಟಿ ಇದಾನಲ್ಲ, ಅವ್ನಿಗೆ ಇವತ್ತೇ ಆರ್ಡರ್ ಕೊಟ್ಬಿಡು. ಕಲ್ಲು ತಗೊಂಡು ಕುಟ್ಟಿದ್ರು ಕೂಡ ಅದು ಪುಡಿ ಹಾಕೊಡುದು. ಹಾಗೆ ಕೋರ್ಬಳೆ ಮುಚ್ಚೋರೆ ನಿಪ್ಪಟ್ಟು ಎಲ್ಲ ರೆಡಿ ಆಗಿರ್ಬೇಕು. ಎರಡು ರೂಪಾಯಿ ಹೆಚ್ಚು ಮದಾಳಿಗರು ಬಂದ್ರಿ. ಸುಖಕರವಾಗಿತ್ತು, ಟ್ರಬಲ್ ಇಲ್ಲ ಅಂದಾಗೆ. ನಮ್ಮ ಮಾವನವ್ರು ಇಲ್ಲಿ ಕಾಣಿಸ್ತೇ ಇಲ್ವಲ್ಲ. ನೀವು ಬರ್ತೀನಿ ಅಂತ ಗೊತ್ತಾಯ್ತು, ಸ್ನಾನಕ್ಕೆ ಹೋಗಿದ್ದು. ಕುಚ್ಚಲಿಲ್ಲರೆ ಇವ್ರ ಕುತ್ತಿಗೆ ಬೀಳಿ. ಜಯಾ ಇದೆಯಾ? ಎತ್ತಿ ಮುಖ ಕಾರ್ತು. ಇದು ಈಗಲ್ವೇ ಆರ್ತಿ ಎತ್ತುವುದು? ಹಾಗಾದ್ರೆ ಎತ್ತಿ ಬಿಡಿ. ನೀರಾಗತ್ತೆ. ಬನ್ನಿ ಇಲ್ಲಿ, ತಲೆ ಕೊಡಿ. ಅಯ್ಯೋ ಏನ್ರಿ ಯಾರ, ಮಾರಿಗೆ ಬಲಿ ಕೊಡೋ ಕುರಿ ಇದ್ದಾಗಿದ್ದೀರಲ್ಲ ನಿಮ್ಗಲ್ಲ. ಯಾರ ಬಿಡಿ. ಇದೇನಿದು ಪನ್ನೀರು ಅಥವಾ ಸೀನ ಎಣ್ಣೆಯ? ಯಾರು ಹೇಳ್ತಾರ? ನಮ್ಮೂರು ಕಣಗಲೆ ಹೂವಿಲ್ಲ, ಅದನ್ನ ಫ್ರಾನ್ಸ್ ಕಳಿಸಿ ಸ್ಪೆಷಲ್ ಆಗಲ್ಲಿ ಬಟ್ಟಿ ಇಳಿಸಿ ನಿಮ್ಗೋಸ್ಕರ ತರಿಸಿರೋ ಪನ್ನೀರು. ಹಾಗೇನು? ಬನ್ನಿ ಬನ್ನಿ, ನಮ್ಮ ಮಾವ ಬರೋವರೆಗೂ ಜಾಗ ನೋಡ್ಕೊಂಡು ಕೂತ್ಕೊಳ್ಳಿ. ಬನ್ನಿ. ನಾನು ನೋಡು, ಹುಡುಗರು ಹೀಗೆಲ್ಲ ಹುಡುಗಾಟ ಮಾಡಬಾರ್ದು. ಏನ್ ಹುಡುಗಾಟ? ನನಗೂ ಮದುವೆಯಾಗೋ ವಯಸ್ಸು ಗೊತ್ತೇನು. ಪರವಾಗಿಲ್ಲ, ಮದ್ವೆ ಏರ್ಪಾಟೆಲ್ಲ ಬಹಳ ಚೆನ್ನಾಗಿ ಮಾಡಿದ್ದೀರಾ. ಚೆನ್ನಾಗಿದೆಯೇ? ನಾನೇ ಮಾಡಿದ್ದು. ನಿಮ್ಗೆ ಒಪ್ಪಿಗೆ ಆದ್ರೆ ಆಯ್ತು. ಸರಿ, ಮುಖದಲ್ಲಿ ಏನೋ ಕಪ್ಪು ನೀರು ಬರ್ತಾ ಇದೆಯಲ್ಲ. ಕಪ್ಪು ಡೈ ಸರಿಯಾಗಿ ಮಾಡಿಲ್ಲ ಅಂತ ಕಾಣುತ್ತೆ. ಬಣ್ಣ ಗ್ಯಾರಂಟಿ ಕೊಡಲಿಲ್ವಾ? ಅವನೇನೋ ಗ್ಯಾರಂಟಿ ಕೊಟ್ಟಿದ್ದ, ಆದ್ರೆ ಮಾಲ್ ನಕಲಿ ಅಂತ ಕಾಣಿಸುತ್ತೆ. ಅದಿರ್ಲಿ, ಹೆಣ್ಣು ಬಂದ್ರೆ ಒಪ್ಪುತ್ತೋ ಇಲ್ವೋ ಬರೋದ್ರೊಳಗೆ ಸ್ವಲ್ಪ ಮುಖ ಕೆಲ ಕ್ಲೀನ್ ಮಾಡ್ಕೊಳ್ಳಿ. ತಗೊಳ್ಳಿ ನೀರು, ಲೋಟ ಸರಿ ತೊಳ್ಕೊಳ್ಳೋದಕ್ಕೆ ಉಗುಳೋದಕ್ಕೆ. ಹೋಗಿ ಟೌಲ್ ತಗೊಂಬರ್ತೀನಿ. ಏನ್ ಹೆಣ್ಮುಖ ಇದ್ದಾಗಿದೆಯಲ್ಲ. ಇನ್ನು ಚಿಕ್ಕ ವಯಸ್ಸು ಪಾಪ. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ನೋಡಿ. ಇವನಿಗೆ ಅಲ್ವೇ ಹುಚ್ಚು ಹಿಡಿದಿದ್ದು? ಹಿಡಿದಿತ್ತು. ನಿಮ್ ಮದುವೆ ಏರ್ಪಾಡಾದ ತಕ್ಷಣ ಬಿಟ್ಟೋಯ್ತು. ನಿಮಗೇನಾದ್ರೆ ಅದನ್ನ ಬಿಡಿಸೋಣ. ನನಗೇನು ಇಲ್ಲ, ಆದ್ರೆ ಮದುವೆ ಆಗ್ಬೇಕು ಅನ್ನೋದು ಒಂದೇ ಹುಚ್ಚು. ಅದನ್ನ ನಾವು ಬಿಡಿಸೋಣ. ನಿಂತಿದೆಯಲ್ಲ, ಹೋಗಿ ನಿನ್ ತಂಗಿನ ಕರ್ಕೊಂಡು ಬಾ. ಬಾವಿ ಗಂಡನ್ ನೋಡಿ ಸಂತೋಷ ಪಡ್ಲಿ. ಬಾವಿ ಬೀಳೋ ಗಂಡನ? ಬಾವಿ ಬೀಳೋದಲ್ಲಯ್ಯ, ಬಾವಿ ಗಂಡ ಅಂದ್ರೆ ಆಗಬೇಕಾದ್ರೂ ಉಡುಪಿ. ಇವ್ರ ಊರು ಉಡುಪಿನೇ. ಉಡುಪಿ ಎಲ್ಲ ಕುಂದಾಪುರ. ಹೋಗ್ ಕೆಲಸ ನೋಡು. ನೀವ್ ಚಟ್ನಿ ತಿನ್ನಿ, ಸ್ವಲ್ಪ ಕುರ್ಮಿ ಕುರ್ಮಿ ಕುರ್ಮಿ. ಏನ್ ಕೆಲಸ ಮಾಡ್ತಾ ಇದೀಯ? ಯಾಕೆ, ಏನಾಯ್ತೆ ನಿನಗೆ? ಪ್ರಾಣ ಕಳ್ಕೊಳ್ಳುವಂತ ವೇದನೆ ಏನಮ್ಮ ಬಂದಿತ್ತು? ಅಮ್ಮ ಹೋದ್ಲು ಅಂತ ನೀನು ನನ್ನ ತಬ್ಲಿ ಮಾಡಿ ಹೋಗ್ಬೇಕು ಅಂತ ಮಾಡ್ತಾ ಇದೀಯ? ಯಾಕಮ್ಮ, ಏನ ಹೇಳ ಹೇಳಮ್ಮ. ಆ ಮುದುಕನ ಮದುವೆ ಮಾಡ್ಸೋಕೆ ನೀನು ನಿಂತಿರುವಾಗ ನಾನೇನ್ ಮಾಡ್ಲಿ? ಅಯ್ಯೋ ಹುಚ್ಚಿ, ವಿಷಯ ತಿಳಿದೇನೋ ಹುಡುಗಾಟ ದೊಡ್ಡಾಟ ಮಾಡಿಬಿಡ್ತಾ ಇದ್ದಲ್ಲ. ಅಲ್ಲಮ್ಮ, ಈ ಮುದ್ದು ಮಾಲ್ತಿನ ಆ ಮುದುಕನ ಕೊಟ್ಟು ಮದುವೆ ಮಾಡಕ್ ನಾವೇನು ಮುಟ್ಟಾಳ್ರೆ?
ಅಯ್ಯೋ ಬುಚ್ಚಿ, ಆ ಮುದುಕ ತಿರುಗಾ ಈ ಮದುವೆ ಸುದ್ದಿ ಎತ್ತಬಾರದು ಅಂತ ನಾನು ಪ್ಲಾನ್ ಹಾಕ್ತಾ ಇದ್ದೀವಿ. ಅಷ್ಟರಲ್ಲೇ ಅಪಾಯ ಮಾಡ್ಕೊಂಡ್ಬಿಟ್ಟಿದ್ದೆ. ಅಲ್ಲ, ನನ್ನ ಜೀವಿತ ಇರೋವರೆಗೆ ನಿನಗಿಂಥ ಕಷ್ಟ ಬರೋ ಹಾಗೆ ಮಾಡ್ತೀನಿ ಏನಮ್ಮ, ಎಂದಿಗೂ ಇಲ್ಲ. ನೀನು ಸಂತೋಷವಾಗಿರು. ಛೇ ಛೇ ಛೇ, ಅಷ್ಟೊತ್ತಿನಿಂದ ಒಂದು ಚಕ್ನಿ ಒಳಗೆ ಕಾಲು ಭಾಗ ಮುಗಿಸಿಲ್ವಲ್ಲ ನೀವು. ಇಲ್ಲಿ ಮಾಡಿಟ್ಟಿರೋ ತಿಂಡಿನೆಲ್ಲ ಯಾರು ತಿನ್ನೋರು? ಏನಯ್ಯ ತಿನ್ನೋದು, ಹಲ್ಲು ಕಿತ್ಕೊಂಡು ತಿನ್ನು ಅಂತೀಯಲ್ಲಯ್ಯ. ಹಲ್ಲಿಲ್ದವ್ರಿಗೆ ಈ ತಿಂಡಿ ಮಾಡಿರೋದು, ಬಾಯಿಗೆ ಹಾಕೊಳ್ಳಿ ಕರಗೋಗುತ್ತೆ, ತಿನ್ನಿ. ಅಲ್ಲ ನಾನು ಇದನ್ನೆಲ್ಲ ಹಾಗೆ ಇಟ್ಟಿರು, ಆಮೇಲೆ ತಿಂತೀನಿ. ಅದಿರ್ಲಿ, ಮಾಲ್ತಿ ಇನ್ನೂ ಬರಲೇ ಇಲ್ವಲ್ಲ ನಾನು. ಯಾಕ್ರೆ ತಾತ ಬರ್ತಾರೆ ತಾಳಿ? ಹೂ ಹೂ, ಬಂದೇ ಬಿಟ್ರ ನೋಡಿ ಮಾಲ್ತಿ. ಮುಟ್ಟಕ್ ಹೋಗ್ಬೇಡಿ, ಕಣ್ಣಿಂದ ನೋಡಿ. ಅಲ್ಲಯ್ಯ ಏನಯ್ಯ ನೋಡೋದು, ಕಣ್ಣು ಕಿತ್ಕೊಂಡು ನೋಡು ಅಂತೀಯ, ಹಲ್ಲು ಕಿತ್ಕೊಂಡು ತಿನ್ನು ಅಂತೀಯಲ್ಲಯ್ಯ. ಅದೇ ಸ್ವರ್ಶ ಸ್ವಾಮಿ. ನಾನು ಯಾರದು? ನಿಮ್ಮೂರ್ ಕೋದಂಡ್ರಾಯರು, ನಮ್ಮ ಮನೆ ಅಳಿನಾಗೋರು. ಏನು ನಮ್ ಸೀತು ಧ್ವನಿ ಇದ್ದಾಗಿದೆಯಲ್ಲ. ಭಯ ಇಲ್ಲ, ಬಹಳ ಹೆಣ್ಣು ಮಕ್ಕಳ ಧ್ವನಿ ಜ್ಞಾಪಕ ಇದೆ ನಿಮ್ಗೆ. ನಾನು ನನ್ ಕಣ್ ಕಾಣಿಸ್ದೆ ಹೋದ್ರು ಕಿವಿ ಚೆನ್ನಾಗ್ ಕೇಳಿಸುತ್ತೆ. ಯಾಕ್ ಸ್ವಾಮಿ, ಪೂರ್ತಿ ಕಾಣಿಸ್ತಿರೋಷ್ಟು ಕುರುಡಾಯ್ತೆ ನಿಮ್ ಕಣ್ಣು. ಅಲ್ಲ, ಕಣ್ ಕಾಣಿಸೋಲ್ಲ, ಬಾಯಲ್ಲಿ ಹಲ್ಲಿಲ್ಲ. ಇಂಥ ನೀವು ನಿಮ್ ಮೊಮ್ಮಗಳ ಆಗಿರೋ ಮಾಲ್ತಿನ ಮದ್ವೆ ಆಗೋಕ್ ಬಂದಿದ್ರಲ್ಲ, ಇದು ಸರಿಯೇ? ನಿಮ್ಮಂಥ ಮುದುಕರು ಚಿಕ್ಕ ವಯಸ್ಸಿನ ಹೆಣ್ಮಕ್ಕಳನ್ನ ಮದುವೆ ಆಗೋದ್ರಿಂದಾನೆ ವಿಧವೆಯರ ಸಂಖ್ಯೆ ಹೆಚ್ಚಾಗೋದು. ಈ ಮೊದಲು ನನ್ ಮೇಲೆ ಕಣ್ಣಿಟ್ಟು ನಮ್ ತಂದೆನ ಕೆಲಸದಿಂದ ತೆಗ್ರಿ, ಈಗ ದುಡ್ಡಿನ ಆಸೆ ತೋರಿಸಿ ನಮ್ಮ ಮಾಲ್ತಿನ ಮದ್ವೆ ಆಗೋಕ್ ಬಂದ್ರ? ಇಲ್ಲಮ್ಮ ಇಲ್ಲಮ್ಮ, ಇನ್ನು ಮೇಲೆ ಇಂಥ ಕೆಲಸ ಮಾಡೋದಿಲ್ಲಮ್ಮ. ನನ್ನ ಹಲ್ಲು ಕಣ್ಣು ಕೊಡಿಸ್ಬಿಡಮ್ಮ. ನಿಮ್ಗೆ ಯಾವುದೂ ಕೊಡಲ್ಲ, ಹಲ್ಲು ಕಣ್ಣು ಕೊಟ್ಬಿಟ್ರೆ ಪುನಃ ಯಾವ್ದಾದ್ರು ಹೆಣ್ಣು ಕಂಡ ತಕ್ಷಣ ಮದುವೆ ಆಗ್ತೀನಿ ಅಂತ ಹೋಗ್ತೀರ? ಇಲ್ಲ, ನಾನು ಸರ್ವಾಪರಾಧವಾಯ್ತು. ನಾನು ನನ್ನ ಹಲ್ಲು ಕಣ್ಣು ಕೊಡೋಪ್ಪ. ಅಯ್ಯೋ ಪಾಪ. ಅಲೋ ನಾನು, ಹಲ್ಲು ಹೋದ್ರೆ ಹೋಗ್ಲಿ, ಕಣ್ಣು ಕೊಟ್ಕಳ ಹಾಗೆ ಮಾಡಪ್ಪ. ನೋಡಿ, ಸೂರಿ ಹೇಳ್ತಾ ಇದ್ದಾನೆ ಅಂತ ಕಣ್ಣು ಕೊಡ್ತಾ ಇದ್ದೀನಿ, ಕಣ್ಣು ಬಂದ ತಕ್ಷಣ ಹೆಣ್ಣು ಹುಡುಕಿದ್ರು ನಿಮ್ಮ ಕೈಯಲ್ಲಿದೆ ನೋಡಿದ್ರ ನಿಮ್ ಜಾತಿ ಬುದ್ಧಿ. ಇಲ್ಲ, ನಾನು ನನ್ನ ಕಣ್ಣು ತೆರೆಸಿ ದೇವತೆ ನೋಡುದ್. ನಾನು ಕೊಟ್ಟು ಕಳಿಸೋ ಹಲ್ಲು ನಾನು ಮುಟ್ಟಲ್ಲ, ನೀವೇ ತಗೊಳ್ಳಿ. ತಗೊಳ್ಳಿ ಸ್ವಾಮಿ, ನಮ್ಮ ಮಾವರು ಕೊಟ್ಟ 3,000. ಇನ್ಮೇಲೆ ಇಂಥ ತಪ್ಪು ಯಾವಾಗ್ಲೂ ಮಾಡಬೇಡಿ. ತಪ್ಪು ಅವರ್ದಲ್ಲಮ್ಮ, ವಯಸ್ಸಿನಲ್ಲಿ ನನಗಿಂತ ಹೆಚ್ಚಾಗಿರೋ ಇವರಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನಾನು ಒಪ್ಪಿಕೊಂಡಲ್ಲ, ಅದು ನನ್ನ ತಪ್ಪಮ್ಮ. ನನ್ನಲ್ಲಿದ್ದ ದುಡ್ಡಿನಿಂದ ಸುಖವಾಗಿರ್ಬೇಕಾದ ಈ ನಮ್ಮ ಸಂಸಾರ ನನ್ನ ದುರಾಸೆಯಿಂದಲೇ ದಿಕ್ಕಾ ಪಾಲಾಗಿ ಹೋಯ್ತು. ಸೀತಮ್ಮ ಸರಿಯಾದ ಕಾಲಕ್ಕೆ ಬಂದು ನನ್ನ ತರಿಸಿದೆ ನನ್ನಮ್ಮ. ತಗೋ ತಾಯಿ, ಇನ್ನ ಮೇಲೆ ಈ ಮನೆ ಕಾರುಬಾರ್ ಎಲ್ಲ ನಿಲ್ಲದೆ. ಹಾ ತಗೋ. ಅಂದ್ರೆ ಇನ್ಮೇಲೆ ನಾನು ಹೇಳಿದಾಗೆ ನೀವೆಲ್ಲ ಕೇಳ್ತೀರಿ ಅಂತ ಆಯ್ತು. ನಮ್ಮ ಮದುವೆಯಲ್ಲಿ ಅತ್ತೆಯವರು ಹೇಳಿದ ಜ್ಞಾಪಕ ಇದೆಯೇ? ಏನು ಸಿದ್ ಬಾಳೆ ಕಂಬ ಹಸುರು ಕಾರಿವಾಗದೆ ತೆಗಿಬಾರ್ದು ಅಂತ? ಹೌದು ಹೌದು. ಪಕ್ಕದಲ್ಲಿ ನಮ್ಮ ಮಾಲ್ತಿ ಮದ್ವೆ ಗಂಡು ಕೈಲಿ ಬೆಣ್ಣೆ ಇಟ್ಕೊಂಡು ಉತ್ಪ ಕಲಿತಾರಿಯ. ನಮ್ಮ ಮಾಲ್ತಿ ಸರಿಯಾದ ಗಂಡು ನಾನು. ಏನ್ ಹೇಳ್ತೀಯಪ್ಪ? ನಾನು ಆಗ್ಲೇ ಹೇಳದ್ನಲ್ಲೋ, ಇನ್ಮೇಲೆ ಎಲ್ಲ ಸೀತಮ್ಮ ಹೇಳ್ದ ಹಾಗೆ ಅಂತ. ಅಂದ ಮೇಲೆ ಇದನ್ನೇ ನನ್ನ ಪರವಾಗಿ ಈ ಮೂಡಣ. ನಾಳೆನೆ ನಾನು ಮಾತಿಗೂ ಮದುವೆ. ಮತ್ತೆ ನೀವುಗಳೆಲ್ಲ ಸಕುಟು ಪರಿವಾರ ಸಹಿತ ನಮ್ಮ